ಖಾಲಿ ಖಾಲಿಯಾದ ರಸ್ತೆಗಳು, ಬಾಗಿಲು ಮುಚ್ಚಿದ ಅಂಗಡಿ ಮುಂಗಟ್ಟುಗಳು, ರಸ್ತೆ ಸಂಚಾರ ಸಂಪೂರ್ಣ ಬಂದ್, ರೈಲು ಸಂಚಾರದಲ್ಲಿಯೂ ವ್ಯತ್ಯಯ, ಇಡೀ ರಾಜ್ಯ ಸ್ತಬ್ಧ. ಇದು ಈಗಿನ ಪರಿಸ್ಥಿತಿ. ಮುಂದಿನ ಮಾಹಿತಿಯನ್ನು ತಿಳಿಯೋಣ ಒಂದು ಚಿಕ್ಕ ಪ್ರಯತ್ನ ನಂತರ. ಇನ್ನು ಕಾಯ್ತಾ ಇದ್ದೀನಿ ಐಶು, ಒಂದು ಗಾಡಿನೂ ಸಿಗ್ತಿಲ್ಲ. ಸಾ ಇದ್ಯಾಕೆ ಸಾ ಹಿಂಗ್ ಕಾಯ್ತಾ ಇದ್ದೀರಿ? ಬಂದ್ ತಣ್ಣಗಾದ್ಮೇಲೆ ಹೋದ್ರಾಯ್ತಪ್ಪ. ಸ್ಟ್ರೈಕ್ ಮಾಡಿರ್ತಾನೆ ಎಷ್ಟೊತ್ತು ಅಂತ ಮಾಡ್ತಾರೆ, ಸಂಜೆ ಆಗ್ತಿದ್ದಂಗೆ ಮನೆ ಸೇರ್ಕೋತಾರೆ. ಸಾ ಯಾವುದೋ ಕಾರ್ ಬರ್ತಾಯ್ತ ನೋಡಿ, ಅಡ್ಡಾಕ್ ನೋಡಿ ಸಾ. ಹಲೋ ಹಲೋ ಹಲೋ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ರೇ ಒಂದು ನಿಮಿಷ ಇರ್ರಿ. ರೇ ಹಲೋ, ಯಾವನಯ್ಯ ಮೆಂಟ್ಲು? ಕೊಟ್ಟೆ ಸರ್. ರೀ ಇವ್ರೆ, ಕಾರ್ ಎಲ್ಲಿಗೆ ಹೋಗುತ್ತೆ? ಸ್ಮಶಾನಕ್ಕೆ. ಜೋಕು. ಇವರು ಬೆಳಿಗ್ಗೆಯಿಂದ ಕಾಯ್ತಾವ್ರೆ ಸಾ, ಆಗುಂಬೆಗೆ ಹೋಗ್ಬೇಕಂತೆ. ನೀವು ಎಲ್ಲಿ ಗಂಟ ಹೋಯ್ತಿರೋ ಅಲ್ಲಿ ಗಂಟ ಬಿಟ್ಬಿಡಿ ಸಾ, ತಗೊಳ್ಳಿ. 1,000 ರೂಪಾಯಿ ಆಗುತ್ತೆ. 450 ರೂಪಾಯಿ ಕೊಟ್ರೆ ಬಸ್ಸಲ್ಲಿ ಜಮ್ ಅಂತ ಹೋಗ್ಬೋದು. ಹಾಗಾದ್ರೆ ಹೋಗು, ನನ್ನ ಕೇಳ್ತೀಯ? ರೀ ಸ್ಟ್ರೈಕ್ ಇದೆ ಅಂತ ಗೊತ್ತಿದ್ದು ನೀವು? ಅದಕ್ಕೆ ಕೇಳ್ತಾ ಇರೋದು. ನೀವ್ ಹಿಂಗ್ ಹೇಳಿದ್ರೆ ಹೆಂಗೆ, ಖಾಲಿ ತಾನೆ ಹೋಗ್ತಿದ್ದೀರಾ? 1,500 ಆಗುತ್ತೆ. ರೀ ಈ ತಾನೆ 1,000 ರೂಪಾಯಿ ಅಂತ ಹೇಳಿದ್ರೆ ಅಷ್ಟು ಬೇಗ 1,500 ಆಗೋಯ್ತಾ? 2,000 ಕೊಡ್ತೀನಿ. ಇದೇನ್ರಿ ಗಾಡಿನ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ? ಸ್ವಂತದ್ದ ಬಾಡಿಗೆದ? ಕದ್ಕೊಂಬಂದಿದ್ದು. ಕದ್ದಿದ್ದ ಗಾಡಿ ಯಾರ ಜನದ ಮುಖ್ಯ ಅಲ್ಲ, ಗಾಡಿ ಕೆಡದೆ ಆಗೊಂಬೆ ತಲುಪೋದು ಮುಖ್ಯ. ಯಾವನು ಲೋಫರ್ ಜೊತೆ ತಗಲಾಕ ಹೋಗುತ್ತ? ಗುರು. ಏನು ಗುರು ನಿನ್ನ ಪ್ರಾಬ್ಲಮ್ಮು? ನಾನು ಯಾರು ಗೊತ್ತಾ? ಯಾರು? ಪ್ರೆಸ್ಸು, ಪ್ರೆಸ್ ರಿಪೋರ್ಟರ್. ನೋಡು ಇವತ್ತಿಡೀ ಸರ್ಕಾರನೇ ಗಡಗಡ ಅಂತ ನಡ್ಕೋತಾರ, ಸ್ಟಿಂಗ್ ಆಪರೇಷನ್ ಹೆಂಗ್ ಮಾಡಿದೀವಿ ಅಂತ. ಓ, ಈ ದರಿದ್ರಕ್ಕೆ ನೀನೇ ಕಾರಣನ? ಎಸ್, ನಾನಂದ್ರೆ ನಾನಲ್ಲ, ನನ್ನ ಫ್ರೆಂಡು. ನಾನು ಸ್ಪೋರ್ಟ್ಸ್ ಸೆಕ್ಷನಲ್ಲಿರೋನು. ಈ ಪಾಲಿಟಿಕ್ಸ್ ಸೆಕ್ಷನ್ಗೆ ಬರಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಇದೇ ಥರ ರೋಚಕವಾಗಿರುವಂಥ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕು ಅನ್ನೋದು ನನ್ನ ಕನಸು. ಆದರೆ ಅದಷ್ಟು ಸುಲಭ ಅಲ್ಲ, ತುಂಬಾ ಕಾಂಪ್ಲಿಕೇಟೆಡ್. ಪ್ರಾಣನೇ ಒತ್ತೇಟು ಮಾಡಬೇಕಾಗಿರುವಂಥ ಕೆಲಸ ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಅಚ್ಚರಿ, ನಿನ್ನ ಹೆಸರೇನು? ಯಾವ ಊರು, ಯಾವ ಏರಿಯಾ, ಏನ್ ಕೆಲಸ ಮಾಡ್ಕೊಂಡಿದ್ಯಾ? ನಮ್ ಶ್ರೀಕಂಠನಿಗೆ ಕಷ್ಟ ಸುಖ ದುಃಖ ನೋವು ಏನೇ ಇರ್ಲಿ, ಬೆಳಿಗ್ಗೆ ಎದ್ದು ಗಡ ತೆಗೆದ್ ಮಾತ್ರ ಬಿಡಲ್ಲ. ಮನುಷ್ಯನ ಕಷ್ಟ ಬರುತ್ತೆ ಹೋಗುತ್ತೆ, ಸುಖ ಬರುತ್ತೆ ಹೋಗುತ್ತೆ, ಹಣನೂ ಬರುತ್ತೆ ಹೋಗುತ್ತೆ. ಆದ್ರೆ ಗಡ್ಡ ಮೀಸೆ ಬರುತ್ತೆ ಹೋಗಲ್ಲ, ಅದನ್ನ ನಾವೇ ಕರ್ಕೋಬೇಕು. ಅದ್ರಲ್ಲಿ ನೋಡ್ಕೊಂಡ್ರೆ ಕಲೆಕ್ಷನ್ ಜೋರಾ? ಹಾ, ನನ್ನ ಬಾಮೈದ ಹೊಸದಾಗಿ ಟೆಂಟ್ ಹೌಸ್ ಮಾಡಿದ್ದಾನೆ, ಏನೇ ಇದ್ರು ಅವನಿಗೆ ಆರ್ಡರ್ ಕೊಡು. ಹಾ ನೋಡೋಣ. ಹಾ ನೋಡೋಣ, ಗಿಡನ ಏನೂ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅವನಿಗೆ ಆರ್ಡರ್ ಕೊಡ್ಬೇಕು. ನಮಸ್ತೆ ಸರ್. ನಮಸ್ಕಾರ ಸರ್. ಹಾ ನಮಸ್ತೆ ನಮಸ್ತೆ ಅಣ್ಣ. ಇಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಎಲೆಕ್ಷನ್ ಮುಗೀಲಿ,
ನಿಮ್ ಕೆಲಸ ನಾನು ಮಾಡ್ಕೊಡ್ತೀನಿ. ಮಾಡ್ಕೊಡೋದಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ನೀವೇ ಗೆಲ್ತೀರಂತ ಏನ್ ಗ್ಯಾರಂಟಿ? ಐ ಯು ಜೋಕಿಂಗ್ ರೀ, ನಾಕ್ ಟರ್ಮ್ MLA ನಾನು. ಅಪೋಸಿಷನ್ ಪಾರ್ಟಿಲಿ ಕ್ಯಾಂಡಿಡೇಟ್ ಇದ್ದಾರ? ನಿಮಗೆ ಎಲೆಕ್ಷನ್ ಟೈಮು, ನಮಗೆ ಎಲೆಕ್ಷನ್ ಟೈಮು, ಸರಿವಾ? ನೋಡು, ಎಲ್ಲ ಕಡೆ ಅಣ್ಣನ್ ಫ್ಲೆಕ್ಸ್ ಇರಬೇಕು. ಅಪೋಸಿಷನ್ ಪಾರ್ಟಿ ಅವ್ರನ್ನ ಹತ್ರ ಕೂಡ ಸೇರಿಸ್ಬಿಡೋಣ. ಎಲೆಕ್ಷನ್ ಖರ್ಚಿಗೆ ಅಂತ ಒಂದು 20 ಪಿಂಡಿ ಕೊಟ್ಟಿರಿ, ಮಿಕ್ಕಿದ್ದನ್ನ ಎಲೆಕ್ಷನ್ ಮುಗಿದ ಮೇಲೆ ನೋಡೋಣ. 20 ಪಿಂಡಿ ಅಣ್ಣ, ನಿಂಗೆ ಮ್ಯಾನರ್ಸ್ ಇದೆಯಾ? ಇಲ್ಲೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ, ಬಾಗಿಲು ತಟ್ಕೊಂಡ್ ಬರ್ಬೇಕು ಅನ್ನೋದು ಗೊತ್ತಾಗಲ್ಲ. ಏನು ವಿಷಯ ಹೇಳು? ಗಣಪತಿ ಹಬ್ಬಕ್ಕೆ ದುಡ್ಡು ಕೇಳೋಕೆ ಶ್ರೀಕಂಠ ಹುಡುಗರ ಜೊತೆ ಬಂದಿದ್ದಾನೆ. ಏನು ನನ್ನ ಮಕ್ಕಳು ನನ್ನ ಗೆಪ್ಪೆ ಕೊಟ್ಟಿಟ್ಟಿಯಾರ? ಗಣಪತಿ ಹಬ್ಬ, ಅಣ್ಣಮ್ಮ, ರಾಜೋತ್ಸವ ಅಂತ ಜೋಡ್ಗೇಡ್ಕೊಂಡ್ ಬಂದ್ಬಿಡ್ತಾರೆ, ಆಗಲ್ಲ ಅಂತ ಹೇಳೋಗು. ಹ್ಮ್, ಸರಿಯಾದ ಬಿಡಿ, ಅದನ್ನು ನಾನು ನೋಡ್ಕೊತೀನಿ. ನಾ ಎಲೆಕ್ಷನ್ ಟೈಮಲ್ಲಿ ಡೀಲಿಂಗ್ ಬೇಕಾ? ಪಬ್ಲಿಕ್ಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ. ಅವ್ರು ನಿಮಗೆ ಪಿಯೇನಾ, ನೀವು ಅವ್ರಿಗೆ ಪಿಯೇನಾ, ನಿಜವಾಗ್ಲೂ ನಂಗೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ನನ್ನ ಮಾತು ಕೇಳೋಣ, ಈ ವಿಷಯ ಕೈ ಹಾಕೋದು ಬೇಡ ಅಣ್ಣ. ತುಂಬ ನೀ ನನಗೆ ಪಿಎ ಅಷ್ಟೇ, PM ತರ ಆರ್ಡರ್ ಮಾಡಕ್ ಬರ್ಬೇಡ. ಗೆಟ್ ಔಟ್, ಗೆಟ್ ಔಟ್. ಇಪ್ಪತ್ತು ವರ್ಷದಿಂದ ನನಗೋಸ್ಕರ ನಾನು ಯಾವತ್ತು ಬದುಕಿಲ್ಲ. ನಾಯಿ ನಾಯಿಗಿಂತ ನಿಯತ್ತ ಕೆಲಸ ಮಾಡಿದೆ ಅವನಿಗೋಸ್ಕರ. ಥೋಳಿ ಮಗ, ಎಲ್ಲರೆದುರಿಗೂ ನನ್ನ ಮೇಲೆ ಕೈ ಮಾಡ್ತಾನೆ. ನಿನಗೆ ಗೊತ್ತಲ್ವಾ? ನಿನಗೆ ಗೊತ್ತಿದೆ ಕಳೆದ 4 ಎಲೆಕ್ಷನಿಂದ ನಾನು ಅವನಿಗೋಸ್ಕರ ಹೆಂಗೆ ಕೆಲಸ ಮಾಡಿದ್ದೀನಿ ಅಂತ. ದುರಂಕಾರ ಅವನಿಗೆ, ಅವನ ಆಪೋಸಿಟ್ ಆಗಿ ಯಾವನೋ ನಿಂತು ಗೆಲ್ಲಲ್ಲ ಅಂತ ದುರಂಕಾರ ಮಗನಿಗೆ. ಹೆಂಗೂ ನಿನಗೆ ಜನಸಂಪರ್ಕ ಇದೆ, ನೀನು ಎಲೆಕ್ಷನ್ ನಿಂತ್ಕೋ, ನಿನಗೋಸ್ಕರ ನಾವು ನಿಂತು ಕೆಲಸ ಮಾಡ್ತೀವಿ. ಎಲೆಕ್ಷನಿಗೆ ನಿಂತು ಗೆಲ್ಲೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಹಣಬಲ ಜನಬಲ ಎರಡೂ ಬೇಕು. ಅದು ದೇವರಾಜಂಗಿದೆ, ಅವನ ವಿರುದ್ಧ ಸರಿಯಾದವ್ರನ್ನೇ ನಿಲ್ಲಿಸ್ಬೇಕು. ಅಂತ ವ್ಯಕ್ತಿ ಯಾರಿದ್ದಾರೆ? ಇದ್ದಾರೆ. ಗೋಡ್ಸೆ ಹುಟ್ಟಿದ ನಾಡಲ್ಲೇ ಗಾಂಧಿನೇ ಹುಟ್ಟಿದ್ದು. ಅವ್ರ ಹೆಸರು ಸತ್ಯಮೂರ್ತಿ. ಎಲೆಮರೆ ಕಾಯ್ತಾರ ಬದುಕ್ತಾ, ಯಾವುದೇ ಸ್ವಾರ್ಥ ಇಲ್ಲದೆ ಬಡವರನ್ನೆಲ್ಲ ತಮ್ಮವರು ಅಂತ ಅನ್ಕೊಂಡು ಅವರ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ. ಡಾಕ್ಟರ್, ಎಲ್ರು ನಮಸ್ತೆ ಸರ್. ನಮಸ್ಕಾರ. ನಾವು ಚಾನೆಲ್ ಕಡೆಯಿಂದ ಬಂದಿದ್ವಿ, ಸೊಸೈಟಿ ಹೀರೋ ಅನ್ನೋ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಈ ಕ್ಯಾಂಪ್ನ ಉದ್ದೇಶ ಮತ್ತೆ ನಿಮ್ಮ ಬಗ್ಗೆ ಬಯಸ್ಬೇಕಿತ್ತು. ಬೇಡ ಬೇಡ ಬೇಡ, ಇದ್ಯಾವುದೂ ಬೇಡ, ಕ್ಷಮಿಸಿ. ಇಂಟರ್ವ್ಯೂ ಕೊಡಿ ಸರ್, ಒಳ್ಳೇದೇ ಅಲ್ವಾ? ಬೇಡ ಡಾಕ್ಟರ್, ನಾನು ಯಾವುದೇ ಪ್ರಚಾರಕ್ಕಾಗಿ ಇದನ್ನು ಮಾಡ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾವುದೇ ಪ್ರಚಾರ, ಶಬಾಷಿರಿ, ಪ್ರಶಂಸೆಗಳನ್ನು ನಿರೀಕ್ಷೆ ಮಾಡದೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರೋರು ವಿರಳ. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಬೇಕು ಅಂತ ಹೇಳ್ತಾ ಕ್ಯಾಮ್ರಾಮನ್ ಭಾನುದೀಪ್ ಕನಗನ ಮರಡಿ ಜೊತೆ ವಿನಯ್ ಶಿವಗಂಗೆ. ಯಾವುದೇ ಪ್ರಚಾರದ ಗೀಳಿಲ್ಲ, ಫೇಮಸ್ ಆಗಬೇಕು ಅನ್ನೋ ಆಸೆ ಇಲ್ಲ. ದುಡಿಯೋ ದುಡಿಮೆಯಲ್ಲಿ ಮುಕ್ಕಾಲು ಭಾಗ ಬಡವರಿಗೆ ಮೀಸಲಿಟ್ಟಿರುವ ಅಪರೂಪದ ವ್ಯಕ್ತಿ. ಹೊತ್ತಿನ ಊಟಕ್ಕೂ ಪರದಾಡೋ ಬಡವರಿಗೆ ಪ್ರತಿದಿನ ಮಧ್ಯಾಹ್ನ ಊಟ ಹಾಕ್ತಾರೆ. ನೀನ್ ಕೊಳಕ್ ಕೈನಾಗೆ ಕೈ ತೂತ್ ಕೊಡ್ತೀಯ? ಅಮ್ಮ ಅಮ್ಮ ಸುಮ್ನಿರಿ, ನೀ ಕುಡಿಮ. ಯಾವುದೇ ಕುಂದು ಕೊರತೆ ಇದ್ರೂ ತಾವೇ ಕುದ್ದು ನಿಂತು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲಸ ಮಾಡಿದ್ರೆ ಕರೆಕ್ಟ್ ಆಗಿ. ನಮಸ್ಕಾರ ಅಣ್ಣ, ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮ ನಿಮ್ಮಡ್ಲಲ್ಲಿ ಆಗ್ಬೇಕು ಅಂತ ಆಸೆ ಪಡ್ತಾ ಇದೀವಿ ಸತ್ಯ ಅಣ್ಣ. ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ಶುಭ ಸಮಾರಂಭವೇ ಇರಲಿ, ಸಾವಿರಲಿ, ಅದು ತಮ್ಮದೇ ಕೆಲಸ ಅನ್ನೋ ರೀತಿಯಲ್ಲಿ ಮುಂದೆ ನಿಂತು ಮಾಡ್ತಾರೆ. ಅವರ ಈ ಗುಣದಿಂದಾಗಿ ಸತ್ಯಮೂರ್ತಿ ಅವರನ್ನ ಅವರ ಏರಿಯಾ ಜನ ತಮ್ಮ ಮನೆ ಮಗ ಅಂತ ಅನ್ಕೊಂಡಿದ್ದಾರೆ. ಸ್ವಚ್ಛ ಆಗೋವರೆಗೂ ಹೋರಾಟ ನಿಲ್ಸೋದು ಬೇಡ. ಆ ದೇವರಾಜನ್ ವಿರುದ್ಧ ಎಲೆಕ್ಷನ್ ನಿಲ್ಸೋಕೆ ಸತ್ಯಮೂರ್ತಿಯವರೇ ಸರಿಯಾದ ವ್ಯಕ್ತಿ. ನನಗೆ ಗೊತ್ತಿರೋ ಹಾಗೆ ಅವ್ರು ರಾಜಕೀಯದಿಂದ ತುಂಬಾ ದೂರ ಇರಕ್ಕೆ ಇಷ್ಟಪಡ್ತಾರೆ. ಅಂಥವ್ರು ನೀ ಹೇಳಿದ ತಕ್ಷಣ ಒಪ್ತಾರಾ? ಒಪ್ಪಿಸ್ಬೇಕು. ರಾಜಕೀಯನ? ಏನ್ ತಮಾಷೆ ಮಾಡ್ತಿದ್ದೀರೇನ್ರಿ? ನೀವು ಸುಮ್ಮನೆ ಹೋರಾಟ ಮಾಡ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ನಿಮ್ಗೆ ಇಷ್ಟೆಲ್ಲ ಜನ ಬೆಂಬಲ ಇದೆ, ನೀವು ರಾಜಕಾರಣಕ್ಕೆ ಬರಬೇಕು. ನಾನು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಿರೋದು ನನ್ನ ಸಂತೋಷ, ನನ್ನ ಆತ್ಮತೃಪ್ತಿಗೆ ಹೊರತು ಯಾವುದೇ ರಾಜಕೀಯ ಲಾಭಕ್ಕೋ ಪ್ರಶಸ್ತಿಗೋಸ್ಕರನೂ ಅಲ್ಲ. ನಿಮ್ಮಂಥವ್ರು ಹಿಂಜರಿತಾ ಇರೋದ್ರಿಂದಲೇ ಆ MLA ದೇವರಾಜ ಸರ್ವಾಧಿಕಾರಿಯಾಗಿ ಮೆರಿತಾ ಇರೋದು. ನಮಸ್ಕಾರ. ಓ, ದೊಡ್ಡ ನಮಸ್ಕಾರ, ಹೋಗಿ ಬನ್ನಿ. ಸತ್ಯಮೂರ್ತಿ ಅವರೇ ನಮಸ್ಕಾರ. ಇಲ್ಲೂ ಬಿಡಲ್ವಲ್ರಿ ನೀವು? ನೀವು ಮೊದಲು ಕೈ ತೊಳ್ಕೊಳ್ಳಿ ಸರ್, ಆಮೇಲೆ ಮಾತಾಡೋಣ. ಸರಿ, ನಾನು ರಾಜಕೀಯಕ್ಕೆ ಬರೋದ್ರಿಂದ ನಮ್ಮ ಜನಗಳಿಗೆ ಒಳ್ಳೇದಾಗೋದಾದ್ರೆ ಆಗೋಗ್ಲಿ. ಆದರೆ ಪ್ರಭು ಅವರೇ, ಒಂದು ಮಾತು, ನಾನು ಯಾವುದೇ ಕಾರಣಕ್ಕೂ ಯಾವ ಪಾರ್ಟಿ ಮುಂದೆನೂ ಕೈ ಕಟ್ಟಿ ನಿಂತ್ಕೊಳ್ಳಲ್ಲ, ಹಣ ಹೆಂಡ ಕೊಟ್ಟು ಓಟ್ಗಳನ್ನು ಖರೀದಿ ಮಾಡಲ್ಲ. ಸತ್ಯಮೂರ್ತಿ ಅವ್ರನ್ನೇನೋ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಒಪ್ಪಿಸ್ದೆ. MLA ಎಲೆಕ್ಷನ್ ಅಂದರೆ ಏನು ಸುಲಭನ? ಕೋಟ್ಯಂತರ ರೂಪಾಯಿ ದುಡ್ಡು ಬೇಕು. ಇಲ್ಲಿ ದುಡ್ಡಿಲ್ಲ ಅಂದರೆ ಜೈ ಅನ್ನೋಕೆ ಒಂದು ಹ್ಯಾಂಡು ಸಿಗಲ್ಲ. ಈಗೇನು ಮಾಡ್ತೀಯಾ? ದೇವರಾಜ ಸೋಲಿ ಅಂತ ಕಾಯ್ತಾ ಇರೋರೇ ತುಂಬ ಜನ ಇದ್ದಾರೆ. ಕಾಂಟ್ರಾಕ್ಟರ್ಸು, ಬಿಲ್ಡರ್ಸು, ಪೊಲೀಸ್ನವರು, ಫಿಲಮ್ ಸ್ಟಾರ್ಸು, ಅಷ್ಟೇ ಯಾಕೆ, ಅವರದ್ದೇ ಪಾರ್ಟಿ ಲೀಡರ್ಸು. ದುಶ್ಮನ್ ಕ ದುಶ್ಮನ್ ದೋಸ್ತ್ ಅನ್ನೋದನ್ನು ನಾವು ಉಪಯೋಗಿಸ್ಬೇಕು.
ಇವರನ್ನೆಲ್ಲ ನಮ್ಮ ಕಡೆ ಸೆಳ್ಕೊಳ್ಳೋದಕ್ಕೆ ಸತ್ಯಮೂರ್ತಿ ಅನ್ನೋ ಒಂದೇ ಒಂದು ಮುಖ ಸಾಕು. ತಗೋಶ್ರೀಕಂಠ, ಗಣೇಶನ ಕೂರಿಸೋಕ್ಕೆ ಬೇಡ. ಪರವಾಗಿಲ್ಲ, ನಿಮ್ಮ ಎಮ್ ಎಲ್ ಎನ ನಂಬ್ಕಂಡೆ ಅನ್ನೋ ನಾವು ಗಣಪತಿನ ಕೂರಿಸ್ತಾ ಇಲ್ಲ. ಇದು ಗಣೇಶನ ಹಬ್ಬಕ್ಕೆ ನನ್ನ ಕಾಣಿಕೆ, ಆ ದೇವರಾಜಂದಲ್ಲ. ತಗೋ, ಸರಿ ಬರ್ತೀನಿ. ಒಳ್ಳೇದಾಗಿ. ಈ ಥರ ಗಣೇಶ ಹಬ್ಬ, ರಾಜ್ಯೋತ್ಸವ, ಎಲೆಕ್ಷನ್ನು ಸೀಸನ್ ಇದ್ದಾಗ ಹೋಗ್ತಾರೆ. ನಾನ್ ಸೀಸನ್ ಇದ್ದಾಗ ಯಾವುದೋ ಒಂದು ಕೆಲಸಕ್ಕೆ ಅಂಟ್ಕೊಂಡಿದ್ರೆ ಮಾತ್ರ ದುಡ್ಡಿಗೆ ಬಾಯ್ಬಿಡ್ತಾರೆ. ನಮ್ಮಂಥ ಕೆಲಸ ಇಲ್ದಿರೋರಿಗೆ ಯಾವಾಗಲೂ ದುಡ್ಡಿನ ಸಮಸ್ಯೆನೇ ಇರೋಲ್ಲ. ಇನ್ನೊಂದು ಅವರ್ ಬಿಟ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ಕೊಡಲಿಲ್ಲ ಅಂದರೆ ಈ ಮೂಟೆನೆಲ್ಲ ಎತ್ತಾಕೊಂಡು ಹೋಗ್ಬಿಡ್ತೀನಿ. ಏಯ್ ಕೊಡ, ಏಯ್ ಮಿಕ್ಕಿದೆ ನಿಮ್ಮ ಅಪ್ಪ ಸ್ವಾಮಿ ಕೊಡ್ತಾನೆ, ಕೊಡ. 25,000 ಇದೆ, ಯಾವುದು ಬಾಕಿಲ್ಲ, ತಗೋ. ಹಾ ರೈಟ್ ಹೇಳು. ಏನು ನೀವು ದರೋಡೆನು ಮಾಡ್ತೀರಾ? ಎಂತ ಕಳ್ಳನ ಮಗನ ಕಾರ್ ಕೊಟ್ಟನಪ್ಪ. ಏನಪ್ಪ ದೇವ್ರೆ ನನ್ನ ಗ್ರಾಚಾರ. ಹುಲಿ ಅಸ್ತಾಗ ಮಾತ್ರ ಬೇಟೆ ಆಡೋದು, ಹೊಟ್ಟೆ ತುಂಬಿದಾಗ ಬೇಟೆ ಎದುರಿಗೆ ಬಂದರೂ ಅದ್ರ ಕಡೆ ಗಮನ ಕೊಡಲ್ಲ. ಹೀಗೆ ಇವರಿಗೆ ಹೊಟ್ಟೆ ತುಂಬಿದೆ. ನೀನು ದರೋಡೆ ಮಾಡೋದಕ್ಕೆ ನಾನೇ ಆಗಬೇಕಾಗಿಲ್ಲ. ಹಣೆ ಬರ ಕೆಟ್ಟರೆ ರಸ್ತೆಯಲ್ಲಿ ಯಾರು ಬೇಕಾದರೂ ದರೋಡೆ ಮಾಡ್ಬೋದು. ಮರ್ಯಾದೆಯಿಂದ ಏನೇನಿದೆ ತೆಗೆಯೋ. ಗುರು, ನಾನ್ ಡ್ರೈವರ್, ನನ್ನ ಹತ್ರ ಏನಿರುತ್ತೆ? ಹೌದೌದು, ನನ್ನ ಹತ್ರನು ಏನಿಲ್ಲ. ನಾಟಕ ಸುಳೇಳ್ತಿದ್ರೆ ಸೌಕರ್. ಈಗ ತಾನೆ ಗೋಲ್ಡ್ ಚೈನು, ಬ್ರೇಸ್ಲೆಟ್, ಉಂಗ್ರ ಎಲ್ಲ ಬ್ಯಾಗ್ಲಿ ಬಚ್ಚಿಟ್ಕೊಂಡಿದ್ದಾರೆ. ನನ್ನ ಮಗನ ನನ್ನ ಯಾಕೆ ತಗಲಾಗ್ತೀಯ? ಬಚ್ಚಿಟ್ಟಿದ್ದು ಪರರಿಗೆ ಈಗ ಹಾಡ್ ಹೇಳುವೆ ಪುಟಾಣಿ ಮಕ್ಕಳೇ. ಕಷ್ಟ ಕಣ್ರಿ ನಾನು ಹೆಂಡತಿ ಆಚಿನ. ಹಲೋ ರೀ, ಹೊರಟ್ರಾ? ಆ ಬರ್ತಿದ್ದೀಪ. ಈಗ ಎಲ್ಲಿದ್ದೀರಾ? ಆ ತಿಪ್ಪೂರು ಬಿಟ್ಟಿದ್ದೀವಿ. ಬೇಗ ಬರ್ತೀರಾ? ರೀಚ್ ಆಗ್ಬಿಡ್ತೀವಿ, ರೀಚ್ ಆಗ್ಬಿಡ್ತೀವಿ. ಓಕೆ. ಇಂಥ ಪರಿಸ್ಥಿತಿ ಕಷ್ಟಪಟ್ಟು ಊರಿಗೆ ಹೋಗ್ತಿದ್ದೆ ಅಂದರೆ
ನಿನ್ ಹೆಂಡತಿಗೆ ನೀನ್ ಹೆದರ್ತೀಯ ಅಂತ ಅರ್ಥ. ಹಲೋ, ಭಯ ಆಗೇ ಅಲ್ಲ ಏನಿಲ್ಲ, ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀನಿ. ಆಕ್ಚುಲಿ ನನ್ನ ಮದುವೆ ತುಂಬಾ ಲೇಟ್ ಆಗಿದ್ದು. ನಮ್ಮಪ್ಪ ನಮ್ಮ ಮನೇಲಿ ತುಂಬಾ ಡಾಮಿನೇಟಿಂಗ್, ಅವ್ರು ಯಾವ ಹುಡುಗಿನ ತೋರಿಸಿ ಮದುವೆ ಆಗು ಅಂತಾರೋ ಆ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಹಠ. ನನ್ನ ಮಗನಿಗೆ ಎಂತ ಹುಡುಗಿ ನೋಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಒಳ್ಳೆ ಮನೆತನದ ಹುಡುಗಿ ಆಗಿರ್ಬೇಕು, ಓದಿರ್ಬೇಕು, ಲಕ್ಷಣವಾಗಿರ್ಬೇಕು. ನಾನಿವತ್ತು ಹುಡುಗಿ ನೋಡಕ್ ಹೋಗ್ತಿದ್ದೀನಿ ಕಣ್ರೋಕೆ, ಇವತ್ತು ನಾನು ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ಎಲ್ಲಿ ಎದ್ ನಿಂತ್ಕೋ ಅಯ್ಯ, ನಿನ್ನೆಲ್ಲ ಕೂತ್ಕೊಳೆ, ನೀನ್ ಎದ್ ನಿಂತ್ಕೊಳಮ್ಮ. ಅವಳು ನಿನ್ನಂಗೆ ಕುಳ್ಳಿ ಕುಳ್ಳಿ ಕಣ್ಣು ಹಿಂಗಿದೆ, ದಪ್ಪ ಮೂಗು ಹುಡುಗಿಗೆ ಸರಿಯಾಗಿ ಅವಳೆ. ನನ್ನ ಮಗ ಅಪ್ಪಚ್ಚಿ ಆಗ್ಬಿಡ್ತಾನೆ. ಇವತ್ತಿಗೆ ನಮ್ ತರುಣ ಒಂದ್ ಡಜನ್ ಹುಡುಗಿರನ್ ನೋಡ್ದಂಗ ಆಯ್ತು ರಿಸಲ್ಟ್. ಇವ್ ನಿಮ್ ಮಗುನು ಆಗೋಯ್ತಲ್ಲ, ನೀನ್ ಇನ್ನು ಹುಡುಗಿ ಹುಡ್ಕೋದ್ರಲ್ಲೇ ಇದೆಯಾ? ಅಲ್ಲ ಅಂತ ನಾನು ಏನ್ ಕೇಳ್ಕೊತಾ ಇದ್ದೀನಿ, ಮದುವೆ ಆಗೋದಕ್ಕೆ ಒಂದ್ ಹುಡುಗಿನ ಕೇಳ್ತಾ ಇದ್ದೀನಿ ಅಷ್ಟೇ. ನನಗ್ ಅವಳಿಂದ ಅಂತ ಏನ್ ನಿರೀಕ್ಷೆ ಇಲ್ಲ, ಅವಳು ಜಸ್ಟ್ ವಿದ್ಯಾವಂತೆ, ಬುದ್ಧಿವಂತೆ, ಗುಣವಂತೆ, ಸೌಂದರ್ಯವಂತೆ, ಶೀಲವಂತೆ, ಆರೋಗ್ಯವಂತೆ, ಐಶ್ವರ್ಯವಂತೆ, ಅದೃಷ್ಟವಂತೆ, ಜೊತೆಗೆ ಮಗು ಮನಸ್ಸಿರೋ ಒಂದು ಹುಡುಗಿ ಆದ್ರೆ ಸಾಕು. ಇಷ್ಟೆಲ್ಲಾ ಕ್ವಾಲಿಟೀಸ್ ಇರೋ ಹುಡುಗಿ ಸಿಗೋ ಹಾಗಿದ್ರೆ ನಮ್ಮ ಬಾಸ್ ಯಾಕೆ ಬ್ರಹ್ಮಚಾರಿ ಆಗಿರ್ತಿದ್ರು? ನೋಡ್ತಿರೋದ್ ನೋಡು. ಥ್ಯಾಂಕ್ ಯು. ಇಲ್ಲ ಇರ್ಲಲ್ಲ ಅಮ್ಮ, ಅವಳು ಯಾರು ಅವ್ರ ಮನೆ ಇಲ್ಲ ಅಂತ ನಾನು ಕಂಡಿಡಿತೀನಿ. ಅಪ್ಪನ ನೀನು ಒಪ್ಸಮ್ಮ ಪ್ಲೀಸ್ ಅಮ್ಮ. ಈ ವಯಸ್ಸಲ್ಲಿ ನಾನು ಡೈವರ್ಸ್ ತಗೊಂಡು ಎಲ್ಲಿಗಪ್ಪ ಹೋಗ್ಲಿ? ಡೈವರ್ಸಾ? ನಿಮ್ಮ ಅಪ್ಪ ಬಂಡ್ ಬಡ್ಡಿ ಮಗ. ಆ ನನ್ನ ಮಗಂಗ್ ನಾನೇನಾದ್ರೂ ಹೇಳೋದಕ್ಕೆ ಹೋದ್ರೆ ನನಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಗಟ್ಟಿಬಿಡ್ತಾನೆ. ದಯವಿಟ್ಟು ಈ ವಿಚಾರದಲ್ಲಿ ನನ್ನ ಮಧ್ಯ ತರಬೇಡಪ್ಪ. ನೋಡು, ನೀನುಂಟು, ಆ ಬಾಂಡ್ಲಿ ನನ್ನ ಮಗ ಉಂಟು, ಏನಾದ್ರೂ ಮಾಡ್ಕೊಳ್ಳಿ. ನೋಡೋ, ಒಂದು ಹುಡುಗಿನ ನೋಡ್ಕೊಂಡ್ ಬಂದಿದ್ದೀನಿ, ನನಗೆ ಎಲ್ಲಾ ರೀತಿಯಲ್ಲೂ ಒಪ್ಪಿಗೆ ಆಗಿದೆ. ಹುಡುಗಿ ಮನೆಯವರು ಹುಡುಗ ನೋಡ್ಲಿ ಅಂದ್ರು, ನನ್ನ ಮಗ ನಾನ್ ಹಾಕಿದ ಗೆರೆನೆ ದಾಟಲ್ಲ, ಛತ್ರಕ್ಕೆ ಬಂದು ತಾಲಿ ಕಟ್ತಾನೆ ಅಂತ ನಾನ್ ಹೇಳಿದೀನಿ, ಆದ್ರೂ ಒಮ್ಮೆ ನೋಡ್ಲಿ ಅಂದ್ರು. ನಾಳೆ ಹುಡುಗಿ ಮನೆಗೆ ಹೋಗಿ ಅವ್ರು ಕೇಳೋದಕ್ಕೆಲ್ಲ ದುಸ್ರ ಮಾತಾಡ್ದೆ ತಲೆ ಎಲ್ಲ ಹಚ್ಬಿಟ್ಟು ಬತ್ತಾ ಇರ್ಬೇಕು ಅಷ್ಟೇ. ಆಗಲ್ವೋ? ಆಗಲ್ಲ. ಆ ಹುಡುಗಿನ ನನ್ನ ಕೈಲಿ ಮರೆಯಕ ಆಗ್ತಾ ಇಲ್ಲ ಕಣ್ರು. ಹಲೋ, ಹೇಗಾರು ಮಾಡಿ ಈ ಮದುವೆನೆ ನಿಂತೋಗ್ಬಿಡ್ಬೇಕು, ಆ ಥರ ಏನಾದ್ರು ಮಾಡ್ರು. ಆ ಹುಡುಗಿನ ನಾನು ಬೇಡ ಅನ್ಬೇಕು. ಇವ್ನಿಗೆ ಏರ್ಸಿದೆ ಅಂತ ಊರ್ ತುಂಬಾ ಹಬ್ಬಿಸ್ಬಿಡಣ. ಯಾವ ನನ್ನ ಮಗ ಏನ್ ಕೊಡ್ತಾನೆ ಹೇಳಿ ಇವ್ನ್ಗ ಅವಾಗ. ನನಗೊಂದು ಐಡಿಯಾ ಬಂತು. ಏನು? ಈಗ ನೀನೊಬ್ಬ ಪಕ್ಕಾ ಪೋಲಿ ಪುಂಡ. ನಾನ್ ಹೆಂಗ ಪೂರ್ತಿ ಕೇಳ್ರಮ್ಮ, ನಮ್ದಲ್ಲ ಒಂದ್ ಗ್ಯಾಂಗು, ನೀನೇ ನಮ್ಮ ಗ್ಯಾಂಗ್ ಲೀಡರ್. ಈ ವಿಷಯ ಗೊತ್ತಾದ್ರೆ ಆ ಹುಡುಗೇನು ಅವ್ರ ಅಮ್ಮನೇ ಒಪ್ಪೋದಿಲ್ಲ. ಅಪ್ಪಂಗ್ ಗೊತ್ತಾದ್ರೆ ಪ್ರಾಣನೇ ತೆಗೆದು ಬಿಡ್ತಾರೆ. ಚಾನ್ಸೇ ಇಲ್ಲ. ಆ ಹುಡುಗಿಗ್ ನಾವೇನಾದ್ರು ತೊಂದ್ರೆ ಮಾಡ್ತೀವಿ ಅಂತ ಅವ್ರ ಫ್ಯಾಮಿಲಿನೇ ಬಾಯ್ ಬಿಡಲ್ಲ. ಡೋಂಟ್ ವೇಸ್ಟ್ ದ ಟೈಮ್, ಚೇಂಜ್ ದಿ ಗೆಟ್ ಅಪ್. ಬನ್ನಿ ಬನ್ನಿ, ನಮಸ್ಕಾರ ಬನ್ನಿ. ಹೇಳ್ಸಕ್ಕೈನ ಒಳಗ್ ಬಂದಾಯ್ತಲ್ಲ, ಇನ್ನು ಏನು, ಬನ್ನಿ ಬನ್ನಿ ನಡ್ರಿ ಒಳಕ್ಕೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಾಕೋ ಹಿಂಗ್ ಕೆರ್ಕೋತಾ ಇದ್ಯಾ? ಹಳೆ ಸಿನಿಮಾದಲ್ಲಿ ನೋಡಿಲ್ವಾ, ವಿಲನ್ಗಳು ಕೆರ್ಕೋತಾ ಇರ್ತಾರೆ. ವಿಲನ್ನು ಒಳ್ಳೆ ಕಜ್ಜಿ ಕುರಾ ಬಂದ್ ಕೆರ್ಕೊಂಡಂಗಿದ್ಯಲ್ಲೋ, ಅಪ್ಡೇಟ್ ಆಗೋಲೋ ಬೇಕು ಬಾ. ಇದು ನಮ್ಮ ಅಣ್ಣನ ಮನೆ, ನಾವಿರೋದು ಆಗುಂಬೆನಲ್ಲಿ. ನಾವು ಕೇಳಿದ್ವಾ ಕಾಫಿ, ಟೀ, ರಮ್, ವಿಸ್ಕಿ, ಜಿನ್ನು, ಬಿಯರ್, ಬ್ರಾಂದಿ. ರೀ ಬನ್ರಿ, ಇಲ್ಲಿ ಒಂದ್ ನಿಮಿಷ. ಬಂದೆ ಕಣೆ. ನೋಡು ತಲೆಗುಳ ಬಿದ್ದಿದೆ. ಅವರಪ್ಪ ನೋಡಿದ್ರೆ ನನ್ ಮಗ ವಜ್ರ ವೈಡೂರ್ಯ ಅಂತ ಹೇಳ್ತಾ ಇದ್ರು. ಹೌದು ಕಣೆ, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಈಗ ಅವ್ರ ಹುಡುಗಿನ ನೋಡ್ಕೊಂಡು ಹೋಗ್ಲಿ,
ಆಮೇಲೆ ಅವ್ರ ಅಪ್ಪನತ್ರ ನಾ ಮಾತಾಡ್ತೀನಿ. ಕಳಿಸ್ರಿ ಬೇಗ, ನಮಗ್ ಬೇರೆ ಕೆಲಸ ಇದೆ. ಬೇಡ ರೀ, ಸುಮ್ನೆ ಇರು. ಹುಡುಗಿ ಬಂದ ತಕ್ಷಣ ಒಳ್ಳೆ ಡೋಸ್ ಕೊಡೋಣ. ಮಹಾಲಕ್ಷ್ಮಿ ಅಯ್ಯಯ್ಯ, ಥೂ, ಏನ್ ಗುರು, ನಿನ್ ಲೋಯರ್ ಫ್ಲಾಟ್ ಅಲ್ಲಿರೋ ಲೂಸಿನೇ ಎಷ್ಟೋ ಸೆಕ್ಸಿ ಆಗಿದ್ದಾಳೆ. ನಾ ಇದು ವೇಸ್ಟ್ 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 ಸ್ಕ್ರಾಪ್. ಇವಳೇನು ಹಿಂಗಿದ್ದಾಳೆ, ಇವನ್ ಆಫೀಸ್ ಡೋಸ್ಟ್ ಎಲ್ಲಾ ತರ ಸ್ಟೈಲ್ ಆಗ ಇಲ್ಲ. ಮುಚ್ಚಿರ ಬಾಯಿ. ನಾನ್ ದೇವಸ್ಥಾನದಲ್ಲಿ ನೋಡಿದ ಹುಡುಗಿ ಇವಳೇ ಕಂಡ್ರು. ಅಯ್ಯೋ, ಪುಂಡ ಪೋಕ್ರಿ ಇವನು, ನಾನು ಇವನ ಮದ್ವೆ ಆಗಲ್ಲ. ಕೊನೆಗೂ ನಮ್ಮಪ್ಪ ನಾನು ಓದಿದ ಸ್ಕೂಲು ಕಾಲೇಜಿಂದ ಹಿಡಿದು ನಾನು ಕೆಲಸ ಮಾಡೋ ಜಾಗದಲ್ಲೂ ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಸ್ಕೊಂಡು ಅಷ್ಟೂ ಸಾಲದು ಅಂತ ನನ್ನ ಬ್ಲಡ್ ರಿಪೋರ್ಟು ಕೊಟ್ಟು ಗಾಡಿ ಬೇಡಿ ನಾನು ಇಷ್ಟಪಟ್ಟಿದ್ದ ಹುಡುಗಿ ಜೊತೆನೇ ಮದುವೆ ಮಾಡಿಸಿದ್ರು. ಇವಾಗ ನಾನು ಅವಳು ಚೆನ್ನಾಗಿದ್ದೀನಿ. ನಾಳೆ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಸರ್ಪ್ರೈಸು ಅಂತ ರೇಷ್ಮೆ ಸೀರೆ ತೊಗೊಂಡೋಗ್ತಾ ಇದ್ದೀನಿ. ಸರ್ಪ್ರೈಸ್? ಎಸ್. ಕಲ್ಪಿಸ್ಕೋ, ನೀನು ಹೆಂಡತಿ ನೋಡೋ ಕೂರ್ಗೆ ಹೋಗ್ತಾ ಇದೀಯ, ಮನೆ ಮುಂದೆ ಬಣ್ಣದ ರಂಗೋಲಿ, ಬಾಗಿಲ್ಗೆ ಹಸಿರು ತೋರಣ, ಒಳಗೆ ಹೋಗ್ತಿದ್ದಂಗೆ ನಿನ್ನ ಹೆಂಡತಿ ನಗು ಕೇಳಿಸ್ತಾ ಇದೆ. ನೀನು ತಿಳ್ಲಾಗ್ತೀಯಾ? ಅದೇ, ಒಂದೊಂದೇ ಕಳ್ಳೆಜ್ಜೆ ಇಟ್ಕೊಂಡು ಮೇಲೆ ಹೋಗ್ತಿದ್ದಂಗೆ ನಗು ಇನ್ನೂ ಜೋರಾಗ್ತಿದೆ. ನಿಮ್ಮ ರೂಮ್ ಹತ್ರ ಹೋಗಿ ನಿಂತ್ಕೋತೀಯ, ಅವಳು ಕಿಲ ಕಿಲ ಅಂತ ನಗು ಶಬ್ದಕ್ಕೆ ನಿನ್ನ ಮೈ ರೋಮನ ನಿಂತ್ಕೊಳುತ್ತೆ. ಹೌದು ಹೌದು, ಸರ್ಪ್ರೈಸ್ ಅಂತ ಬಗಲ್ ತೆಗಿತೀಯ. ಸರ್ಪ್ರೈಸ್? ಹಾಗ ನೀನೇ ಸರ್ಪ್ರೈಸ್ ಆಗ್ಬಿಡ್ತೀಯ. ನಾನೇ ಸರ್ಪ್ರೈಸ್ ಆಗ್ತೀನ. ಅಲ್ಲಿ ನೆಂಟಿ ಯಾರ ಜೊತೆಲೋ ಮಲಗಿರ್ತಾಳೆ. ಏನಯ್ಯ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೀಯ? ನಾನ್ ಸೆನ್ಸ್. ಮಾನ ಮರ್ಯಾದೆ ಹೋಗುತ್ತದೆ ಏನ್ ಮಾತಾಡ್ದೆ ನಾನು? ಇನ್ನೇನ್ ಮತ್ತೆ, ನನ್ನ ಹೆಂಡತಿ ಇನ್ಯಾರ ಜೊತೆ ಮಲಗಿರ್ತಾಳೆ ಅಂದ್ರೆ ಏನರ್ಥ? ಏನರ್ಥ ಅಂದ್ರೆ, ಅವ್ರ ತಾಯಿ ಜೊತೆಲೋ, ತಂಗಿ ಜೊತೆಲೋ, ಅಕ್ಕನ ಜೊತೆಲೋ, ಇನ್ ಯಾರ್ದೋ ಮಕ್ಕಳ ಜೊತೆ ಮಲಗಿರ್ತಾಳೆ ಅಂತ ನೀ ಏನಂತ ಅರ್ಥ ಮಾಡ್ಕೊಂಡೆ? ನಾನು ಬಿಡೋದನ್ನ. ನೀ ನಿಜವಾಗ್ಲೂ ಹೆಂಡ್ತಿನ ಪ್ರೀತಿಸಿದ್ರೆ ಅವಳು ಯಾರ ಜೊತೆ ಮಲಗಿದ್ರು ನೀ ನಂಬ್ತಾ ಇರಲಿಲ್ಲ. ನನ್ನ ಮಗನ್ ನಿಮ್ಮ ಥರ ಬರೀ ಬೂಟಾಟಿಕೆ ಪ್ರೀತಿ, ಬರೀ ಓಳು. ಏನಯ್ಯ ನನ್ನ ಕರ್ಮ, ಅದೇನು ಅಂತ ಈ ಗಾಡಿ ಹತ್ಬಿಟ್ನು. ರೈ, ನಿಲ್ಸಿರಿ ಗಾಡಿನ. ಏನ್ರಿ ನಿಲ್ಸಿದ ತಕ್ಷಣ ನಿಲ್ಸ್ಬಿಡದ? ಕತ್ಲೆ ಬೇರೆ. ಎಷ್ಟು ಇಬ್ಬರಿದ್ದೀರ? ತಲೆ ಕೈನೂರು. ಹಲೋ, ಏನ್ ಅನ್ಕೊಂಡಿದ್ದೀರಾ? ನನಗಿವೆಲ್ಲ ಇಷ್ಟ ಆಗಲ್ಲ. ಇಷ್ಟ ಆಗಲ್ವಾ, ಇಲ್ಲ ಧೈರ್ಯ ಅಲ್ವಾ? ಧೈರ್ಯ ನೋಡಿ, ನನ್ನ ಹೆಂಡತಿನ ನಾನು ತುಂಬಾ ಪ್ರೀತಿಸ್ತೀನಿ. ಸುಮ್ಮನೆ ನನಗೇನೋ ಹೇಳಿ ನೀವು ಅದಕ್ಕೆ ಇಳಿತೀಯ? ನಾನು ಇಳಿಬೇಕಾ? ಇಲ್ಲ, ಫ್ರೀ ಶೋ ತೋರಿಸ್ತೇನೆ, ನೀನು ನೋಡ್ಕೊಂಡಿರುವಂತೆ. ಸುಮ್ಮನೆ ಇಳಿಯಲೇ. ನಿನ್ನ ಗಾಡೀಲಿ ಟ್ರಾವೆಲ್ ಮಾಡ್ತಿದ್ದೀನಲ್ಲ, ನಾನು ಎಕಡೆ ತಗೊಂಡು ನಾನೇ ಹೊಡ್ಕೋಬೇಕು. ಹಿಂದೆ ಕೂತ್ಕೋ. ರಸಿಕ ನನ್ನ ಮಗ. ತುಂಬ ತಾಳ್ತಿದ್ದೀನಿ, ಸ್ವಲ್ಪ ಹೊತ್ತು ನಿಮ್ಮ ತೊಡೆ ಮೇಲೆ ಮಾಡ್ಕೊಳ್ಳ. ಚೆನ್ನಾಗಿದ್ದಾಳೆ, ಸಿಕ್ಕಾಬಿಟ್ಟೆ ಚಳಿ ಬೇರೆ. ನಾನೊಂದ್ಸಲ ನಾನೇನೋ ಒಂಥರ ಚಪ್ಪರ, ನನ್ನ ಹೆಂಡತಿನ ನಾನು ತುಂಬ ಪ್ರೀತಿಸ್ತೀನಿ. ಫಾರ್ ನನ್ನ ಮಗ ನಾಯ್ಕರ್ದಂಗೆ ಕರೀತಾನೆ. ನನ್ನ ಸರ್ವಿಸಲ್ಲಿ ತುಂಬ ಗಂಡಸ್ರನ್ನ ನೋಡಿದ್ದೀನಿ. ಈ ಪ್ರಪಂಚದಲ್ಲಿರೋ ಗಂಡಸ್ರೆಲ್ಲ ಒಂದೇ ಜಾತಿ ಮುಂಡೆ ಮಕ್ಕಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಎಲ್ಲ ಹೆಣ್ಮಕ್ಳಿಗೂ ನಿಮ್ ತರ ಗಂಡ ಸಿಕ್ಕಿದ್ರೆ ಸಾಕು ಅನ್ನಿಸ್ತಿದೆ. ಹೊಗಳ್ತಿದ್ದಾಳೆ ಅಂದ್ರೆ
ಅಲ್ಲ ಕಣಯ್ಯ, ಈ ಥರ ರೋಡಲ್ಲಿ ಸಿಕ್ಕ ಸಿಕ್ಕದವ್ರ ಜೊತೆ ಎಲ್ಲ ಥು ಅಸಹ್ಯ ಅನ್ಸಲ್ವಾ? ಕಾಮನ ಕೆಡ್ದು ಅಂತ ಬೈಕನ್ನು ಓಡಾಡೋರಲ್ಲ ಮನಸ್ಸಲ್ಲೇ ಗುಟ್ಟಕ್ಕೆ ಪೂಜೆ ಮಾಡ್ತಾರೆ. ಹಾಂ, ಹುಡುಗಿ ಚೆನ್ನಾಗಿದ್ಲು, ಟ್ರೈ ಮಾಡ್ಬೋದಾಗಿತ್ತಲ್ಲ. ಹ್ಞೂ, ಬಡಪ ಬಡಪ, ನನ್ನ ಹೆಂಡತಿ ಗೊತ್ತಾದ್ರೆ ಅಷ್ಟೇ. ಆಮೇಲೆ ನೀನಿಲ್ಲೇನೋ ಮಾಡೋದು, ಅಲ್ಲಿ ಹೆಂಡ್ತಿಗೆ ಹೆಂಗೆ ಗೊತ್ತಾಗುತ್ತೆ? ಸೀರೆ ಒಡಬೇಕು ಮರಳಾಗ್ದಾರೆ ಹೆಂಗಸರೇ ಇಲ್ಲ, ಕೊಡ್ಸ್ಬಿಟ್ಟು ಮರಳು ಮಾಡಿದ್ರೆ ಆಯ್ತಪ್ಪ. ರೀ ರೀ, ಏನ್ರಿ ಇಷ್ಟು ಚೀಪಾಗಿ ಮಾತಾಡ್ತೀರಾ? ಪ್ರೀತಿ ಅಂದರೆ ಏನು ಅಂತ ನಿನ್ನಂತ ಹೊರಟಿಂಗಲ್ಲಿ ಗೊತ್ತಾಗಬೇಕು. ನಿನ್ನ ಲೈಫಲ್ಲಿ ಒಂದು ಹುಡುಗಿ ಎಂಟ್ರಿ ಕೊಡಬೇಕಿತ್ತು, ಆವಾಗ ಗೊತ್ತಾಗಿರೋದು. ಶ್ರೀಕಂಠ ಸರ್, ಅವತ್ ರಸ್ತೆಯಲ್ಲಿ ಯಾವುದೋ ಹುಡುಗಿನ ರೇಗಿಸ್ತಿದ್ರು ಅಂತ ಪೋಲಿ ಹುಡುಗರಿಗೆ ನೀವು ಬುದ್ಧಿ ಕಲಿಸಿದ್ದನ್ನ ನೋಡಿದ್ದೆ. ಈಗ ನನ್ನ ಫ್ರೆಂಡ್ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ, ದಯವಿಟ್ಟು ನೀವು ಹೆಲ್ಪ್ ಮಾಡಬೇಕು. ನನ್ನ ಫ್ರೆಂಡು ಮತ್ತು ಅವಳು ಹುಡ್ಬಿ ಇಬ್ಬರು ಔಟಿಂಗ್ ಹೋಗಿದ್ರು, ಅಲ್ಲಿ ಯಾರೋ ಪುಂಡ್ ಹುಡುಗರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಮದುವೆ ಆಗಕ್ಕಿಂತ ಮುಂಚೆ ಅಪ್ಪ ಅಮ್ಮ ಆಟಾಡಕ್ ಬಂದ್ರ ನನ್ನ ಮಗ ಕುಯ್ದುಬಿಡ್ತೀನಿ ಬಟ್ಟೆ ಬಿಚ್ಚಕ್ಕೆ. ಏನ ಬಿಚ್ಚಕ್ಕೆ? ಮದರ್ ಪ್ರಾಬ್ಲಮ್, ನಿಮ್ ಟಚ್ ಕೂಡ ಮಾಡಲ್ಲ, ಫೋಟೋ ತಗೊಂಡ್ ಬಿಟ್ಬಿಡ್ತೀವಿ. ಅಯ್ಯೋ ಹೇಳಮ್ಮ ಹೇಳಮ್ಮ, ಟೈಮ್ ವೇಸ್ಟ್ ಮಾಡ, ಬಟ್ಟೆ ಬಿಚ್ಚಲೆ. ನೀನ್ ಬಿಚ್ಚಿಯಾ ಇಲ್ಲ ನಾನು ಬಿಚ್ಚಲ? ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ಹಾಕ್ಬಾರ್ದು ಅಂದ್ರೆ ನಾಳೆ 10,000 ರೂಪಾಯಿ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರು. ಅವಳು ಕೊಟ್ಲು, ಆದ್ರೆ ಮತ್ತೆ ಮತ್ತೆ ದುಡ್ಡು ತರಕ್ ಪೀಡಿಸ್ತಿದ್ದಾರೆ. ಅವಳು ಮನೇಲೂ ಹೇಳ್ಕೊಳಕಾಗ್ದೆ, ಪೊಲೀಸ್ ಕಂಪ್ಲೇಂಟು ಕೊಡಕಾಗ್ದೆ ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸ್ತಿದ್ದಾಳೆ. ನಿನ್ನೆ ಸೂಯಿಸೈಡ್ ಮಾಡ್ಕೊಳಕ್ಕೂ ಹೋಗಿದ್ಲು. ಆಗ ನಾನು ಈಗ ಎಷ್ಟು ಕೇಳ್ತಿದ್ದಾರೆ? ಮತ್ತೆ 10,000. ನನಗೆ 5,000 ಕೊಡು, ಆ ಮೊಬೈಲ್ ನಾನು ಹಾಕಿ ತೊಡ್ತೀನಿ. ಸರ್, ನಾನೇನು ಸಮಾಜ ಸೇವಕ ಅಲ್ಲ, ಭೇಟಿಯಾಗಿ ಮಾಡೋಕೆ ಕೊಡ್ತೀನಿ ಸರ್. ಹೇಯ್, ಏನೇನು ಹೆಸರು? ಶಶಿ. ನಾಳೆ ನನ್ನ ಲವರ್ ಥರ ಬಂದ್ಬಿಡು. ಏನ್ ಸರ್ ನೀವು ಈ ಥರ ಮಾತಾಡ್ತಿದ್ದೀರಾ? ಅವ್ರೇ ನನ್ನ ಮಾವನ ಮಕ್ಕಳು, ಕೇಳಿದ ತಕ್ಷಣ ಬಂದು ಕೊಟ್ಬಿಡಕ್ಕೆ. ಸುಮ್ಮನೆ ಲವರ್ ಥರ ಬಾ, ಹೇಳ್ತೀನಿ. ಹೋಗಿ ಎಳ್ಕೊಂಬರೋ. ಸರಿ ಅಣ್ಣ. ಏನ ಖಾಲಿ ಜಾಗ ಪೋಲಿ ಆಟ ಆಡೋಣ ಅಂತ ಬಂದ್ಯಾ? ಕಲ್ಸ್ಕಳ, ಜೇಬಲ್ ಎಷ್ಟು ಇಟ್ಟಿದ್ಯಾ ತೆಗ್ಯಾ. ಹೋಯ್ ಏನಮ್ಮ ರಾಜ್ಕುಮಾರ್, ಪಕ್ಕದಲ್ಲಿ ಬಿಸಿ ಬಿಸಿ ಜಿಲೇಬಿ ಅವಳೆ ಅನ್ಬಿಟ್ಟು ಬೇಜನ್ ಬಿಲ್ಡಪ್ ಕೊಡ್ತಿದ್ಯಾ? ಏನ್ ಲುಕ್ಕ ಕಣ್ಗೂಟ ಕಿತ್ತಾಕ್ಬಿಡ್ತೀನಿ. ಮಚ್ಚ ಶಾಕ್ ಆಗ್ಬಿಟ್ಟ. ಅದೇನ್ ಗೊತ್ತಾ, ಲಾಂಗ್ ಯಾವತ್ತಾದ್ರೂ ಮುಟ್ಟಿದೀಯಾ ಇಲ್ಲ ಕಣ್ಣಾರೆ ನೋಡಿದೀಯಾ? ಅದನ್ನ ಹಿಡಿಯಕ್ಕೆ ಮೀಟ್ರು ಮೀಟರ್ ಇರ್ಬೇಕು.
ಮೊಬೈಲ್ ಕೊಡು. ಹಲೋ ರೀ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಟ್ರೈನ್ ಬರ್ತಿದ್ರು, ನಿಮ್ ಪ್ರಾಣಕ್ಕೆ ಏನಾದ್ರೂ ಆಗಿದ್ರೆ ಗೊತ್ತು. ಆಯ್ಸ್ ಮುಗಿದ್ರೆ ಯಮನ ಎಮರ್ಸಕ್ಕಾಗಲ್ಲ. ಅದೇ ಆಯ್ಸ್ ಗಟ್ಟಿಯಾಗಿದ್ರೆ ಯಮ ಅಲ್ಲ ಆ ಬ್ರಹ್ಮ ಬಂದ್ರು ಏನು ಮಾಡಕ್ಕಾಗಲ್ಲ. ಈಸ್ಕೊಂಡ್ರೆ ಕಾಸ್ಗೆ ಕೊಟ್ಟ ಮಾತ್ಗೆ ನಿಯತ್ತ ಕೆಲಸ ಮಾಡೋಣ ಈ ಶ್ರೀಕಂಠ. ದುಡ್ಡು ತಗೊಂಡು ಫೋನು ಕೊಡದೆ ಮೋಸ ಮಾಡ್ತಿದ್ದೀರಾ? ಕೊಡಿ. ಅಯ್ಯೋ ಏನಿದು, ಏನ್ ಮಾಡ್ತಿದ್ದೀರಾ? ಅಯ್ಯೋ ಇದರಲ್ಲಿ ನಿನ್ ಫ್ರೆಂಡ್ ತರ ಎಷ್ಟು ಜನರು ಹುಡುಗಿರು ಜೀವನ ಇದೆಯೋ. ಚೆನ್ನಾಗಿದ್ದೀರಾ? ಏನಿ ಕಲೆಕ್ಷನ್? ಅವತ್ತು 5,000 ರೂಪಾಯಿ ಕೊಟ್ಟಿದ್ದಕ್ಕೆ ಈ ರೀತಿ ಕಲೆಕ್ಟ್ ಮಾಡ್ತಿದ್ಯಾ? ನಾನು ಆ ರೀತಿ ಹುಡುಗಿ ಅಲ್ಲ. ನಾನು MSW ಓದಿ ವಿಶ್ವ ಮಾನವ ಆಶ್ರಮದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಓದ್ತಿರೋ ಫಿಸಿಕಲಿ ಚಾಲೆಂಜ್ ಮಕ್ಕಳಿಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸರಿ ಇಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ. ದುಡ್ದು ದುಡ್ದು ಬಡವ ಆಗ್ತೀಯ, ಕದ್ದು ಕದ್ದು ದಡಿಯಾಕ್ತಿಯೋ. ಮಾನಕ್ಕೆ ಒಂಚೂರು ಮರ್ಯಾದೆನೆ ಇಲ್ಲ. ನಾಚಿಕೆಗೆ ನಾಚಿಕೆನೇ ಆಗಲ್ಲ. ದೇರ್ ಇಸ್ ನೋ ಟ್ರೂತ್. ಹೊಟ್ಟೆ ಹಸಿತಿದೆ, ಕಾಸು ಕೊಡೋ. ಇಲ್ಲಿ ನಿನ್ನ ಹತ್ರ ಇದ್ಯಾ? ಏನ್ ಮಾಡ್ತಿದ್ದೀರಾ? ಇದು ಮಕ್ಕಳ ಹೆಸರು ಹೇಳಿ ತಗೊಂಡಿರೋ ದುಡ್ಡು, ಇದು ಅವ್ರಿಗೆ ಸೇರ್ಬೇಕು. ಇದು ನಾನ್ ದುಡ್ದಿರೋ ದುಡ್ಡು, ತಗೊಳ್ಳಿ. ಓಯ್, ಕಣ್ಣು ಮನಸ್ಸಿನ ಪ್ರತಿಬಿಂಬ. ನೀನ್ ಮಾಡೋ ಎಲ್ಲ ಕೆಲ್ಸನೂ ಯಶಸ್ವಿಯಾಗ್ಲಿ. ಮನುಷ್ಯ ಹೊಟ್ಟೆ ಹಸುವಿಂದ ಸತ್ರು ಪರವಾಗಿಲ್ಲ, ಆದ್ರೆ ಅವನ ಆದರ್ಶಗಳು ಮಾತ್ರ ಸಾಯ್ಬಾರ್ದು. ನೀನ್ ಕಾಸು ಇಸ್ಕೊಡು ಶ್ರೀಕಂಠ, ನೀನ್ ಏನ್ ಕೆಲಸ ಹೇಳ್ತೀಯ ಅದ್ ಮಾಡ್ತೀವಿ. ನೀನ್ ಬಿಟ್ಟಿಯಾಗಿ ಯಾವಾಗ ಮಾಡಿದ್ರಿ ಶ್ರೀಕಂಠ? ನೋಡಲ್ಲಿ ಅವ್ರಿಗೆ ಸಸಿ, ಈ ಆಶ್ರಮ ಹೆಸರಾಗ್ಬಿಟ್ಟು ಅವಳು ದುಡ್ಡೆತ್ತಿದ್ದು. ಅಂಕಲ್ ಜಾಗ ಬಿಡಿ, ಅಂಕಲ್ ಅಂಕಲ್ ಜಾಗ, ನಾನು ಫಸ್ಟ್ ಅಂಕಲ್ ಜಾಗ. ನಿಧಾನ ಕಂದ ಅಪ್ಪ, ಸೀಟ್ ಸಿಕ್ಕಿದೆ, ಬೇಗ ಬಾಪ್ಪ. ಇಲ್ಲಿ ಇಲ್ಲಿ ಬೇಗ ಕುತ್ಕೋ ಬಾಪ್ಪ. ರೈಟ್ ರೈಟ್. ಅಪ್ಪ ಅಪ್ಪ ಅಲ್ಲೋಡಪ್ಪ, ಮರಗಳೆಲ್ಲ ಹಿಂದೆ ಹಿಂದೆ ಹೋಗ್ತೈತೆ. ಹೌದಪ್ಪ, ಮರಗಳ ಹಿಂದಿಂದನೇ ಹೋಗ್ತಾ ಇದೆ. ಅಯ್ಯೋ ಅಪ್ಪ, ಅಲ್ಲೋಡು ಆಕಾಶ ನಮ್ ಜೊತೆಗೆ ಬರ್ತೈತೆ. ಹೌದಪ್ಪ, ಆಕಾಶ ನಮ್ ಜೊತೆಲೇ ಬರ್ತಾ ಇದೆ. ಅಲ್ಲರಿ, ಇಂಥ ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಂಡ್ಬಂದು ಪಬ್ಲಿಕ್ನಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರಲ್ಲ, ಗೊತ್ತಾಗಲ್ವಾ ನಿಮಗೆ? ಒಳ್ಳೆ ಡಾಕ್ಟ್ರಿಗಾದ್ರೂ ತೋರಿಸ್ರಿ. ಒಳ್ಳೆ ಡಾಕ್ಟರ್ನೇ ತೋರಿಸ್ಕೊಂಬಂದಿದ್ದೀನಿ ಸರ್. ಇವನಿಗೆ ಚಿಕ್ಕ ವಯಸ್ಸಿಂದ ಕಣ್ಣಿರಲಿಲ್ಲ. ಯಾರ ಪುಣ್ಯಾತ್ಮರು ಕಣ್ದಾನ ಮಾಡಿದ್ರು, ಅದರಲ್ಲಿ ಒಂದು ಕಣ್ಣನ್ನು ನನ್ನ ಮಗನಿಗೆ ಹಾಕಿದ್ದಾರೆ. ಕಣ್ಣು ಬಂದಿರೋ ಖುಷಿಲಿ ಎಲ್ಲ ಮೊದಲನೇ ಸಲ ನೋಡ್ತಾ ಇದ್ದೇನೆ ಸರ್.
ಎಲ್ಲಾನು ಹೊಸ್ತಾ ಕಾಣ್ತಾ ಸಂಭ್ರಮ ಪಡ್ತಾ ಇದ್ದಾನೆ. ಪಡ್ಲಿ ಬಿಡಿ ಸರ್. ಶ್ರೀಕಂಠ, ನಿಂಗೊಂದು ವಿಷಯ ಗೊತ್ತಾ? ನಮ್ಮ ದೇಶದ ಜನಸಂಖ್ಯೆ 118 ಕೋಟಿಗಿಂತ ಹೆಚ್ಚು. ಪ್ರತಿದಿನ ಇಲ್ಲಿ ಸರಾಸರಿ 86,853 ಜನ ಹುಟ್ಟುತ್ತಾರೆ, 62,389 ಜನ ಸಾಯ್ತಾರೆ. ಸಾಯೋ ಪುಣ್ಯಾತ್ಮರೆಲ್ಲ ತಮ್ಮ ಕಣ್ಣುಗಳನ್ನ ದಾನ ಮಾಡಿದ್ರೆ ಕೇವಲ 11 ದಿನದಲ್ಲಿ ನಮ್ಮ ಭಾರತದಲ್ಲಿ ಕುರುಡುತನಾನ ನಿವಾರಣೆ ಮಾಡಬಹುದು. ಅದಕ್ಕೆ ಎಲ್ಲರೂ ಮನಸ್ಸು ಮಾಡಬೇಕಷ್ಟೇ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದ್ದೆ ತಡ. ಇಷ್ಟು ದಿನ ತಮ್ಮ ಜವಾಬ್ದಾರಿಗಳನ್ನ ಮರ್ತಿದ್ದಂತ ರಾಜಕಾರಣಿಗಳು ನಾ ಮುಂದು ತಾ ಮುಂದು ಅಂತ ಹೇಳಿ ಪಕ್ಷದ ಕಚೇರಿಗಳಿಗೆ ನುಗ್ತಾ ಇದ್ದಾರೆ. ಹಾಗೆ ಗಬ್ಬೆದ್ದಿರುವಂತ ತಮ್ಮ ಏರಿಯಾಗಳಿಗೆ ಸುಣ್ಣ ಬಣ್ಣವನ್ನ ಮಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ನವರಂಗಿ ಆಟಕ್ಕೆ ಜನರೇ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು. ದೇವರಾಜ್ ಅಂತ ಪಳಗಿರೋ ರಾಜಕಾರಣಿಗಳ ಮುಂದೆ ನಾವು ಸತ್ಯಮೂರ್ತಿನ ಗೆಲ್ಲಿಸ್ಕೋಬೇಕು ಅಂದ್ರೆ ಈಗಲಿಂದಾನೆ ಪ್ರಚಾರ ಶುರು ಮಾಡಬೇಕು. ನಾಡಿದ್ದು ಒಂದು ಭರ್ಜರಿ ರೋಡ್ ಶೋ ಆಗಬೇಕು. ಜನಗಳನ್ನ ಸೇರಿಸು. ತಗೋ ಆಯ್ತು, ಬರ್ತೀನಿ. ಬರ್ರಿ ಬರ್ರಿ ಬರ್ರಿ, ಎಲ್ಲ ಬಿರ್ರಿ ಬರ್ರಿ ಬರ್ರಿ, ಒತ್ತಾಯ್ತು ಬರ್ರಿ ಬರ್ರಿ. ಏ ಬೋಳ್ಸ್ಕೊಡಿ, ಸಾಕು, ನಡಿಯ ನಡಿಯ ನಡಿಯ. ಏನಂತ ಕೂಗ್ಬೇಕಪ್ಪ? ಜೈಕಾರ ಹಾಕ್ಬೇಕಾ, ಧಿಕ್ಕಾರ ಕೂಗ್ಬೇಕಾ? ಏ ಅಜ್ಜಿ, ಜೈಕಾರ ಹಾಕಿದ್ರೇನು, ಧಿಕ್ಕಾರ ಕೂಗಿದ್ರೇನು? ಬಿರಿಯಾನಿ ಜೊತೆ ಕೊಡಕ್ಕೆ 200 ರೂಪಾಯಿ. ನಡಿ, ಹತ್ತು ಗಾಡಿ. ಅದು ಸರಿ ಕಪ್ಪ. ಶ್ರೀಕಂಠ ಸರ್, ಏನಿದು? ನಿನಗೆ ಬಡವರು ಕಂಡ್ರೆ ಕಾಳಜಿ ಅಲ್ವಾ? ಚಂದ ಔಸಲಿ ಮಾಡಿ ಇವ್ರನ್ನೆಲ್ಲ ನೋಡ್ಕತಿ ಅಂತ ಕರ್ಕೊಂಡ್ ಬಂದಿದ್ದೀನಿ ಸರ್. ಅಲ್ಲ, ಗಾಬರಿ ಆಗ್ಬೇಡ, ಇವ್ರನ್ನೆಲ್ಲ ಕಣ್ದಾನ ಮಾಡ ಕರ್ಕೊಂಡ್ ಬಂದಿದ್ದೀನಿ. ಹೇಳು, ಎಲ್ಲಿ ಸೈನ್ ಮಾಡ್ಬೇಕು? ಏನು ಬಿರಿಯಾನಿ 200 ರೂಪಾಯಿ ಆಸೆ ತೋರ್ಸ್ಬಿಟ್ಟಿ ಕಣ್ ಕಿತ್ಕೊಳ್ಳ ಪ್ಲಾನ್ ಮಾಡಿದ್ದೀರ? ಪ್ಲಾನ್ ಅಂತೆ ಪ್ಲಾನು ಅಜ್ಜಿ, ನೀ ಕಣ್ ಕೊಟ್ರೆ ಬೇಡ್ರಿ ಕಣ್ಣಪ್ಪ ಅಂತಾರ ದೊಡ್ಡ ಫೇಮಸ್ ಐತೆ ಸುಮ್ನಿರು. ಅಯ್ಯೋ ಥೋ, ನಿನ್ ಬಾಯ್ಗ್ ಮಣ್ಣಾಕ. ನಾನ್ ಫೇಮಸ್ ನೋಡಕ್ಕೆ ನನ್ ಕಣ್ಣು ಇದ್ರಲ್ವಾ ಭೂದೇವಿ. ಅಜ್ಜಿ, ಕಣ್ ದಾನ ಮಾಡೋದು ಅಂದ್ರೆ ನೀವು ಬದುಕಿರ್ಬೇಕಾದ್ರಲ್ಲ, ನೀವು ಸತ್ ಮೇಲೆ. ಅಯ್ಯಯ್ಯೋ, ನಾ ಸತ್ರು ನನ್ ಕಣ್ ಕೊಡಕ್ಕಿಲ್ಲ, ಮುಂದಿನ ಜನ್ಮದಾಗೆ ಕೂಡಿ ಆಗ್ಬಿಡ್ಬೇಕಾಯ್ತ. ಅಜ್ಜಿ, ಸತ್ ಮೇಲೆ ದೇಹನ ಮಣ್ಣಿಗಾಕ್ತಾರೆ, ಇಲ್ಲ ಬೆಂಕಿಗೆ ಹಾಕ್ತಾರೆ. ಮಣ್ಣಿಗೆ ಹಾಕಿದ್ರೆ ಹುಳ ತಿನ್ನುತ್ತೆ, ಬೆಂಕಿಗೆ ಹಾಕಿದ್ರೆ ಸುಟ್ಟು ಬೂದಿಯಾಗೋಗುತ್ತೆ. ಅದ್ರ ಬದಲು ನಿಮ್ ಕಣ್ಣನ್ನ ದಾನ ಮಾಡಿದ್ರೆ ನೋಡಕ್ಕಾಗದ್ರೆ ಅಂದ್ರು ನಿಮ್ ಕಣ್ಣಿಂದ ಈ ಜಗತ್ತನ್ನ ನೋಡ್ತಾರೆ, ಖುಷಿ ಆಗ್ತಾರೆ. ಅಜ್ಜಿ, ನೇತ್ರದಾನ ಶ್ರೇಷ್ಠ ದಾನ ಅಂತ ನಮ್ಮ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕಣ್ ಕೊಟ್ಟವ್ರೆ, ಗೊತ್ತಾ? ನಮ್ಮ ಅಣ್ಣವ್ರು ಕಣ್ ಕೊಟ್ಟವ್ರ, ಒಂದು ಮ್ಯಾಕೆ ನಾನು ಸಂತೋಷದಲ್ಲಿ ಕಣ್ ಕೊಟ್ಟು ಬಿಡ್ತೀನಿ. ನೀವು ಸೈನ್ ಮಾಡಿ, ಎಲ್ಲ ಮಾಡಿ. ಶ್ರೀಕಂಠ ಸರ್, ಥ್ಯಾಂಕ್ ಯು. ಯಾಕೆ ಇವ್ರನ್ನೆಲ್ಲ ಕರ್ಕೊಂಬಂದಿದ್ದಕ್ಕೆ? ಬರೀ ಚಂದ ವಸೂಲಿ ಮಾಡಿದ್ರೆ ಸಾಲ್ದು, ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇರುತ್ತೋ ಅದನ್ನೇ ಕೊಡಬೇಕು. ಶಶಿ, ನೀನ್ ಶ್ರೀಕಂಠನ್ ಪ್ರೀತಿಸ್ತಾ ಇದೀಯಾ? ನಿನ್ಗೇನ್ ಹುಚ್ಚಿಡ್ದಿದ್ಯೇನೆ? ಏನ ನೋಡಿ ನೀನು ಅವನ್ನ ಪ್ರೀತಿಸ್ತಾ ಇದೀಯಾ? ಅವನಿಗೊಂದು ಅಡ್ರೆಸ್ ಇಲ್ಲ, ಜಾಬ್ ಇಲ್ಲ, ಎಜುಕೇಷನ್ ಇಲ್ಲ, ಆಸ್ತಿ ಅಂತಸ್ತು, ಕಡೇ ಪಕ್ಷ ಒಂದು ರೇಷನ್ ಕಾರ್ಡ್ ಕೂಡ ಇಲ್ವಲ್ಲೇ. ನೀನ್ ಪ್ರೀತಿಸ್ತಿದ್ ಹುಡುಗನ್ಗೆ ನೀನ್ ಹೇಳಿದ ಎಲ್ಲಾ ಕ್ವಾಲಿಟೀಸ್ ಇತ್ತು, ಜೊತೆಗೆ ರೇಷನ್ ಕಾರ್ಡ್ ಕೂಡ. ಆದ್ರೆ ನಿನ್ ಮಾನ ಕಾಪಾಡೋ ಟೈಮ್ನಲ್ಲಿ ಅವನ್ ಪ್ರಾಣ ಉಳಿಸ್ಕೊಂಡ್ ಪರಾರಿ ಆದ. ಒಂದ್ ಹೆಣ್ಣಿಗೆ ಆಸ್ತಿ ಅಂತಸ್ತು ಸ್ಟೇಟಸ್ ಎಜುಕೇಷನ್ ಇರೋ ಗಂಡನ್ಗಿಂತ
ಎಂತ ಸಂದರ್ಭದಲ್ಲೂ ಅವಳನ್ನ ಕಾಪಾಡೋ ಗುಂಡಿಗೆ ಇರೋ ಗಂಡ ಬೇಕು. ಆ ಗುಂಡಿಗೆ ಶ್ರೀಕಂಠಂಗಿದೆ. ಯಾವುದೇ ಹೆಣ್ಣು ತನಗೆ ಶ್ರೀರಾಮನಂತ ಗಂಡ ಬೇಕು ಅಂತಾಳೆ. ನೀನ್ ನೋಡಿದ್ರೆ ರಾವಣನ ಇಷ್ಟಪಡ್ತಿದ್ಯಲ್ಲ. ರಾವಣ ಕೆಟ್ಟವನಾಗಿದ್ದಿದ್ರೆ ಆ ಶಿವ ಅವನಿಗೆ ಒಲಿತಿರ್ಲಿಲ್ಲ. ಶಶಿ, ರಾವಣ ಸೀತೆನ ಅಪಹರಣ ಮಾಡಿದ್ದು ತಂಗಿ ಮೇಲಿನ ಪ್ರೀತಿಗೆ ವಿನಃ ಸೀತೆ ಮೇಲಿನ ವ್ಯಾಮೋಹಕ್ಕಲ್ಲ. ಒಳ್ಳೆ ಕೆಲ್ಸನ ಒರಟ್ ರೀತಿಲಿ ಮಾಡಿದವನು ಆ ರಾವಣ. ನಮ್ ದೇಶ ರಾಮನ್ ಪುಜ್ಸಿದ್ರೆ ಶ್ರೀಲಂಕಾ ರಾವಣನ್ ಪುಜ್ಸತ್ತೆ. ಒಳ್ಳೇದು ಕೆಟ್ಟದು ಅನ್ನೋದು ಅವ್ರವ್ರ ದೃಷ್ಟಿಕೋನಕ್ ಬಿಟ್ಟಿದ್ದು. ನಮ್ ಶ್ರೀಕಂಠನು ಹಾಗೇನೆ. ನಿಮ್ ಜೊತೆ ಮಾತಾಡ್ಬೇಕಿತ್ತು. ಓ ಯಾ, ಐ ಕಮಿಂಗ್. ಏನು ಏನೋ ಕೆಲಸ ನೋಡೋ. ಓಕೆ. ಅದ್ ಹೇಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅದು ನಾನ್ ನಿಮ್ಮನ್ನ ಇಷ್ಟಪಡ್ತಿದ್ದೀನಿ, ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ಹೇಗ್ ಪ್ರೀತಿ ಆಯ್ತು, ಏನ್ ನಿಮ್ಮಲ್ಲಿ ಇಷ್ಟ ಆಯ್ತು ಗೊತ್ತಾಗ್ತಿಲ್ಲ. ಆದ್ರೆ ಸ್ಕೂಲ್ ಟೈಮ್ ಆಯ್ತು, ನಡಿ. ಶ್ರೀಕಂಠ ಸರ್, ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನಿಮ್ಗೆ ಇದ್ಯಾಕೆ ಅರ್ಥ ಆಗ್ತಿಲ್ಲ? ನಿನಗೆ 18 ವರ್ಷ ಆಗಿದೆಯಾ? ಯಾಕೆ, ನನ್ ಮದ್ವೆ ಆದ್ರೆ ಪೊಲೀಸ್ ಕೇಸ್ ಆಗತ್ತೆ ಅಂತ ಭಯನಾ? ನಿಮಗ್ ಗೊತ್ತಾ, ನಂಗೆ ಆಲ್ರೆಡಿ 25 ಆಗಿದೆ. ಹಾಗಾದ್ರೆ ತಗೋ ಸತ್ಯಮೂರ್ತಿ ಹೋಟಾಕು. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ, ಆದ್ರೆ ನೀವೇನು ಹೇಳ್ತಾನೆ ಇಲ್ಲ. ಆಯ್ತು, ನಾಳೆ ಬಾ. ಇಲ್ಲೇ ನಿಂತಿರು. ಇಷ್ಟೇ ಕಂಠ, ನಮಸ್ಕಾರ. ಬುಲ್ಬುಲ್ ಎದಡಿ ತಗೋ. ಹೋಯ್, ಅವ್ರು ನನ್ನ ರೇಗಿಸ್ತಿದ್ರು. ಹೋಗೋಣ. ದುಡ್ಡು ನಾನೇ ಕೊಡ್ತೀನಿ. ಇನ್ನೇ ನಾನು ಕೊಡ್ತೀನಿ ಅಂತ ಹೇಳಿದ್ನ, ಕೊಟ್ಬಿಟ್ ಬಾ. ಇಳಿ ಕೆಳಗೆ. ಶ್ರೀಕಂಠ, ನಾ ಎಲ್ಲೋ ಹೋಯ್ತೇವಿನಿ. ನಿನ್ನ ಯಾರು ಇಟ್ಕೊಂಡಿರೋದು? ಆಮೇಲೆ ಬಂದು ತಗೋ. ಅಲ್ಲ, ಅರ್ಜೆಂಟ್ ಕೆಲಸ ಐತೆ, ನಾ ಹೋಯ್ತೀನಿ ಅಂದ್ರೆ. ರಾಣಿ ಬಾಹರ್, ಅಂದರ್ ಬಾಹರ್. ರಾಣಿ ಎಷ್ಟಿದ್ಯಾ? ರಾಜ ಬಾಹರ್ 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 ಚೇಂಜ್ ಚೆನ್ನಿದ್ದ ಗೋಲ್ಡ್ ಪ್ಯೂರ್ ಹಾಕು ಮತ್ತೆ ನಡಿ ಹೋಗೋಣ. ನನ್ ಚೇನು ಏನಮ್ಮ ಶ್ರೀಕಂಠ, ಯಾವ್ದೋ ಹುಡುಗಿನೇ ತಗೊಂಡ್ಬಿಟ್ಟಿದ್ಯಾ? ಎಲೆಕ್ಷನ್ ಟೈಮು, ಬೇಜಾನ್ ರೋಲ್ ಕಾಲ್ ಅನ್ಸುತ್ತೆ. ಹ, ನಡಿಲಿ ನಡಿಲಿ.
ನಮ್ಮ ಏರಿಯಾಗೆ ಬಂದು ನಮ್ಮ ಜನಗಳನ್ನ ಕರ್ಕೊಂಡು ನಿಮ್ಮ ಕಡೆಯವ್ರಿಗೆ ಕ್ಯಾನೌನ್ಸ್ ಮಾಡ್ತೀಯಾ? ಹೆಂಗಾಯ್ತು ಮೈಗೆ? ಕಡಿತಾ ಇದೆ. ಕರಿತೀಯ? ಹೋಗಲೇ. ಚಿಲ್ಡ್ ಬಿಯರ್ ನೀ ಏನ್ ತಗೋತಿಯ? ಜೊತೆ ಕಡಲೆ ಬೀಜ ಕೊಡು. ಜನ ತಲೆ ಕೆಡಿಸ್ಕೊಳ್ಳಿಲ್ಲ, ಇನ್ನು ಕಾಲ ಚುಚ್ಚಿದ್ರೆ ತಲೆ ಕೆಡಿಸ್ಕೊತಾರ? ನೀವಲ್ಲೆಲ್ಲ ಕೇಳಿಸ್ಕೊಬೇಡಿ, ನಾನು ಪಾಠ ಕೇಳಿಸ್ಕೊಳ್ಳಿ. ಗಾಂಧಿ ತತ್ವ ಸ್ವಾತಂತ್ರ್ಯ ತಂದ್ಕೊಟ್ಟ ದೇಶ ನಮ್ದು, ನಾವೆಲ್ಲರೂ ಶಾಂತಿ ಪ್ರಿಯ. ಹೊಡಿತೀನಿ ಮುಖ ಕಟ್ಟಿ. ನೀವಲ್ಲ ಅಲ್ಲ, ನಾನು ಒಬ್ಬ ಮಾತ್ರ ಶಾಂತಿ ಪ್ರಿಯ. ಶಾಂತಿ ಅಂದ್ರೆ ನಿನ್ ಲವರ್ ಶಾಂತಿ ಅಲ್ಲಪ್ಪ, ಶಾಂತಿ ಉಚ್ಚಿದಾಳೆ. ಅದೇ ಮೇಲೆ ನನ್ನ ಶಾಂತಿನ ಪೀಸ್ ಗೀಸು ಅಂತಂದ್ರೆ ಅವಳು ಫ್ಯಾಮಿಲಿ ಟೈಪ್. ನೀನು ಮುಖಕ್ಕೆ ಸಗಣಿ ಹಾಕ, ಅದಕ್ಕೆ ಹೇಳಿದ್ದು ಓದಿ ನಾಲೆಡ್ಜ್ ಬೆಳೆಸ್ಕೊಳ್ಳಿ ಅಂತ. ಮಕ್ಕಳ ನೀವಾದ್ರೂ ಓದ್ರು. ಅಯ್ಯಯ್ಯೋ, ಕ್ವಾಡ್ಲೆ ಟೈಟ್ ಆದ ಎತ್ತಳಲ್ಲ, ಕ್ವಾಡ್ಲೆ ಟೈಟ್ ಆದ, ಕ್ವಾಡ್ಲೆ ಟೈಟ್ ಆದ. ಸಾಕು ಅಂತ್ಯ. ಮಲ್ಕೋ. ಏನು ಮಲ್ಕೋ ಅಂದೆ? ಇಲ್ಲ. ಇಲ್ಲೇ ಅದೇನ್ಲ ಸೌಂಡು? ನಿಮ್ ತವ ದಿನ ಯಾವಂತಿಂತ ಏಟು, ಅದಕ್ಕೆ ಅಂಗಡಿಗೆ ಹಾಕೊಂಡಿದ್ದೀನಿ ಈ ಪ್ಲೇಟು.
ಹೆಂಗೆ ಎಲ್ಲಾ ಪಟ್ಟಿ ಮಗನೆ ಓಡು 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 ಈ ಪೊಲೀಸ್ನವರಿಗೆ ಕರುಣೆನೇ ಇಲ್ವಾ ಪಬ್ಲಿಕ್ ಜಾಗದಲ್ಲಿ ಮಲಗಿದ್ರೆ ಹೊಡೆದ ಜೋಗಳ ನಡತಾರೆ ಅಲ್ಲ ಎಬ್ಸಿ ಹೇಳ್ಬೋದಿತ್ತಪ್ಪ ಅದಕ್ಕೆ ಇಷ್ಟು ಜೋರಾಗಿ ಹೊಡೆದ್ಬಿಡೋದಾ ಹಾ ಪಾಪ ಪೊಲೀಸ್ನವ್ರು ಮಾಡಕ್ ಬೇರೆ ಕೆಲಸ ಇಲ್ಲ ದಿನ ಬಂದು ತಲೆ ಸೌರಿ ಇದು ಪಬ್ಲಿಕ್ ಜಾಗ ಇಲ್ಲಿ ಮಲಗಬಾರ್ದು ಅಂತ ಹೇಳ್ಬೇಕಾಗಿತ್ತ ಪಾಪ ಈಗ ಇವರೆಲ್ಲ ಎಲ್ಲಿ ಮಲಗ್ತಾರೆ ಇದು ನಮ್ ದುನಿಯಾ ಬದುಕು ಮೂರ ಬಟ್ಟೆ ಹಣೆ ಬರಹ ಚಿಂತಿ ಚಿತ್ರಣ ಅವತ್ತು ಯಾರೋ ನಾಲ್ಕು ಜನ ಕೊಟ್ಟ ತಕ್ಷಣ ನಾನು ಹೀರೋನೂ ಅಲ್ಲ ನನ್ನನ್ನು ಪ್ರೀತಿಸಿನಿ ಅನ್ನೋ ನೀನು ಹೀರೋಯಿನೂ ಅಲ್ಲ ಸುಮ್ಮನೆ ಈ ಹುಚ್ಚಾಟಲ್ಲ ಬಿಟ್ಟು ನಿಮ್ಮ ಮನೆಯವ್ರು ತೋರಿಸೋ ಹುಡುಗನ ಮದುವೆ ಆಗಿ ಸುಖವಾಗಿರು ಪ್ರತಿ ಹೆಣ್ಗೂ ಒಂದು ಆಸೆ ಇರುತ್ತೆ ತನ್ನ ಗಂಡನ ಇಡೀ ಬದುಕು ನೋಡ್ಬೇಕು ಅಂತ ಆದ್ರೆ 99% ಹೆಣ್ಮಕ್ಕಳಿಗೆ ಅದು ಸಾಧ್ಯನೇ ಆಗಲ್ಲ ಆದ್ರೆ ನೀವು ಒಂದೇ ದಿನದಲ್ಲಿ ನಿಮ್ಮ ಇಡೀ ಬದುಕನ್ನ ಯಾವುದೇ ಮುಚ್ಚುಮರೆಯಿಲ್ಲದೆ ತೋರಿಸಿದೀರಾ ಈಗ ನಿಮ್ಮೇಲೆ ಗೌರವ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಏನೇ ಆದ್ರೂ ನಾನು ನಿಮ್ಮನ್ನೇ ಮದ್ವೆ ಆಗೋದು ನೋಡು ಈ ಪ್ರೀತಿ ಪ್ರೇಮ ಅಲ್ಲ ಮೊದಲು ಮೊದಲು ಸಿಹಿ ಆಗಿದ್ರು ಕೊನೆ ಕಹಿ ಆಗೋಗುತ್ತೆ ನೀವೇನೇ ಹೇಳಿದ್ರು ನಂದು ಒಂದೇ ನಿರ್ಧಾರ ನೀವೇ ನನ್ನ ಗಂಡ ನಾನು ಹಬ್ಬಕ್ಕೆ ಮೂರ್ ಆಗೋಮೇಕ್ ಹೋಗ್ತಿದ್ದೀನಿ ನೀವು ಬಂದು ನಮ್ಮ ಮನೆಯವ್ರನ್ನ ಒಪ್ಸಿ ನೋಡಿ ನನ್ ಮೇಲೆ ಪ್ರೀತಿ ಇರೋದಕ್ಕೆ ಹೀಗ್ ರಿಯಾಕ್ಟ್ ಮಾಡಿದ್ರಿ ಈಗ ಹೇಳ್ತೀನಿ ಕೇಳಿ ನೀವ್ ಬಂದು ನನ್ ಮದ್ವೆ ಆಗದೆ ಇದ್ರೆ ಖಂಡಿತವಾಗ್ಲೂ ಇದೇ ತರದ ಇನ್ನೊಂದ್ ಲಾರಿ ಕೆಳಗೆ ನಾನ್ ಹೆಣ ಆಗಿರ್ತೀನಿ ತಾವಿವಾಗ ಹುಡುಗಿ ಜೀವನ ಎಕ್ಕುಡ್ಸಕ್ಕೆ ಹೊರಟಿದ್ದೀರಾ ಅನ್ನಿ ಐ ಮೀನ್ ಶಶಿನ ಮದುವೆ ಆಗಕ್ಕೆ ಹೊರಟಿದ್ದೀರಾ ಅಂತ ಕೇಳಿದೆ ನನಗೀಗಾಗಲೇ ಮದುವೆ ಆಗಿದೆ ನೀನು ನೋಡಿದ್ರೆ ಮದುವೆ ಆಗೋಗಿದೆ ಅಂತ ಹೇಳ್ತಿದ್ಯಾ ಶಶಿನ ನೋಡಿದ್ರೆ ನೀನು ಮದುವೆ ಆಗಲಿಲ್ಲ ಅಂದ್ರೆ ಸತ್ಯ ಹೋಗ್ತೀನಿ ಅಂತಿದ್ದಾಳೆ ಅಲ್ಲ ಅಕಸ್ಮಾತ್ ಅವ್ಳು ಸತ್ತೋದ್ರೆ ಏನ್ ಮಾಡ್ತೀಯ ನಾನು ಮದುವೆ ಆಗಿದ್ದೆ ಶಶಿನ ಶಶಿನ ನಿನ್ನಂತ ಚಪ್ಪರ್ನ ಐ ಮೀನ್ ಅವ್ರ ಮನೆಯವ್ರು ಹೆಂಗ್ ಒಪ್ಕೊಂಡ್ರು ಅಂತ ಕೇಳಿದೆ ಅಷ್ಟೇ ನನ್ ಮಗಳು ಸ್ವತಂತ್ರವಾಗಿ ಬದುಕೋದನ್ನ ಕಲ್ತ್ಕೋಬೇಕು ಅಂತ ಅವಳು ವಹಿಸ್ಕೊತಾ ಇದ್ರಿ ನಾನು ಎಷ್ಟೇ ಬೇಡ ಬೇಡ ಅಂದ್ರು ಬೆಂಗಳೂರಿಗೆ ಕಳ್ಸ್ಕೊಟ್ರಿ ಈಗ ನೋಡ್ರಿ ಏನಾಯ್ತು ಅಂತ ಶಶಿ ಇವರನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅಲ್ಲಪ್ಪ ಗೊತ್ತು ಗುರಿ ಇಲ್ದಿರೋ ಲೋಫರ್ನ ಮದುವೆ ಆಗ್ತೀನಿ ಅಂತ ಹೊರಟಿದಾಳೆ ನಮ್ ರೆಪ್ಯುಟೇಷನ್ ಏನಾಗ್ಬೇಕು ಅವನ್ಯಾವನೋ ಕುಲ ಗೋತ್ರ ಇಲ್ದಿರೋ ಬೇವರ್ಸಿನ ಮನೆ ಒಳಗ್ ಬಿಟ್ಕೊಂಡಿದ್ಯಲ್ಲ ಮೊದ್ಲು ಒದ್ದು ಹೊರಗೆ ಹಾಕ ಅವನ್ನ ಅಪ್ಪ ಅವ್ರ ಮೇಲೆ ನನಗ್ ನಂಬಿಕೆ ಇದೆ ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವಾ ನನ್ನ ಮಗಳು ಬುದ್ಧಿವಂತೆ ಅವಳು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾಳೆ ಶ್ರೀಕಂಠ ಎಂಥವನಾದ್ರೇನು ಅವನನ್ನು ತಿದ್ದಿ ತಿಳೋ ಶಕ್ತಿ ಅವಳಿಗಿದೆ Get engaged with simplicity. Marry genuineness. Divorce the ego. ಅಯ್ಯೋ ಉಚ್ಚಮದ ಸುಳ್ಳೇಳ್ತಾಳೆ ನೆಂಬಡಿ ಉಳ್ಳ ಅವಳು ಏನ್ ಹೇಳಿದ್ಲು ನಿಂಗೇನಾದ್ರೂ ಅರ್ಥ ಆಯ್ತಾ ಇವ್ರನ್ನೆಲ್ಲ ಮನೆಗೆ ಸೇರಿಸ್ಬೇಡಿ ಮನೆಯಾಳ್ನ ಮಕ್ಕಳು ಫಿಟ್ಟಿಂಗ್ ಇಟ್ಟು ಡೈವರ್ಸ್ ಕೊಡ್ಸ್ತಾರೆ ಅಂತ ನಮ್ಮೆಲ್ಲ ಚಾಡಿ ಹೇಳ್ತಾವಳೆ ಅಯ್ಯೋ ಇಲ್ಲ ಅವ್ರು ನಿಮ್ ಬಗ್ಗೆ ಚಾಡಿ ಹೇಳಲಿಲ್ಲ ನಾವ್ ಹೇಗ್ ಬದುಕ್ಬೇಕು ಅಂತ ತಿಳಿ ಹೇಳಿದ್ರು ಅಷ್ಟೇ ಹಾಲು ತಗೊಳ್ಳಿ ಸಾಕ್ ಸಾಕ್ ಪರವಾಗಿಲ್ಲ ಹಾಕಿಸ್ಕೊಳ್ಳಿ ಹೊಟ್ಟೆ ತುಂಬಾ ತಿನ್ನಿ ಆಂಟಿ ನಿಮ್ ಪಕ್ಕದ ಮನೆಗೆ ಹೊಸ್ತಾಗ್ ಬಂದಿದೀವಿ ದೇವತೆ ಅಂತ ಹುಡುಗಿ
ಅವನ್ ನೋಡಿದ್ರೆ ಸ್ವಲ್ಪ ಹೊರಟಂತರ ಕಾಣಿಸ್ತಾನೆ. ಅದ್ ಹೇಗ್ ಸಂಸಾರ ತೂಗಿಸ್ತಾಳೋ ಏನೋ. ಏನು ಎಳಸ್ತಾರ ಆಡ್ತಿದ್ಯಾ? ಛೇ, ಆರತಿ ತಗೊಳ್ಳಿ. ಗಂಡನ್ ಮನಸ್ ಗೆಲ್ಬೇಕು ಅಂದ್ರೆ ಅವನ್ ಹೊಟ್ಟೆ ಮೂಲಕ ಗೆಲ್ಬೇಕು. ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕು, ಆಮೇಲೆ ನೋಡು. ಹಲೋ ಹಲೋ, ಸ್ಕೂಲ್ಗೆ ಹೋಗಿ ಬರ್ತೀನಿ. ಬಾಯ್. ಕೇಳಿಸಲ್ಲ. ಆ ಬಂಡೆ ಅಂತ ಶ್ರೀಕಂಠನೊಳಗೆ ಭಾವನೆಗಳನ್ನು ಮೂಡಿಸ್ತೀನಿ ಅನ್ನೋ ನಿನ್ನ ಬಂಡತನಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಪ್ಪಾಜಿ, ಅವ್ರಿಗೆ ಹೆಂಡತಿ, ಸಂಸಾರ, ಜವಾಬ್ದಾರಿ ಇವೆಲ್ಲ ಅರ್ಥ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಂತ ಅವ್ರಿಗೆ ಭಾವನೆಗಳೇ ಇಲ್ಲ ಅಂತಲ್ಲ, ಅದನ್ ವ್ಯಕ್ತಪಡಿಸಕ್ ಬರಲ್ಲ ಅಷ್ಟೇ. ನೋಡ್ತೀರಿ, ಮುಂದೆ ಒಂದಿನ ಎಲ್ರು ಹೊಗಳು ಅಂತ ವ್ಯಕ್ತಿ ಆಗ್ತಾರೆ. ಅವನೇನ್ ಎಲ್ರ ಹತ್ರ ಹೊಗಳಿಸ್ಕೊಳೋ ವ್ಯಕ್ತಿ ಆಗ್ತಾನೋ, ಇಲ್ಲ ಹೀಗೆ ಎಲ್ರ ಹತ್ರ ಊಗಿಸ್ಕೊಂಡು ಪೊರ್ಕಿ ಪರೋಡಿ ಹಾಗೆ ಉಳಿತಾನ. ಬಡ್ಡಿ ಮಗನೇ, ನಮ್ ಮಣ್ಣನ್ ಎಂಜಲ್ ಲೆಕ್ಕೊಂಡಿದ್ದವನೀಗ ನಮ್ಮ ಏರಿಯಾಗೆ ಬಂದು ಆ ಸತ್ಯಮೂರ್ತಿ ಪೋಸ್ಟ್ ಅಣಿಸುವಷ್ಟು ಕೊಬ್ಬ ನಿನ್ಗೆ. ಕೋಳಿ ತರ ಆಯ್ಕೊಂಡ್ ತಿನ್ಕೊಂಡಿದ್ರೆ ಸರಿ, ಅದ್ ಬಿಟ್ಟು ಗಾಂಚಲಿ ಗಿಂಚಲಿ ಮಾಡಿದ್ರೆ ಕೊಯ್ದಾಕ್ಬಿಡ್ತೀನಿ ಮಗನೇ. ಗಂಡ ಈ ಹೊಡೆದಾಟ ಬಡದಾಟ ಪುಂಡಾಟಕ್ಕೆ ಎಲ್ಲ ಬಿಟ್ಟು ಸರಿ ಹೋಗ್ಬೇಕು ಅಂದ್ರೆ ನೀನ್ ಅವನ್ಗೆ ಎಷ್ಟು ಮುಖ್ಯ ಅಂತ ಅರ್ಥ ಆಗ್ಬೇಕು. ಅದಕ್ಕೆ ನೀನೊಂದ್ ಸ್ವಲ್ಪ ದಿನ ನಿನ್ ತವ್ರ ಮನೆಗೆ ಹೋಗು, ಆಗ ಅವನೇ ಹುಡ್ಕೊಂಬಂದ್ ನಿನ್ನ ಕರ್ಕೊಂಬರ್ತಾನೆ. ಆಮೇಲೆ ನೋಡು ಅವನಾಗ ಅವನೇ ಹೇಗ್ ಸರಿ ಹೋಗ್ತಾನೆ ಅಂತ. ಹೆಂಡತಿಯೊಬ್ಬಳ ಜೊತೆಯಲ್ಲಿ ಇದ್ದರೆ ಹುಣ್ಣಿಮೆ ಹೋಳಿಗೆ ದೀಪ, ಹೆಂಡತಿ ತವರಿಗೆ ಹೊರಡುವನೆಂದರೆ ನನಗಿನ್ನಿಲ್ಲದ ಕೋಪ, ಹೆಂಡತಿಯೊಂದಿಗೆ ಬಡತನ ಸಿರಿತನ ಏನೂ ಭಯವಿಲ್ಲ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ. ಹೇ ಗಂಡಿಗೆ ಜಯವಿಲ್ಲ.
ಏ ಯಾವುದು ಬೈಕ್ ಬಿದ್ದಿದೆ ಆಕ್ಸಿಡೆಂಟ್ ಆಗಿರ್ಬೇಕು ಕಣಯ್ಯ. ರಸ್ತೆಯಲ್ಲಿ ದಿನ ಇಂಥ ಸಾವಿರಾರು ಪ್ರಾಬ್ಲಮ್ ನಡೀತಾ ಇರುತ್ತೆ, ಅದನ್ನ ಕಟ್ಕೊಂಡು ನಿನಗೇನು ಸ್ವಲ್ಪ ಮನುಷ್ಯತೆ ಬೇಡ. ನಿಲ್ಸಯ್ಯ ಗಾಡಿನ ಒಂದು ನಿಮಿಷ. ಮನುಷ್ಯತ್ವ ಅಲ್ಲ ನಿಮ್ಮಂಥವ್ರ ಕೆಟ್ಟ ಕುತೂಹಲ. ಆಕ್ಸಿಡೆಂಟ್ ಆದ್ರೂ ಸಹಾಯ ಮಾಡ್ತಿರೋ ಇಲ್ವೋ? ಗುಂಪು ಕಟ್ಕೊಂಡು ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತೀರಾ. ಏನಾಯ್ತ್ರಿ ಆಕ್ಸಿಡೆಂಟಾ? ಯಾಕೆ ಮಾಡ್ತಾ ಇದೀಯಾ? ಯಾರಾದರೂ ದರೋಡೆ ಮಾಡಿದ್ರಾ? ರೇಪ್ ಯಾರು ಮಾಡಿದ್ದು? ಯಾಕೊಬ್ಬರೇ ಕೂತಿದ್ದೀರಾ? ಏನಾಯ್ತು? ಯಾಕೆ ಕಳ್ತಿದ್ದೀರಾ? ಯಾಕೆ ಭಯ ಬೀಳ್ತಿದ್ಯಾ? ಏನಾಯ್ತು? ಏನು ಆಗಲ್ಲ, ಭಯ ಬೀಳ್ಬೇಡ. ಏನು ಆಗಲ್ಲ. ಮಾನ ಮರ್ಯಾದೆ ನಿನಗೆ? ಹಾ, ನೋಡಕ್ ಎಜುಕೇಟೆಡ್ ತರ ಕಣ್ತಿಯ, ಬಾಯಿ ಬರೋದಿಲ್ಲ ಕಣ ಅವಳಿಗೆ. ಏನ್ ಮನುಷ್ಯನ ನೀನು? ಆಗ್ಬೇಕು ನಿನಗೆ, ನರಳು ಸಾಯಿಬಾಗ. ನೋಡ್ದ, ಅಮಾಯಕರ ಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಜೀವನ ಏನಾಗುತ್ತೆ ಅಂತ. ಈ ಸರ್ಕಾರ ಬಂದಿದ್ದೇ ಬಂದಿತ್ತು, ಬರೀ ರೇಪು, ಮೋಸ, ಡಿನೋಟಿಫಿಕೇಶನ್ ಇದೇ ಆಗೋಯ್ತು. ಜನರು ಉದ್ಧಾರ ಮಾಡಿ ಅಂತ ವಿಧಾನಸೌಧಕ್ಕೆ ಕಳ್ಸಿದ್ರೆ ಕೂತ್ಕೊಂಡು ಬ್ಲೂ ಫಿಲ್ಮ್ ನೋಡ್ತಾರೆ. ಇಂಥ ನಾಯಕರನ್ನ ಆಯ್ಕೆ ಮಾಡೋ ನಿಮ್ಮಂಥವ್ರಿಂದನೇ ಸಮಾಜ ಈ ಥರ ಹಾಳಾಗ್ತಾ ಇರೋದು. ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಬಿರಿಯಾನಿ ಕೊಡಿಸೋರನ್ನ ನಾಯಕರನ್ನಾಗಿ ಮಾಡ್ತೀರಾ, ದುಡ್ಡು ಕೊಟ್ಟವ್ರನ್ನ ದೊಣ್ಣೆ ನಾಯಕರನ್ನ ಮಾಡ್ಬಿಡ್ತೀರಾ. ಅಂಥವ್ರಿಗೆ ಸಪೋರ್ಟ್ ಮಾಡ್ತಿರಲ್ರಯ್ಯ, ನಿಮಗೆಲ್ಲ ನಾಚಿಕೆ ಆಗಬೇಕು. ನಾಚಿಕೆ ಆಗಬೇಕಾದ ನಮಗಲ್ಲ, ನಿಮ್ಮಂಥ ಬುದ್ಧಿವಂತರಿಗೆ. ನಾವೇನು ಮಾಡಿದ್ವಿ? ಎಲೆಕ್ಷನ್ ವೋಟ್ ಹಾಕಿ ಅಂತ ರಜಾ ಕೊಟ್ರೆ ಮನೇಲಿ ಕಾಲು ಚಾಚ್ಕೊಂಡು ಮಲಗಿರ್ತೀರಾ, ಇಲ್ಲ ಪಿಕ್ನಿಕ್ ಹೋಗಿ ಮಜಾ ಮಾಡ್ತೀರಾ. ಅದೇ ನಾವು ತಿಂದಿದ್ದ ಬಿರಿಯಾನಿಗೋ ಇಸ್ಕೊಂಡಿದ್ದ ಕಾಸ್ಗೋ ಕಡೆ ಪಕ್ಷ ಓಟಾದರೂ ಮಾಡ್ತೀವಿ. ಸತ್ಯಮೂರ್ತಿಗಳಿಗೆ ದೇವಸ್ಥಾನ ಸುಮ್ಮನೆ ಇರು. ಯಾವ ನನ್ನ ಮಗನು ಹಾಕ್ಸಿರ್ಬಾರ್ದು ಆ ತರ ಜನ ಸೇರಿಸಿ ದುಡ್ಡನ್ನ ನೀರ್ ತರ ಚೆಲ್ಲಿ ನಾನು ಬಾಡೂಟ ಹಾಕಿಸ್ತೇನೆ. ಎಲೆಕ್ಷನ್ ಅಲ್ಲೂ ಕೂಡ ಹಣ ತನ್ನ ಪ್ರಾಬಲ್ಯವನ್ನ ಮೆರಿತಾ ಇದೆ. ಜನರಿಗೆ ಹಂಚೋದಕ್ಕೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸೀರೆ, ಹಣ, ಹೆಂಡದ ಸಾಗಾಣಿಕೆ ಆಗ್ತಾ ಇದೆ. ಈ ಎಲ್ಲ ಆಕ್ಟಿವಿಟೀಸ್ಗಳಿಗೂ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರು ಹರ ಸಾಹಸವನ್ನೇ ಪಡ್ತಾ ಇದ್ದಾರೆ. ಗಾಂಧಿನಗರ ಕ್ಷೇತ್ರದ ಚುನಾವಣಾ ಹಾಲಿ ಎಂಎಲ್ಎ ದೇವರಾಜ್ ಗಿಂತ ಸತ್ಯಮೂರ್ತಿ ಅವರು ಮುನ್ನಡೆಯಲ್ಲಿದ್ದಾರೆ. ಮೇಡಮ್, ನಿಮ್ ಸಮೀಕ್ಷೆಯಲ್ಲಿ ಜನ ನಮ್ಮ ಪರವಾಗಿದ್ದಾರೆ ಅಂತ ನೀವ್ ಬಿಂಬಿಸಿದ್ರೆ ನಿಮ್ಗೆ ಏನ್ ಹೆಲ್ಪ್ ಬೇಕಾ ಮಾಡ್ತೀನಿ? ನಾವು ಮೀಡಿಯಾದವರು, ಬ್ರೋಕರ್ಗಳಲ್ಲ. ಪ್ಲೀಸ್, ನನ್ನ ಹಿಂದ್ಗಡೆ ನಾಯಿ ತರ ಬಾಲ್ ಆಡಾಡಿಸ್ಕೊಂಡ್ ಬಿದ್ದಿದ್ದ ಪ್ರಭು ಸತ್ಯಮೂರ್ತಿ ಗೆಲ್ಲಿಸ್ತಾನಂತ ಏನ್ ಮಾಡ್ತಾನ ನೋಡ್ತೀನಿ. ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ. ಬಂಧುಗಳೇ, ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನ ಹೆಂಡ ದುಡ್ಡಿಗೆ ಮಾರಕ್ ಹೋಗ್ಬೇಡಿ. ಒಬ್ಬ ಒಳ್ಳೆ ಅಭ್ಯರ್ಥಿನ, ಒಂದ್ ಒಳ್ಳೆ ಸರ್ಕಾರನ ಆಯ್ಕೆ ಮಾಡೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ. ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಬಂದ ಸರ್ಕಾರ ನಿಮ್ಮನ್ ದೋಚಿದ್ ಸಾಕು, ಇನ್ನು ಸಹಿಸೋದ್ ಬೇಕಾಗಿಲ್ಲ. ನಿಮ್ಮ ಒಂದು ಗಾಂಧಿನಗರ ಕ್ಷೇತ್ರದ ಅಭ್ಯರ್ಥಿ ಸತ್ಯಮೂರ್ತಿ ಅವರ ಮೇಲೆ ಗುಂಡಿನ ದಾಳಿ. ಈ ದಾಳಿಗೆ ರಾಜಕೀಯ ದ್ವೇಷ ಕಾರಣವೋ ಇಲ್ಲ ವೈಯಕ್ತಿಕ ದ್ವೇಷ ಕಾರಣವೋ ಇನ್ನೂ ತಿಳಿದು ಬಂದಿಲ್ಲ. ಓ, ನಮ್ಗೊತ್ತಿಲ್ವಾ, ಇದು ದೇವರಾಜಂದೇ ಕೈವಾಡ. ಸೋಲ್ತೀನಿ ಅನ್ನೋ ಭಯಕ್ಕೆ ಆ ದೇವರಾಜ ಎಂತ ಕಚ್ಚಡ ಕೆಲಸ ಮಾಡ್ಬಿಟ್ಟ ನೋಡು. ಖಂಡಿತ ಇದನ್ನ ಎಂಎಲ್ಎ ದೇವರಾಜ ಮಾಡ್ಸಿರ್ತಾನೆ. ನೋಡಿ, ಜನನ ಮಿಸ್ಲೀಡ್ ಮಾಡ್ಬೇಡಿ. ಈ ಘಟನೆಗೂ ನಂಗೂ ಯಾವುದೇ ಸಂಬಂಧನೂ ಇಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ನ ನಾನೇ ನಿಂತು ಮಾಡಿಸ್ತೀನಿ. ನಂಗೆ ಯಾರ ಮೇಲೂ ಅನುಮಾನ ಇಲ್ಲ, ನಂಗೆ ಯಾವ ಶತ್ರುಗಳೂ ಇಲ್ಲ.
ನಗರ ಕ್ಷೇತ್ರದ ಹಾಲಿ ಎಂಎಲ್ಎ ದೇವರಾಜ್ ರವರನ್ನು ಸತ್ಯಮೂರ್ತಿ ರವರು 25,000 ಮತಗಳಿಂದ ಸೋಲಿಸಿದ್ದಾರೆ. ಇದರೊಂದಿಗೆ ಮೊದಲನೇ ಬಾರಿಗೆ ಭಾರತೀಯ ಜನಹಿತ ಪಕ್ಷ ಸರ್ಕಾರ ರಚನೆ ಮಾಡಲು ಖಚಿತವಾಗಿದೆ. ಅನ್ಕೊಂಡಿದ್ದೀರಾ ಅಷ್ಟು ಎತ್ತರಕ್ಕೆ ಹತ್ತಿದ್ದೀರಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮನ್ನ ನಂಬ್ಕೊಂಡಿರೋ ನನ್ನ ಗತಿ ಏನು? ಅವತ್ತಿನ ಫ್ರೆಂಡ್ ಪ್ರಾಬ್ಲಮ್ ಇದ್ದಾಳೆ ಅಂತ ನೀನ ಹತ್ರ ಬಂದು ಹುಡ್ಕೊಟ್ಟು ಯಾರನ್ನ ಹೊಡ್ಸಕ್ಕೆ ಕರ್ಕೊಂಡು ಹೋಗಿದ್ಯಲ್ಲ, ಅವತ್ತಾಗದಿರೋ ಭಯ ಇವತ್ತ್ಯಾಕೆ? ಅವತ್ತು ನಾನು ಯಾರೋ ಬೇವರ್ಸಿ, ಇವತ್ತು ನಿನ್ನ ಗಂಡ ಅಂತನಾ? ನೀವು ಶ್ರೀಮಂತರು, ಅಲ್ಲಿಂದ ಯೋಚನೆ ಮಾಡ್ತೀರ. ಅದೇ ನಾವು ಬಡವರು, ಇಲ್ಲಿಂದ ಯೋಚನೆ ಮಾಡ್ತೀವಿ. ಹೊಟ್ಟೆ ಹಸು ಏನು ಸರಿ ಅಂತ ಹೇಳುತ್ತೋ ಅದೇ ಕೆಲಸ ಮಾಡ್ತೀವಿ. ಪ್ರತಿ ಗಂಡಲ್ಲೂ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ ಮನುಷ್ಯನಾಗಿ ಮಾಡೋ ಶಕ್ತಿ ಇರೋದು ಅವನ ಮಗುವಿಗೆ ಮಾತ್ರ. ನೀನು ಈ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಬಿಟ್ಟು ಮಗು ಮಾಡ್ಕೊ. ಹೆಂಡತಿಗೆ ಸೋಲ್ದಿರೋ ಗಂಡ ಖಂಡಿತ ಅವನ ಮಗು ಮುಂದೆ ಸೋಲುಕೊಳ್ಳೋ ತಂದೆ ಆಗೇ ಆಗ್ತಾನೆ. ರೀ, ನಿಮ್ಗೇನೋ ಹೇಳ್ಬೇಕಿತ್ತು. ಏನು? ನಾನು ಪ್ರೆಗ್ನೆಂಟು. ಅದಕ್ಕೆ? ನಾನು ಪ್ರೆಗ್ನೆಂಟು, ನನ್ನ ಹೊಟ್ಟೆ ಒಳಗೆ ಮಗು ಬೆಳೀತಿದೆ, ನಾನು ತಾಯಿ ಆಗ್ತಿದ್ದೀನಿ. ಅದಕ್ಕೇನೀಗ? ನೀವು ತಂದೆ ಆಗ್ತಿದ್ದೀರಾ? ಯಾಕೆ ಹೇಳಿದ್ರೆ ಹೇಳ್ತಾ ಇದೀಯಾ? ನಾನು ಪ್ರೆಗ್ನೆಂಟ್ ಅಂದ್ರೆ ನಿಮ್ಗೇನು ಅನ್ನಿಸ್ತಿಲ್ವಾ? ಏನ್ ಅನ್ಸ್ಬೇಕು? ಮದುವೆ ಆಗಿ ಮಂಚ ಹತ್ತಿದ್ಮೇಲೆ ಎಲ್ರೂ ಪ್ರೆಗ್ನೆಂಟ್ ಆಗ್ಬೇಕಾದ್ದೆ. ನಿಮ್ಗೆ ಸಂತೋಷ ಆಗ್ತಿಲ್ವಾ? ಹಾ, ಈ ರೀತಿ ಸಂತೋಷ ಪಟ್ಟು ಪಟ್ಟನೆ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದು. ಯೋ, ನೀನೇನ್ ಮನುಷ್ಯನೇನಯ್ಯ? ರಾಕ್ಷಸ ಕಣಯ್ಯ, ಅಪ್ಪಿತಪ್ಪಿ ಮನುಷ್ಯನ ರೂಪದಲ್ಲಿ ಹುಟ್ಟುಬಿಟ್ಟಿದ್ಯಾ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನೊಳಗೂ ಒಬ್ಬ ರಾಕ್ಷಸ ಇರ್ತಾನೆ, ಸಮಯ ಸಂದರ್ಭ ನೋಡಿ ಹೊರಗಡೆ ಬರ್ತಾನೆ. ಈ ಉಡಾಫೆ ಮಾತಿಗೇನು ಕಮ್ಮಿ ಇಲ್ಲ. ಯೋ, ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ತಾನು ಗರ್ಭಿಣಿ ಆಗೋದು ಅತಿ ಶ್ರೇಷ್ಠವಾದ ಕ್ಷಣ, ಅದನ್ನೇ ಅವಮಾನ ಮಾಡ್ಬಿಟ್ಟಲ್ಲಯ್ಯ. ಸಾಕು, ಜಾಕ್ಟೆ ಬರ್ಸ್ಬೇಡ. ಅಲ್ಲಿ ಯಾವುದೋ ಒಂದೇ ಒಂದು ಡಾಬಾ ಓಪನ್ ಆಗಿದೆ, ಮೊದಲು ಹೊಟ್ಟೆಗೆ ಹಾಕೊಂಡ್ಬಿಡೋಣ. ಯಾರಪ್ಪ ಒಳಗೆ? ಯಾರೋ ಹೊಟ್ಟೆನ ಬಗ್ದು ಕರುಳು ಕಿವಿಸಿದ ಶಸುವು. ಹೌದಂತೆ. ಹಲೋ, ಆಲೂಗಡ್ಡೆ ಪಲಾವ್? ಗಿರಾಕಿಗಳಿಲ್ಲ ಅಂತ ಮಕ್ಕಳು ಮಾಡಕ್ ಹೋಗಿರ್ಬೇಕು. ಜೋಕ್ ಇದು. ನಗು. ಇದು ನಗುನಾ? ಅಯ್ಯೋ, ಚಿನ್ನಾರಿ ಮುತ್ತ ಹೇಗಿದ್ದ ಗೊತ್ತಾ? ಗೊತ್ತಾ 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 ಚಿನ್ನಾರಿ ಮುತ್ತ. ಜಿಂಕ್ ತಾಕ್ ತಾಕ್ ಚಿಕ್ಕ ಚಿಕ್ಕ ಜಿಂಕ್ ಚಾಕ್ ತಾಕ್ ತಾ ಸೊಂಟದ ಬಿಸಿಯ ಆ ಬೇಡವು ಸಿಸಿಯ ಓ ಸೊಂಟದ ಬಿಸಿಯ. ಒಂದು ತುಂಬ ಗರ್ಭಿಣಿ ಹೆಂಗ್ಸ್ ಬರ್ತಾ ಇದ್ದಾಳೆ, ಸ್ವಲ್ಪ ಮೆಂಟಲ್ ತರ ಆಡ್ಬೇಡ ಅಂತ ಹೇಳ್ತಿದ್ಯಾ? ಏನು ಕೊಡ್ಲಣ್ಣ? ಏನು ಬೇಕು ಆರ್ಡರ್ ಮಾಡೋ. ಒಂದು ಬಟರ್, ನಾಲ್ಕು ರೋಟಿ, ಒಂದು ದಾಲು, ಒಂದು ಕಲ್ಮಿ, ಒಂದು ಜೀರಾ ರೈಸ್. ಆಯ್ತಣ್ಣ. ಓಕೆ. ಹಲೋ, ಒಂದು ನಿಮಿಷ. ತಿನ್ನಕ್ಕೆ ಮುಂಚೆ ಒಂದು ಕಂಡೀಷನ್. ಮಿಲ್ಟ್ರಿ ಸಿಸ್ಟಮ್, ಬರೋ ಬಿಲ್ಲಲ್ಲಿ 50-50. ಓಕೆ. ಇಲ್ಲ, ನಾನು ಹಾಕೋತೀನಿ ಒಂದೇ ಪೀಸ್.
ತಿನ್ನು ತಿನ್ನು ತಣ್ಣಗಾಗ್ಬಿಡುತ್ತೆ. ರೀ ಮಿಲಿಟರಿ ಸಿಸ್ಟಮ್ ಬರೋಬಿಲಲ್ಲಿ 50-50 ಅಂತ ಹೇಳ್ಬಿಟ್ಟು ಈ ತರ ಮುಕ್ಕಾಲ್ ಭಾಗ ಹಾಕೊಂಡು ಮುಕ್ತಾ ಇದ್ರೆ ಹೆಂಗ್ರಿ ರೀ? ಆಲ್ಟ್ ಆಲ್ಟ್ ಕಗೋ ಅಕ್ಷಿ ತಗೊಳ್ರಿ, ಎಲ್ಲ ನೀವೇ ತಿನ್ನಿ. ಬೇಡವಾ? ಬೇಡ. 145 ಇನ್ನು 2 ರೂಪಾಯಿ ಯಾರು ಕೊಡ್ತಾರೆ? ನಿಮ್ಮ ಅಪ್ಪನ ಬಂದು ಕೊಡ್ತಾನೆ. ಅಯ್ಯ ಅಪ್ಪ, ಇದನ್ನ ಬಿಡಲ್ವಾ? ದುಡ್ಡೇನು ಮರದಲ್ಲ ಬೆಳೀತೆ. ಒಂದು ನಿಮಿಷ, ಚಿಲ್ಲರೆ ತಂದು ಕೊಡ್ತೀನಣ್ಣ. ನಡಿ ಹೋಗಣ. ಚಿಲ್ಲರೆ ಬರಲಿ. ಟಿಪ್ಸ್. ಟಿಪ್ಸಾ? ಇನ್ನೇನು ಮೆಂಟ್ಲ. ನನ್ನ ಹತ್ರ 2.5 ರೂಪಾಯಿ ಬಿಡಲಿಲ್ಲ, 755 ರೂಪಾಯಿ ಟಿಪ್ಸಾ? ನನ್ನಿಷ್ಟ ನನ್ನಷ್ಟ, ನಿನಗೇನು ಕಷ್ಟ? ನನಗೇನು ಕಷ್ಟ? ನನಗೇನು ಕಷ್ಟ ಇಲ್ಲ. ಶ್ರೀಕಂಠವ್ರೆ, ಡಾಬಾಲಿ ಅರ್ಜೆಂಟಲ್ಲಿ ನನ್ನ ಜಾಕೆಟ್ ಬರ್ತು ಬಂದ್ಬಿಟ್ಟೆ, ಸ್ವಲ್ಪ ಗಾಡಿ ತಿರುಗಿಸ್ತೀರಾ? ಆಗಲ್ಲ ಶ್ರೀಕಂಠವ್ರೆ, ಪ್ಲೀಸ್ ಪ್ಲೀಸ್, ನನ್ನ ಹೆಂಡತಿ ಕೊಡ್ಸಿರೋ ಫಸ್ಟ್ ಗಿಫ್ಟ್ ಅದು, ಕೊಂದು ಬಿಡ್ತಾಳೆ. ಪ್ಲೀಸ್ ಪ್ಲೀಸ್. ಏನ್ರಿ ರೀ? ಇಲ್ಲಿ ನೋಡಿ, ಇವತ್ತ ದೇವ್ರೆ ಬಂದು ನಮ್ಮ ಹೋಟ್ಲಲ್ಲಿ ಊಟ ಮಾಡಿ ದುಡ್ಡು ಕೊಟ್ಟು ಹೋಗೋರೆ. ಇವರೇ ಕಣ್ರಿ ಕಾಸು ಕೊಟ್ಟವರು. ಸರ್, ಎಂಥ ಸಂದರ್ಭದಲ್ಲಿ ನೀವು ಸಹಾಯ ಮಾಡಿದ್ರಿ ಅಂದ್ರೆ, ಡಾಕ್ಟರ್ ನಾಳೆ ಅವಳಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ, ಆಸ್ಪತ್ರೆಗೆ 2,000 ಆಗುತ್ತೆ ಅಂದಿದ್ರು, 1,000 ಅಡ್ಜಸ್ಟ್ ಆಗಿತ್ತು, ಇನ್ನೊಂದು 1,000 ಯಾರನ್ನ ಕೇಳಿದ್ರು ಹುಟ್ಟಲಿಲ್ಲ ಸರ್. ಜೊತೆಗೆ ಇವತ್ತು ಸ್ಟ್ರೈಕು ಅಂತ ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ ಸರ್. ಅಷ್ಟರಲ್ಲಿ ನೀವು ದೇವ್ರು ಬಂದಂಗೆ ಬಂದ್ರಿ ಸರ್. ಕಮಲ, ಏನಾಯ್ತು? ಏನಾಯ್ತು ಸರ್? ಸರ್, ನಿಮ್ ಕಾರಲ್ಲಿ ಸ್ವಲ್ಪ ಆಸ್ಪತ್ರೆಗೆ ಡ್ರಾಪ್ ಕೊಡ್ತೀರಾ ಸರ್? ಸರ್, ಅದು ಕಾರು ನಂದಲ್ಲ. ಈ ಹೆರಿಗೆ ನಾವು ಸಂಕಟ ಇದೆಲ್ಲ ಪ್ರಾಣಿಗರ್ತ ಆಗ್ಬೇಕಲ್ಲ. ಏ ಕುಮಾರ್, ಏನ್ ಹಂಗ ನಿಂತಿದ್ಯಾ? ಎಚ್ಕೊಳ್ಳಿ. ಏನಾಯ್ತು? ಸಂತೋಷದ ಸುದ್ದಿ, ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಮಗು ಹೊಟ್ಟೆ ಒಳಗಡೆ ಕಕ್ಕ ಮಾಡ್ಕೊಂಡ್ಬಿಟ್ಟಿತ್ತು. ನೀವ್ ಕರ್ಕೊಂಡ್ ಬರೋದು ಒಂದ್ ಸ್ವಲ್ಪ ತಡ ಆಗಿದ್ರು ಅದು ವಿಷ ಆಗಿ ಪರಿಸ್ಥಿತಿ ಕೈ ಮೀರ್ತಾ ಇತ್ತು. ಮಗುನ ಮೊದಲು ಇವ್ರ ಕೈಗೆ ಕೊಡಿ. ನನ್ನ ಕಂದ ಇವತ್ತು ಭೂಮಿ ನೋಡ್ತಾ ಇದೆ ಅಂದ್ರೆ ಅದಕ್ಕೆ ನನ್ನ ದೇವ್ರೇ ಕಾರಣ. ನೋಡ್ದ ಹಾಸ್ಪಿಟ್ಲಲ್ಲಿ ಆ ಎಳೆ ಮಗುನ ನಿನ್ನ ಕೈಯಲ್ಲಿ ಎತ್ಕೊಂಡಿದ್ದಾಗ ನಿನ್ನ ಕೈ ಹೆಂಗೆ ನಡುಕ್ತಾ ಇತ್ತು ಅಂತ. ಇನ್ನು ನಿನ್ನ ಹೆಂಡತಿ ಒಡ್ಲಲ್ಲಿ ಹೊತ್ಕೊಂಡಿರೋ ಮಗು ಅದು, ಅದ್ರ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿ ಬಂದಿದೆಯಲ್ಲ, ಆ ತಾಯಿ ಕರಳು ಇನ್ನೆಷ್ಟು ಸಂಕಟಪಟ್ಟಿರ್ಬೇಡ. ತಪ್ಪು ನಿಂದಲ್ಲ, ನೀನು ಬೆಳೆದು ಬಂದಿರೋ ಪರಿಸರದ್ದು. ಕಾರ್ಡ್ಗೇನು ಬರ ನಾನೋ? ಅಕ್ಕ ಕಾರ್ಡ್ನ ಯಾವ ಕಾರ್ಗಳಿಗೆ? ಯಾಕೆಲ್ರು ಹಾಗ್ ನೋಡ್ತಿದ್ದೀರಾ? ಇವತ್ತು ರಾಖಿ ಹಬ್ಬ, ಅಣ್ಣಂದ್ರು ಚೆನ್ನಾಗ್ ಬಾಳಿ ಬದುಕ್ಲಿ ಅಂತ ತಂಗೀರು ಹಾರೈಸೋ ಹಬ್ಬ. ಇವನ್ಯಾಕ ಹಿಂಗೋಗ್ತಾವನೆ? ಕುಡಿಯೋದು, ಸಿಗರೆಟ್ ಸೇದೋದು, ಈ ಕಾರ್ಡ್ಸ್ ಆಡೋದು ಒಳ್ಳೇದಲ್ಲ. ಒಳ್ಳೆ ದಾರಿಲ್ ದುಡ್ದು ಜೀವನ ನಡೆಸೋ ಸಂತೋಷನೇ ಬೇರೆ. ಆ ಸಂತೋಷನ ನನ್ನ ಅಣ್ಣಂದ್ರು ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ. ನಾವು ಅನಾಥರಮ್ಮ, ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ, ಅದಕ್ಕೆ ಹಿಂಗಾಗ್ಬಿಟ್ವಿ. ಅನಾಥರಾಗಿ ಹುಟ್ಟಿದ್ದು ನಿಮ್ ತಪ್ಪಲ್ಲ, ಆದ್ರೆ ಅನಾಥರಾಗೆ ಬಾಳ್ತಿರೋದು ನಿಮ್ ತಪ್ಪು. ಶ್ರೀಕಂಠ ಅಲ್ಲೋಡೋ, ಆ ಮೂಲಲ್ಲಿ ಸೇರ್ಕೊಂಡು ಕ್ವಾಟ್ಲೆ ಏನ್ ಮಾಡ್ತಾವನೆ ಅಂತ. ಅಣ್ಣ ಏನಾಯ್ತು? Ha 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 ha
ನಾ ಚಿಕ್ಕವರಿದ್ದಾಗ ನನಗೊಬ್ಬ ತಂಗಿ ಇದ್ಲು. ನಮ್ಮ ಅಪ್ಪ ಅವ ತೀರ್ಕೊಂಡ್ಮೇಲೆ ಮಾರ್ಕೆಟ್ ಜೀವನ ಅವಳೇ ನನ್ನ ಬದುಕು. ದಿನ ಭಿಕ್ಷೆ ಪಡ್ಕೊಂಡು ಬದುಕಿದ್ರು, ಖುಷಿಯಾಗಿತ್ತ. ಆದ್ರೆ ಇದ್ದಕ್ಕಿದ್ದಂಗೆ ಒಂದಿನ ನಾ ಪತ್ತೆ ಆಗೋದ್ಲು. ಎಲ್ಲಾದ್ಲು ಏನಾದ್ಲು ಗೊತ್ತೇ ಆಗ್ಲಿಲ್ಲ. ಇವತ್ತು ಬತ್ತಾಳೆ, ನಾಳೆ ಬತ್ತಾಳೆ ಅಂತ ಕಾಯ್ತಾನೇ ಇದ್ದೆ. ಒಂದಿನ ನೀನ್ ಬಂದೆ, ನಿನ್ ಮುಖದಲ್ಲಿ ನನ್ನ ತಂಗಿ ಮುಖ ನೋಡಿದೆ. ಇವತ್ತು ರಾಖಿ ಕಟ್ಟಿ ನಿಜವಾಗ್ಲೂ ನನ್ನ ತಂಗಿ ಆಗ್ಬಿಟ್ಟೆ. ಥೂ, ನನ್ನ ಮಕ್ಕಳ ದಿನ ಕೈ ತುತ್ತು ಕೊಡ್ತೀನಿ. ಯಾಕೆ ಗೊತ್ತಾ, ಯಾವತ್ತಾದ್ರೂ ಯಾರಾದ್ರೂ ತಿರುಗಿ ನನ್ನ ಕೈ ತುತ್ತು ಕೊಡ್ತೀರ, ಅದನ್ನ ತಿನ್ಬೇಕು ಅನ್ನೋ ಆಸೆಯಿಂದ. ಆದ್ರೆ ನನ್ನ ತಂಗಿನ ಬರ್ಬೇಕಾಯ್ತು ಕೈ ತುತ್ತು ಕೊಡಕ್ಕೆ. ಅಳ್ಬೇಡ ಅಣ್ಣ, ಯಾವತ್ತು ಈ ನಿನ್ ತಂಗಿ ನಿನ್ ಬಿಟ್ಟು ಹೋಗಲ್ಲ. ಅಳಲ್ಲವ, ನನ್ ತಂಗಿ ಸಿಕ್ಬಿಟ್ಲಲ್ಲ, ಇನ್ನ ಯಾಕಳ್ಳಿ. ಯಾರ ಹೆಸರು ರಚನೆ ಮಾಡ್ಬೇಕಮ್ಮೇ? ಇಲ್ಲ, ಕುಮಾರಣ್ಣ, ಗಿರೀಶ್ ಅಣ್ಣ, ಸುರೇಶ್ ಅಣ್ಣ, ನಂಜುಂಡಣ್ಣ. ಎಲ್ಲರಿಗೂ ತಂಗಿ ಸಿಕ್ಬಿಟ್ಲು. ಇಷ್ಟು ದಿನ ಹೇಳೋರು ಕೇಳೋರಿಲ್ದೆ ಬೇವರ್ಸಿಗಳ ತರ ಬದುಕಿ ಸಾಕು. ಇನ್ಮೇಲೆ ಒಳ್ಳೇದು ಕೆಟ್ಟದ್ದು ಕೇಳೋದಕ್ಕೆ ನಮ್ ತಂಗಿ ಇದ್ದಾಳೆ, ಅವಳಿಗೋಸ್ಕರ ಬದಲಾಗ್ಬೇಕು. ಶ್ರೀಕಂಠ, ಕ್ಯಾಬಿನೆಟ್ ಪುನರ್ರಚನೆ ಆಗ್ತಾ ಇದೆ. ಸತ್ಯಮೂರ್ತಿ ಅವ್ರನ್ನ ಮಿನಿಸ್ಟರ್ ಮಾಡೋಕೆ ಸಿ ಎಂ ಮೇಲೆ ಪ್ರೆಷರ್ ತರಬೇಕು. ಅದಕ್ಕೊಂದು 4-5 ಲಾರಿಯಷ್ಟು ಜನ ಬೇಕು. ಅದಕ್ಕೇನತ್ತೆ ಕರ್ಸಣ್ಣ, ಗೊತ್ತಲ್ಲ? ಅದು ನೀನು ಬಾಯ್ಬಿಟ್ಟು ಹೇಳ್ಬೇಕಾ? ನೀನು ದುಡ್ಡಿಲ್ದಲ್ಲೇ ಯಾವ ಕೆಲಸನೂ ಮಾಡಲ್ಲ ಅಂತ ಗೊತ್ತು. ಅಣ್ಣ, ಕಾಫಿ. ಹಾಂ, ಕೊಡಮ್ಮ. ಶ್ರೀಕಂಠ, ಒಂದಿಬ್ರು ಹೆಂಗಸರು ಸೀಮಣ್ಣ ಸುರ್ಕೊಂಡು ನಾಟಕ ಆಡೋಕೆ ರೆಡಿ ಇರಲಿ, ಸಿಂಪತಿ ಅವ್ರು ಕೊಟ್ಟಾಗುತ್ತೆ. ಅಣ್ಣ, ಇನ್ಮೇಲೆ ಇವರು ಇಂಥ ಕೆಲಸ ಎಲ್ಲ ಮಾಡಲ್ಲ, ನೀವು ಮಾಡಬೇಡಿ. ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಏನಪ್ಪ ಶ್ರೀಕಂಠ, ನಿನ್ನ ವಾಯ್ಸ್ ಡೌನ್ ಆಗಿ ನಿನ್ನ ಹೆಂಡತಿ ವಾಯ್ಸ್ ರೈಸ್ ಆಗ್ತಾ ಇದೆ. ಗುಟ್ರಾಗ್ತಿದ್ ಗುಳಿಗೆ ಮುಗ್ದಾರ ಬಿತ್ತ. ಶಶಿ, ನೀವೇನ್ ಹೇಳಿದ್ರು ಅಷ್ಟೇ, ಇವರು ಈ ಕೆಲಸ ಮಾಡಲ್ಲ. ಶಶಿ, ಒಳಗ್ ಹೋಗು. ನೋಡಿ, ಇಷ್ಟಿನ ಈ ತರ ಕೆಲಸ ಮಾಡಿದ್ ಸಾಕು. ಸಾಕು, ಹೆಂಗು ನಿನ್ ಹೆಂಡತಿ ದುಡ್ಕೊಂಡು ಬರ್ತಾಳೆ, ನೀನು ಮನ್ಲಿ ಕಸ ಮುಸರ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು. ಕೊಡಿ ಇಲ್ಲಿ, ನಿಮ್ ಕೆಲಸ ಆಗತ್ತೆ, ನಡೀರಿ. ಅಲ್ಲ, ಹೆಂಡತಿ ಮಾತು ಕೇಳ್ಕೊಂಡು ಮಿಸ್ಕಿಸ್ ಮಾಡ್ಬಿಟ್ಟಿಯಪ್ಪ. ಹ್ಮ್, ಬರ್ತೀನಮ್ಮ. ನೋಡಿ, ಮತ್ತೆ ಈ ತರ ಕೆಲಸ ಮಾಡಿದ್ರೆ ಸರಿ ಇರಲ್ಲ. ಏನ್ ಧಮ್ಕಿ ಹಾಕ್ತಿದ್ಯಾ? ಧಮ್ಕಿ ಹಾಕ್ತಿಲ್ಲ, ಭಿಕ್ಷೆ ಬೇಡ್ತಿದ್ದೀನಿ, ಭಿಕ್ಷೆ. ಮುಚ್ಚು ಬಾಯಿ. ನಿಮ್ಮನ್ನ ಮದ್ವೆ ಆಗಿ ತಪ್ಪು ಮಾಡ್ಬಿಟ್ಟೆ. ಅವತ್ ನಾನು ನಿನ್ಗೆ ಅದನ್ನೇ ಹೇಳಿದ್ದು, ನಾನು ಮದುವೆ ಆಗ್ತೀನಿ ಅಂತ ಹಿಂದೆ ಬಿದ್ದು ತಪ್ಪು ಮಾಡ್ತಿದ್ಯಾ ಅಂತ. ಸಹಿಸ್ಕೋತೀನಿ ಅಂದೆ, ಸಹಿಸ್ಕೋ. ನಾನು ಇರೋದೇ ಹೀಗೆ, ಇರೋದಾದ್ರೆ ಇರು, ಇಲ್ಲಾಂದ್ರೆ ನೋಡು ಶ್ರೀಕಂಠ, ಈ ಜನಗಳನ್ನ ಸೇರಿಸು, ಈ ಕಲೆಕ್ಷನ್ ಬಾ, ಈ ತರದ ಕೆಲಸಗಳಿಗೆ ನಮ್ಮನ್ನ ಕರಿಬೇಡ. ಸಸಿ ಹೇಳ್ದಂಗೆ ಕೇಳು, ನೀನು ಚೆನ್ನಾಗಿರ್ತೀಯ, ನಾವು ಚೆನ್ನಾಗಿರ್ತೀವಿ. ಅಂದ್ರೆ ನೀವು ಯಾರು ಬರಲ್ಲ. ನಾನು ನಿಮ್ಮನ್ನ ನಂಬ್ಕೊಂಡು ಬದುಕಿಲ್ಲ ಕಣ್ರು, ನಿಮಗೋಸ್ಕರ ಬದುಕಿದ್ದೆ, ಗೊತ್ತಿರಲಿ. ಇನ್ಮೇಲೆ ನಮಗೋಸ್ಕರ ನೀನೇನು ಬದುಕಬೇಡಪ್ಪ, ನಿನಗೋಸ್ಕರ ನೀನು ಬದುಕು, ಸಾಕು. ಬದುಕ್ತೀನ್ರು, ನೀವು ಬರಲಿಲ್ಲ ಅಂದರೆ ನನ್ನ ಜೊತೆ ಬೇರೆ ಯಾರು ಬರಲ್ಲ ಅನ್ಕೊಂಡ್ರಾ? ಹೋಗ್ರಲ್ಲೇ. ಬದಲಾವಣೆ ಜಗದ ನಿಯಮ, ಹಾಗಂತ ಇಡೀ ಜಗತ್ತು ಒಂದೇ ದಿವಸದಲ್ಲಿ ಬದಲಾಗಬೇಕು ಅನ್ಕೊಳ್ಳೋದು ಮಹಾನ್ ಮೂರ್ಖತನ. ಅನುಭವಕ್ಕಿಂತ ದೊಡ್ಡ ಗುರು ಇನ್ಯಾರೂ ಇಲ್ಲ. ಶ್ರೀಕಂಠ, ನಿನ್ ಜೊತೆ ನಾನ್ ಬರ್ತೀನಿ ಕಣೋ, ನಡೆಯೋ ಹೋಗೋಣ. ಸತ್ಯಮೂರ್ತಿಗಳಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಮೀಡಿಯಾದವರು ನಮ್ಮನ್ನ ಫೋಕಸ್ ಮಾಡ್ತಾ ಇಲ್ಲ. ಒಳಗಡೆ ನಡೀತಿರೋ ದೊಂಬರಾಟರ ಮುಂದೆ ನಮ್ಮ ಸರ್ಕಸ್ ನಡೆಯಲ್ಲ ಬಿಡಿ. ಒಂಚೂರು ಒಳಗಡೆ ಏನಾಗ್ತಿದೆ ನೋಡು. ಸರಿ.
ಈ ಸಲ ನನಗೆ ಮಂತ್ರಿ ಪದವಿ ಕೊಡಿ, ಇಲ್ಲ ಅಂದ್ರೆ ನನಗೊಬ್ಬನಿಗೆ ಅಲ್ಲ ನನ್ನ ಜಾತಿಗೆ ಅವಮಾನ ಆಗತ್ತೆ. ಮದುವೆ ಸಂಸಾರ ಏನು ಇಲ್ಲದೆ ನಮ್ ಪಾರ್ಟಿನೇ ನನ್ ಕುಟುಂಬ ಅನ್ಕೊಂಡು ದುಡ್ದೆ. ಈಗಲಾದ್ರೂ ಮಂತ್ರಿ ಪದವಿ ಕೊಡ್ರಪ್ಪ, ಸಾಯಕ್ ಮುಂಚೆ ಮಂತ್ರಿ ಆಗ್ಬಿಟ್ಟಿರಪ್ಪ. ಸ್ಥಾನ ಕೊಡವರೆಗೂ ಈ ಬಾಗಿಲಿಂದ ಹೊರಗಡೆ ಹೋಗಲ್ಲ ನಾನು. ಕೇಳಿಸ್ಕೊಳ್ರಿ, ಇರೋದು ನಾಲ್ಕು ಕೋಟಿ ಪೋಲಿಯೋ. ಸಿಮೆನ ಸುರ್ಕೊಂಡು ಬೆಂಕಿ ಹಚ್ಕೊತೀವಿ ಅಂತ ಕೂಗೋಕ್ ಹೇಳು. ನಮ್ ಸತ್ಯಮೂರ್ತಿ ಅಣ್ಣಂಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಹೊರಗಡೆ ಜನ ಸೀಮೆಣ್ಣೆ ಸುರ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದಾರಂತೆ. ಈ ಸೀಮೆಣ್ಣೆ ಉಯ್ಕೊಳ್ಳೋದು, ಬಟ್ಟೆ ಹರ್ಕೊಳ್ಳೋದು, ಇದೆಲ್ಲ ಪಬ್ಲಿಕ್ ಗಿಮಿಕ್ ಅಂತ ಗೊತ್ತಾಗ. ಆಗಿದೆ. ಮೊದಲನೇ ಬಾರಿಗೆ ಚುನಾವಣೆಯಲ್ಲಿ ನಿಂತು ಗೆದ್ದಿರೋ ಸತ್ಯಮೂರ್ತಿ ರಂತಹ ಪ್ರಾಮಾಣಿಕರಿಗೆ ಈ ಸಲ ಮಂತ್ರಿಗಿರಿಯನ್ನ ಕೊಟ್ಟು ಹೊಸ ಸರ್ಕಾರ. ಶ್ರೀಘಟ, ಆ ಸತ್ಯಮೂರ್ತಿ ಅಂತ ಗೋಸುಂಬೆನ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ತಕ್ಷಾಸ್ತಿ ಆಗ್ಲೇಬೇಕು. ಸಾಯಿಸು ಶ್ರೀಘಟ. ಸತ್ಯಮೂರ್ತಿನ ನಿಮಗೆ ಮಂತ್ರಿ ಪದವಿ ಸಿಗೋದು ಸ್ವಲ್ಪ ಕಷ್ಟನೇ ಸರ್. ಅಲ್ಲ, ಮುಂದಿನ ಸರ್ತಿ ಕೊಡ್ತೀವಿ ಅಂತ ಸಮಾಧಾನ ಮಾಡೋಕೆ ಬರ್ತಾರೆ, ಆದರೆ ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ತಲೆ ಆಡಿಸ್ಬೇಡಿ. ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋದಕ್ಕೆ ನಾನೇನು ಕುರಿ ಏನ್ರಿ? ನೋಡಿ, ಏನಾದರೂ ಮಾಡಿ ಪಕ್ಷದ ಮೇಲೆ ಒತ್ತಡ ತನ್ನಿ. ಅಲ್ಲಿ ಸೀಮೆಣ್ಣೆ ಸುರ್ಕೊಂಡು ನಾಟ್ಕಾಡ್ತಿದಾರಲ್ಲ, ಅವ್ರಿಗೆ ಬೆಂಕಿ ಹಚ್ಚಿಸ್ಬಿಡಿ. ಅವಾಗ ಹೈಕಮಾಂಡ್ ಗೊತ್ತಾಗತ್ತೆ ನನ್ನ ವರ್ಚಸ್ ಏನು ಅಂತ. ಅದರಿಂದ ಅವ್ರ ಪ್ರಾಣನೇ ಹೋಗ್ಬೋದು ಸರ್. ಹೋಗ್ಲಿ ಬಿಡ್ರಿ, ಈ ಬೇವರ್ಸಿ ಜನರಲ್ಲಿ ಒಂದಿಬ್ರು ಹೋದ್ರೆ ದೇಶಕ್ಕೇನು ನಷ್ಟ ಆಗಲ್ಲ. ಬೇವರ್ಸಿಗಳ ಅಲ್ಲ ಸರ್, ರಾಜಕೀಯನ ಬೇಡ ಅಂತ ಸಮಾಜಸೇವೆ ಮಾಡ್ಕೊಂಡಿದ್ರಿ. ನಿಮ್ಮನ್ನು ಬಲವಂತ ಮಾಡಿ ನಾವೇ ರಾಜಕೀಯ ಕರ್ಕೊಂಡ್ ಬಂದ್ವಿ. ಏನು, ನೀವು ನನ್ನ ರಾಜಕೀಯ ಕರ್ಕೊಂಡು ಬಂದ್ರ? ಅದೇನೇ ಇದ್ರು ನಿಮ್ಮ ಭ್ರಮೆ ಪ್ರಭು ಅವರೇ. ಈ ಕೊಳಕು ಜನರ ವಿಶ್ವಾಸ ಗಳಿಸೋದ್ರ ಮೂಲಕ ರಾಜಕೀಯಕ್ಕೆ ಬರಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವ್ರ ಕೊಳಕು ಕೈನಲ್ಲಿ ಊಟ ತಿಂದಿದ್ದೀನಿ. ಬೇರೆಯವ್ರ ಹೆಸರಲ್ಲಿ ಚಾನೆಲ್ಗಳಿಗೆಲ್ಲ ಫೋನ್ ಮಾಡಿ ನನಗೆ ನಾನೇ ಪಬ್ಲಿಸಿಟಿ ತಗೊಂಡಿದ್ದೀನಿ. ದಯವಿಟ್ಟು ನೀವು ಬಂದು ಇದನ್ನೆಲ್ಲ ಕವರೇಜ್ ಮಾಡಿ ಸತ್ಯಮೂರ್ತಿ ಅಂತ ಸಮಾಜ ಸೇವಕರು ಅಂತ ಜನರಿಗೆ ತೋರಿಸ್ಬೇಕು ಸರ್. ಇಷ್ಟ ಇಲ್ಲದೆ ಇದ್ರೂ ಆ ಕೊಳಕು ಮಕ್ಕಳನ್ನೆಲ್ಲ ಮಡ್ಲಲ್ಲಿ ಕೂರಿಸ್ಕೊಂಡಿದ್ದೀನಿ. ಜನಗಳ ಸಿಂಪತಿಗೋಸ್ಕರ ಪ್ರಾಣ ಒತ್ತಿಟ್ಟು ನನ್ನ ಕೈಗೆ ನಾನೇ ಗುಂಡು ಹಾರಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾಡಿನರಿ ಏಮ್ ಕಣಯ್ಯ ನಿಂದು. ನಿನ್ ಗುರಿ ನೀನು ಉಳಿಸ್ಕೊಂಡಿದ್ಯಾ, ನನ್ನ ಮಾತು ನಾನು ಉಳಿಸ್ಕೊಳ್ತೀನಿ. ತಗೋ, ಆಪೋಸಿಟ್ ಪಾರ್ಟಿ ಮೇಲೆ ಗೂಬೆ ಕೂರಿಸೋಕೆ ನನ್ನ ಪೋಸ್ಟರ್ಗೆ ನಾನೇ ಸಗಣಿ ಓಡಿಸಿದ್ದೀನಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾಟಕ ಆಡಿ ಆಡಿ ಸುಸ್ತಾಗ್ಬಿಟ್ಟಿದೆ. ಅಕಸ್ಮಾತ್ ನಿಜ ಜೀವನದಲ್ಲಿ ನಾಟಕ ಆಡೋರ್ಗೆ ಏನಾದ್ರೂ ಪ್ರಶಸ್ತಿ ಕೊಡೋ ಹಾಗಿದ್ರೆ ಬೆಸ್ಟ್ ಆಕ್ಟರ್ ನ್ಯಾಷನಲ್ ಅವಾರ್ಡ್ ನನಗೆ ಬಂದಿರೋದು. ನೋಡು ಪ್ರಭು, ನಾ ಹೇಳ್ದಷ್ಟು ಮಾಡು, ಅಲ್ಲಿಬ್ರಿಗೆ ಬೆಂಕಿ ಹಚ್ಬಿಡು. ನಿಮ್ಮ ಸ್ವಾರ್ಥಕ್ಕೋಸ್ಕರ ಆ ಅಮಾಯಕರು ಪ್ರಾಣ ಜೊತೆ ಆಟ ಆಡೋದು ತಪ್ಪು ಸರ್. ಅವರು ನಿಮ್ಮ ದೇವರು ಅಂತ ಅನ್ಕೊಂಡಿದ್ದಾರೆ. ಪ್ರಭು, ಅವ್ರು ದೇವ್ರು ಅನ್ಕೊಂಡಿರೋದಕ್ಕೆ ನಾನಿಷ್ಟು ಸಮಾಧಾನವಾಗಿ ಮಾತಾಡ್ತಿರೋದು. ಈ ದೇವ್ರೊಳಗಿರೋ ರಾಕ್ಷಸ ಆಚೆ ಬರೋ ಹಾಗೆ ಮಾಡಬೇಡ. ಹೋಗಿ ನಾ ಹೇಳ್ದಷ್ಟು ಮಾಡು, ಆಮೇಲೆ ಅವ್ರ ಮನೆಯವ್ರಿಗೆ 100,000 200,000 ಮಿಸ್ ಹಾಕಿದ್ರೆ ಆಯ್ತು. ಇದಕ್ಕೆ ನಾನು ಒಪ್ಪಲ್ಲ, ನಾನು ಮಾಡೋದು ಇಲ್ಲ. ಹೌದಾ? ಸರಿ ಬಿಡು, ನೀನು ಮಾಡಲ್ಲ ಅಂದರೆ ಬೇರೆ ಯಾರೂ ಮಾಡಲ್ಲ ಅನ್ಕೊಂಡಿಯಾ? ಆದರೆ ನಿಂಗೆ ಹೇಳೋಕೆ ಮುಂಚೆನೆ ಅನಾಹುತ ಆಗೋಯ್ತು. ಅವತ್ತೇ ನಿನ್ನ ಹೆಂಡತಿ ಮಾತು ಕೇಳಬೇಕಿತ್ತು. ಇಷ್ಟೊತ್ತಿಗೆ ಆ ಸತ್ಯಮೂರ್ತಿ ಅರುಂಧತಿ ಸಾವನೆ ಬಂಡವಾಳ ಮಾಡ್ಕೊಂಡು ಸಿಂಪತಿಗೆ ಇಟ್ಟುಸ್ಕೊತಿರ್ತಾನೆ. ಆ ನನ್ನ ಮಗ ಸತ್ಯಮೂರ್ತಿ ಸುಮ್ಮನೆ ಬಿಡಲ್ಲ. ಶ್ರೀಗಂಟ, ಶ್ರೀಗಂಟ ನನ್ನ ಮಾತು ಕೇಳು. ಅವನು ಸಾಮಾನ್ಯ ಅಲ್ಲ, ಅವನೇನು ಮಾಡೋಕ್ಕಾಗಲ್ಲ. ನಾನು ಜನಗಳ ಸೇವೆ ಮಾಡಬೇಕು ಅಂತ
ಬಹುಶಃ ಆ ಭಗವಂತ ಈ ರೀತಿ ಬಲಿ ತಗೊಂಡಿದ್ದಾನೆ ಅನ್ಸತ್ತೆ. ನಾನು ಸಚಿವ ಸ್ಥಾನನ ಯಾವತ್ತೂ ಅಪೇಕ್ಷೆ ಪಟ್ಟಿರಲಿಲ್ಲ. ಆ ಎರಡು ಜೀವಗಳ ಬಲಿದಾನಕ್ಕೆ ಒಂದು ಬೆಲೆ ಸಿಗಲಿ ಅಂತ ಒಪ್ಕೊಂಡೆ. ಓಹ್ ಶ್ರೀಕಂಠ, ಬಾ ಬಾ ಬಾ. ಅಲ್ಲ, ನನಗೋಸ್ಕರ ನಿಮ್ ಜನ, ಅಲ್ಲಲ್ಲ ನಮ್ ಜನ ಯಾಕಪ್ಪ ಹೀಗ್ ಮಾಡ್ಕೊಂಡ್ಬಿಟ್ರು? ಅಯ್ಯೋ ಗೋಸುಂಬೆ, ನನ್ ಮಗನೇ ಸಾಯಿಸ್ಬಿಟ್ಟಿಲ್ಲ. ಎಂತ ಜನಗಳು ಇರ್ತಾರೆ ಅಂತ, ಜನಗಳ ಸಾವನ್ನ ಅವ್ರ ಲಾಭಕ್ಕೆ ಹೇಗ್ ಬಳಸ್ಕೊಳ್ತಾರೆ ಅಂತ. ಅವ್ರ ಸಾವ್ಗೆ 10 ಲಕ್ಷ ರೇಟ್ ಕೇಳಕ್ ಬಂದಿದ್ದ. ಅವ್ರಿಗೆಲ್ಲ ಆ ದೇವ್ರೆ ಶಿಕ್ಷೆ ಕೊಡ್ಬೇಕು. ನೀವ್ ಬದಲಾಗ್ತೀರಾ, ಎಲ್ರ ತರ ಒಳ್ಳೆ ಜೀವನ ಮಾಡ್ತೀರಾ ಅಂತ ಏನೇನೋ ಕನಸು ಕಟ್ಟಿದ್ದೆ. ಆದ್ರೆ ಇವತ್ತು ಆ ಕನಸುಗಳು ನುಚ್ಚು ನೂರಾಗೋಯ್ತು. ಭಾವನೆಗಳೇ ಇಲ್ದಿರೋ ನಿಮ್ ಜೊತೆ ಬದುಕಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ನಿಮಗೆ ಇಷ್ಟ ಬಂದಾಗೆ ನೀವು ಬದುಕಿ. ನಿಮ್ ಹೆಂಡತಿ ಮಗು ನಿಮ್ ಪಾಲಕ್ ಸತ್ತೋದ್ರು ಅಂತ ಅನ್ಕೊಳ್ಳಿ, ನಾನ್ ಮನೆ ಬಿಟ್ಟು ಹೋಗ್ತಿದ್ದೀನಿ. ಶಶಿ ಸ್ಕೂಲಿಗೆ ಬಂದಿಲ್ಲ, ಬೆಳಗ್ಗೆ ಕಾಲ್ ಮಾಡಿದಾಗ ಏನು ಮಾತಾಡದೆ ಅಳ್ತಾ ಇದ್ಲು. ತವ್ರ ಮನೆಗೆ ಏನಾದ್ರೂ ಹೋಗಿದ್ದಾಳೇನೋ, ವಿಚಾರಿಸ್ಬೇಕಿತ್ತು. ರೈಲ್ವೆ ಟ್ರ್ಯಾಕ್ ಅಲ್ಲಿ ಯಾವ್ದೋ ಒಂದು ಗರ್ಭಿಣಿ ಹೆಂಗ್ಸು ರೈಲ್ಗೆ ಸಿಕ್ಕಿ ಸಾಕಾಗ್ಬಿಟ್ಟವಳಂತೆ. ಅಯ್ಯಯ್ಯೋ ಸ್ವಲ್ಪ. ಓಹೋಹೋ, ಬ್ರಹ್ಮಾನಂದ ಗುರುಗಳು ಶುಭ ಮಸ್ತ. ಇದೇನ್ ಗುರುಗಳ, ಏನಾಯ್ತು? ಗಾಡಿ ಕೆಡ್ಸ್ಕುಂತೈತೆ, ಶಿವಮೊಗ್ಗದವ್ರಿಗೂ ಡ್ರಾಪ್ ಬೇಕಾಗಿತ್ತು. ಕೊಡ್ಬೋದಿತ್ತು, ಆದ್ರೆ ಗಾಡಿ ನಂದಲ್ಲ. ಮುಂಡಾ ಮಸ್ತ, ಇದು ಸ್ವಲ್ಪ ಮೆಂಟಲ್ ಕೇಸು. ಸಿಕ್ಕಿದ ಚಾನ್ಸ್ ಅಂತ ಯದ್ವತ್ತದ ದುಡ್ಡು ಕೇಳ್ತೇನೆ, ಪರವಾಗಿಲ್ವಾ? ಏನು ಕೊಡ್ಬೇಕಾಗಿಲ್ಲ, ಫ್ರೀ ಫ್ರೀ ಬಾ. ಎಷ್ಟೋ ಸಲ ನಿಮ್ನ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ಅಪಾಯಿಂಟ್ಮೆಂಟ್ ಸಿಕ್ಕಿರ್ಲಿಲ್ಲ, ಆಮೇಲೆ ಭೇಟಿ ಮಾಡೋಕ್ಕೂ ಆಗಿರ್ಲಿಲ್ಲ. ಇವತ್ತೇನೋ ನೋಡಿ, ಅಯ್ಯೋ ದ್ರಾಬೆ ಮುಂಡೆದೆ, ಗೊಲ್ರೆಡ್ಡಿಲಿ ಗೋವುಗಳು ಮೇಯಿಸ್ಕೊಂಡು ಆರಾಮಾಗಿದ್ದೀನಿ. ನೀನು ನನ್ನ ಹತ್ರ ಬಂದು ಆಶೀರ್ವಾದ ತಗೋಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ಓ ಗುರುಗಳೇ, ನನ್ ಭವಿಷ್ಯ ಸ್ವಲ್ಪ ಹೇಳಿ ಮತ್ತೆ. ನೀನು ನಿನ್ ಕೆಲಸದಲ್ಲಿ ಮೇಲ್ ಬರ್ಬೇಕು, ಎಲ್ರು ಗುರ್ತಿಸ್ಬೇಕು, ಆಸ್ತಿ ಪಾಸ್ತಿ ಮಾಡ್ಬೇಕು ಅಂತ ತುಂಬಾ ಕಷ್ಟ ಪಡ್ತಿದ್ದಿ. ನಿನ್ನ ಅರ್ಹತೆ ತಕ್ಕನಂಗೆ ಸ್ಥಾನಮಾನ ಸಿಕ್ತಿಲ್ಲ. ಅಯ್ಯೋ ಬಕ್ರ, ನಿನ್ ವಯಸ್ಸಿನವ್ರು ಯಾರೇ ಅವ್ರ ಪ್ರೊಫೆಷನ್ ಬಗ್ಗೆ ಕೇಳಿದ್ರು ಈ ಜ್ಯೋತಿಷಿಗಳು ನುಡಿಯೋ ರೆಡಿಮೇಡ್ ಉತ್ತರ ಇದು. ಏ ಮುಂಡೆಜೆ, ನನ್ನ ಜ್ಯೋತಿಷ್ಯದ ಶಾಸ್ತ್ರನೇ ಅವಮಾನ ಮಾಡ್ತೀಯ ನೀನು. ಗುರುಗಳೇ ಇರ್ಲಿ ಬಿಡಿ ಗುರುಗಳೇ, ಇವ್ರ ಭವಿಷ್ಯ ಸ್ವಲ್ಪ ಹೇಳಿ. ಇವ್ರ ಹೆಂಡತಿ ಇವ್ರ ಮೇಲೆ ಮುನಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಕರ್ಕೊಂಬರಕ್ ಇವ್ರು ಹೊರಟಿದ್ದಾರೆ, ಇವ್ರ ಜೊತೆ ಅವ್ರು ವಾಪಸ್ ಬರ್ತಾರಾ? ಇವನ ಸಿಡುಕುತನ ಮೊಂಡತನ ಬೇಜವಾಬ್ದಾರಿತನ ನೋಡಿದ್ರೆ ಇವನು ತಿಪ್ಪರ್ಲಾಗ ಹಾಕಿದ್ರು ಇವನ ಹೆಂಡತಿ ಇವನ ಜೊತೆಗೆ ಬರಲ್ಲ ಬಾಳೋದು ಇಲ್ಲ. ಏ ಸಾಕು ಅಯ್ಯ, ನಿನ್ನ ನನ್ನ ಹೆಂಡತಿ ಬರಲ್ಲ ಅಂತ ಹೇಳ್ತೀಯ, ನೀ ಏನ್ ಬ್ರಹ್ಮನ ಹೇಳಿದಾಗಕ್ಕೆ? ಏ ಮುಟ್ಟಾಳ, ನನ್ನ ಭವಿಷ್ಯ ಇವತ್ತಿನವರೆಗೂ ಸುಳ್ಳೇ ಆಗಿಲ್ಲ. ಸ್ವಲ್ಪ ಮುಚ್ಕೋ, ನಿನ್ನಂತವ್ರು ಇರೋದಿಂದಲೇ ನಮ್ಮ ರಾಜಕಾರಣಿಗಳು ವಿಧಾನಸೌಧನ ಅವ್ರ ಅಪ್ಪನ ಸೊತ್ತು ತಿಳ್ಕೊಂಡು ಗೋಡನ್ನ ಕೆಡ್ಬೋದು, ಸರ್ಕಾರ ಉರುಳದೇ ಇರಲಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೋಮ್ಗಳನ್ನ ಮಾಡಿಸೋದು, ಕೊನೆಗೆ ಉಚ್ಚೆ ಬಂದರು ಅದನ್ನು ತಡ್ಕೊಂಡು ನೀವು ಹೇಳಿದ್ಮೇಲೆ ಉಯ್ಯೋದು. ಅಲ್ಲ, ಸುನಾಮಿ ಬಂತು, ಭೂಕಂಪ ಆಯ್ತು, ಅವಾಗ ಎಲ್ಲಿ ಹೋಗಿತ್ತು ಜ್ಯೋತಿಷ್ಯ? ಅಯ್ಯೋ ನೀ ನಾ ಮುಂಡಾ ಮೋಸ್ತು, ನಾನು ವೆದರ್ ರಿಪೋರ್ಟ್ ಹೇಳೋನಲ್ಲ, ಜನರ ಭವಿಷ್ಯವನ್ನು ನುಡಿಯುವವನು. ಅಯ್ಯ ನಿನ್ನ ಅಜ್ಜಿ, ನಿನ್ ಭವಿಷ್ಯ ನನಗೆ ಸರಿಯಾಗಿ ಗೊತ್ತಿಲ್ಲ, ಇನ್ ಜನರ ಭವಿಷ್ಯ ನಂಗೆ ನುಡಿತೀಯಾ? ಯಾರು ಹೇಳಿದ್ದು ನನ್ನ ಭವಿಷ್ಯ ನನಗೆ ಗೊತ್ತಿಲ್ಲ ಅಂತ? ಅದ್ ಸರಿ, ರಸ್ತೆ ಮಧ್ಯೆ ಗಾಡಿ ಕೆಟ್ಟೋಗುತ್ತೆ ನಿಂಗೆ ಮೊದಲೇ ಗೊತ್ತಿರ್ಲಿಲ್ವಾ? ಮುಕ್ಬೇಡ, ಇವಾಗ ಎಷ್ಟು ವರ್ಷ ನೀ ಬದುಕಿರ್ತೀಯ ಅಂತ ನಿನ್ ಜ್ಯೋತಿಷ್ ಹೇಳುತ್ತೆ? 96 ವರ್ಷ. ಅಲ್ಲಿವರೆಗೆ ನೀ ಕಾಯ್ಬೇಕಾಗಿಲ್ಲ, ಎದುರು ನೋಡು, ಒಂದ್ ಟ್ರಕ್ ಬರ್ತಾ ಇದೆ. ಬರ್ಲಿ, ಏನೀಗ? ಹೋಗ್ ಗುತ್ತಿನಿ,
ಗುದ್ದಾದ್ಮೇಲೆ 96 ವರ್ಷ ಬದುಕಿರ್ಬೇಕು ನೋಡೋಣ ಬಾ. ಏನ್ ಮಾಡ್ತಿದ್ಯಾ ತಮಾಷೆ ಮಾಡ್ತಿದ್ದಾನೆ? ಹೌದಾ, ಕೊಡಕ್ಕಾಗಲ್ಲ ಅಂತ ನಾನು ವೈಫರ್ ಹಾಕಿದ್ದೀನಿ ನೋಡು. ಏ ಮುಂಡೆಜೆ, ನನಗೆ 96 ವರ್ಷ ಆಯಸ್ಸು ಹೊಂದಿದ್ದೆ, ಕಂಟಕ ಬರಲ್ಲ ಅಂತ ಹೇಳಿದ್ನ. ಏನೇ ಕಂಟಕ ಬಂದ್ರು ನನ್ನ ಭವಿಷ್ಯ ಮಾತ್ರ ಸುಳ್ಳಾಗಲ್ಲ, ನನ್ನ ಕಾಡು ಮಧ್ಯದಲ್ಲಿ ಬಿಟ್ಟೋಗ್ತೀಯೇನೋ, ನಿನ್ನ ಮುಂಡ ಮೋಸ್ತು. ಈಗಾನೆ ಬರುತ್ತೆ, ನಿನ್ ಮುಂಡ ಮೋಚುತ್ತೆ. ಹತ್ತು ನಿಮಿಷ, ಹತ್ತೇ ನಿಮಿಷ ನಿನ್ ಜೊತೆಗೆ ಇರಕ್ಕಾಗ್ದೇನೆ ಆ ಪುಣ್ಯಾತ್ಮ ನಿನ್ ಗಾಡಿಯಿಂದನೇ ಇಳಿದ್ಬಿಟ್ಟ. ಇನ್ನು ನಿನ್ನಿಂದ ಅಷ್ಟೊಂದು ಹಿಂಸೆ ಅನುಭವಿಸಿ ನಿನ್ ಮೇಲೆ ಕೋಪಿಸ್ಕೊಂಡು ಹೋಗಿರೋ ನಿನ್ ಹೆಂಡತಿ ನಿನ್ ಕರೆದ ತಕ್ಷಣ ಬಂದ್ಬಿಡ್ತಾಳ? ನಡಿ, ಮನೆಗೆ ಹೋಗೋಣ. ಯಾವ ಮನೆ? ಯಾರಿಗೋಸ್ಕರ ನಾನು ಮನೆಗೆ ಬರಬೇಕು? ಇಷ್ಟ ಬಂದಾಗ ಮನೆಗೆ ಬರ್ತೀರಾ, ಕಷ್ಟ ಆದಾಗ ಹೋಗ್ತೀರಾ? ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತಲೂ ಕೇಳಲ್ಲ. ನನಗೂ ನಿಮಗೂ ಸಂಬಂಧ ಇಲ್ವೇನೋ ಅನ್ನೋ ಹಾಗಿರ್ತೀರಾ. ನಿಮ್ ಜೊತೆ ಮಾತಾಡ್ತಿದ್ರೆ ಯಾವುದೋ ಕಲ್ಬಂಡೆ ಕಲ್ಬಂಡೆ ಜೊತೆ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಒಂದಿನ ನಾನು ಮನೆಗೆ ಬಂದಿಲ್ಲ ಅಂತ ಇಷ್ಟೊಂದು ರಾದ ಅಂತ ಮಾಡ್ತಿದ್ದೀರಲ್ಲ, ಅದೇ ನಾನ್ ಪ್ರತಿದಿನ. ನೀವ್ ಯಾವಾಗ ಬರ್ತಿರೋ, ಯಾವ ಸ್ಥಿತಿಲಿ ಬರ್ತಿರೋ ಅಂತ ಜೀವನ್ ಕೈಲಿ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಮತ್ತೆ ನಿಮಗ್ ಗೊತ್ತಾ? ಬಿಡಮ್ಮ, ಇವನ್ಗೆ ಇವೆಲ್ಲ ಹೇಗ ಅರ್ಥ ಆಗ್ಬೇಕು ನೋಡ? ನಿನ್ನಿಂದಾಗಿ ಈಗಾಗಲಿ ಎರಡು ಜೀವ ಬೆಂದ್ ಹೋಗಿವೆ, ಇನ್ ಇವಳು ಬಂದ್ರೆ ಅವಳು ಬರಲ್ಲ. ಅವಳು ಬರಲ್ಲ ಅನ್ನಕ್ ನೀನ್ ಯಾರು ಕರೀತಾ ಇರೋದು? ನನ್ನ ಹೆಂಡತಿನ. ಹೆಂಡತಿ ಅಂತೆ, ಈಗ ಅರ್ಥ ಆಯ್ತಾ? ಹೆಂಡತಿ ಅಂತ ಗರ್ಭಿಣಿ ಹೆಂಡತಿನ ಹೇಗ್ ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಹೇಳಿದ ಪ್ರಾಣಿ. ನೀ ಜಾಸ್ತಿ ಮಾತಾಡ್ತಿದ್ದೆ ನೋಡಿ, ನೀ ಬರ್ತೀನಿ. ಶಶಿ ಹೋಗ್ಬೇಡಮ್ಮ, ನಿನ್ನ ಕೊಲ್ಲಕ್ಕೂ ಹೇಸಲ್ಲ ಇವನು. ಬಿಡಿ ಅಪ್ಪಾಜಿ, ನನ್ನ ಹಣೆ ಬರದಲ್ಲಿ ಇವರಿಂದಾನೇ ಪ್ರಾಣ ಹೋಗ್ಬೇಕು ಅಂತಿದ್ರೆ ಅದ್ ಯಾರಿಂದಾನು ತಪ್ಸಕ್ಕಾಗಲ್ಲ. ಬರ್ತೀನಿ ಅಪ್ಪಾಜಿ. ಶಶಿ ಶಶಿ ತಗೋ, ದೋಸೆ ತಂದಿದ್ದೀನಿ ತಿನ್ನು. ತಗೋ, ಆಸ್ಪತ್ರೆ ಖರ್ಚು ಕಿಟ್ಕೋ. ಯಾರು ನ್ಯಾಮಾರಿಸಿ ತಂದ್ರಿ ಇದನ್ನ? ಒಳ್ಳೆ ದಾರಿಲಿ ದುಡಿದಿರೋ ದುಡ್ಡು ಕಸದ ಸಮಾನ. ಇಂಥ ಹೇಸಿಗೆ ದುಡ್ಡಲ್ಲಿ ನನ್ನ ಮಗು ಬೆಳೆಯೋದ್ ಬೇಕಾಗಿಲ್ಲ. ಶಶಿ, ಗೊತ್ತಿದ್ದು ಗೊತ್ತಿಲ್ಲದೇನೋ ನಾನು ತುಂಬ ತಪ್ಪು ಮಾಡಿದ್ದೀನಿ. ಏನು ಮಾಡಲಿ, ನಾನು ಕಣ್ಬಿಡೋಕ್ಕೂ ಮುಂಚೆನೆ ನನ್ನ ಹೆತ್ತವರು ನನ್ನ ಬೀದಿಗೆ ಬಿಸಾಕಿದ್ರು. ನಾನು ಬಿದ್ದಾಗ ಮೇಲೆತ್ತೋರಿರಲಿಲ್ಲ, ಅತ್ತಾಗ ಒರೆಸೋರು ಇರಲಿಲ್ಲ. ಪ್ರೀತಿ ಪ್ರೇಮದ ಅರಿವಿಲ್ಲದೆ, ಗುರಿ ತೋರ್ಸ ಗುರು ಇಲ್ಲದೆ ಬೇವರ್ಸಿ ಥರ ಬೆಳೆದ್ಬಿಟ್ಟೆ. ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಯಾರು ಯಾವ ಕೆಲಸ ಹೇಳಿದ್ರು ಅದು ಸರಿನೋ ತಪ್ಪೋ ಅಂತ ಒಂದು ಯೋಚನೆ ಮಾಡದೆ ಅಡ್ನಾಡಿ ಥರ ಮುನ್ನುಗ್ತಾ ಇದ್ದೆ. ಆದರೆ ಈಗ ನಿನ್ನಿಂದ ನನ್ನ ತಪ್ಪು ಅರ್ಥ ಆಗಿದೆ ಶಶಿ. ಈ ಕ್ಷಣದಿಂದನೇ ನನ್ನ ಬದಲಾಯಿಸ್ಕೋತೀನಿ, ನಿನಗೆ ಹೇಗೆ ಬೇಕೋ ಆಗ ನಾನು ನಡ್ಕೋತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಪಾಪು, ಇಷ್ಟು ದಿನ ನಾನು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡು. ನಿಮ್ಮಿಬ್ಬರನ್ನೂ ತುಂಬ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀನಿ ಅಂತ ನನ್ನ ಕೈಯಲ್ಲಿ ಹೇಳಕ್ಕೆ ಗೊತ್ತಾಗ್ತಿಲ್ಲ, ಆದರೆ ಪ್ರೀತಿಸ್ತಾ ಇದ್ದೀನಿ. ಹುಚ್ಚಿಡಿ ಎಷ್ಟು ಪ್ರೀತಿಸ್ತೀನಿ. ಮಾತು ಕೇಳಿ ಪಾಪುಗೆ ತುಂಬ ಖುಷಿಯಾಗಿದೆಯಂತೆ.
ಅದಕ್ಕೆ ಕುಣಿದಾಡ್ತಿದೆ. ಬನ್ನಿ ಇಲ್ಲಿ. ನನ್ನ ಕ್ಷಮಿಸ್ತೀಯ. ಅಪ್ಪಾಜಿ, ಮಕ್ಕಳೆಲ್ಲ ಯಾಕೆ ಇಲ್ಲಿ ಕೂತಿದ್ದಾರೆ? ಕ್ಲಾಸ್ ಇಲ್ವಾ? ಏನಾಯ್ತು? ನಮ್ಮ ಆಶ್ರಮದ ಮೇಲೆ ರಾಕ್ಷಸರು ಕಣ್ಣು ಬಿದ್ದಿದೆಯಮ್ಮ. ನಂಗೇನು ಅರ್ಥ ಆಗ್ತಿಲ್ಲ. ನೋಡಿ ಸುಬಣ್ಣ, ನಾನು ಬೇರೆಯವ್ರ ತರ ಹೆದರ್ಸೋದಾಗ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಾಗ್ಲಿ ಮಾಡಲ್ಲ. ಈ ಜಾಗ ನಮಗ್ ಬಿಟ್ಕೊಡಿ, ನಿಮ್ಗೇನ್ ಬೇಕೋ ನಾವು ಮಾಡ್ಕೊಡ್ತೀವಿ. ನೀವೆಷ್ಟೇ ಕೇಳಿದ್ರು, ನಂದು ಒಂದೇ ಮಾತು, ಈ ಜಾಗ ಬಿಟ್ಕೊಡಕ್ಕಾಗಲ್ಲ. ಇಲ್ಲಿ 500 ಜನ ಅನಾಥರು ಅಂಗವಿಕಲ ಮಕ್ಕಳಿಗೆ ಆಶ್ರಯ ಕೊಟ್ಟು ವಿದ್ಯಾಭ್ಯಾಸ ಕೊಡ್ತಾ ಇದೀವಿ. ಇದು ಸರಸ್ವತಿ ಇರೋ ಜಾಗ ಕಣ್ರಿ. ಅದೇ ಮಿಸ್ಟೇಕ್ ಆಗಿರೋದು ಸುಬಣ್ಣ. ಇದು ಸರಸ್ವತಿ ಇರ್ಬೇಕಾಗಿರೋ ಜಾಗ ಅಲ್ಲ, ಲಕ್ಷ್ಮೀ ಧನಲಕ್ಷ್ಮಿ ಕುಣಿದಾಡ್ಬೇಕಾಗಿರೋ ಜಾಗ. ಇದು ಸಿಟಿ ಸೆಂಟರ್ ಇರೋ ಪ್ರೈಮ್ ಪ್ರಾಪರ್ಟಿ. ಇಲ್ಲಿ ನಮ್ಮ ಸ್ನೇಹಿತರು ದುಬೈ ರೇಂಜಲ್ಲಿ ಒಂದು ಹೈಟೆಕ್ ಮಾಲ್ ಕಟ್ತಾರೆ. ಲಕ್ಷಾಂತರ ಜನ ಓಡಾಡಬೇಕಾಗಿರೋ ಈ ಜಾಗದಲ್ಲಿ ಗೊತ್ತು ಗುರಿ ಇಲ್ದಿರೋ ಈ ಬೇವರ್ಸಿ ಮಕ್ಕಳು ಬೇಕಾ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಇದು ನನ್ನ ಸ್ವಂತ ಪ್ರಾಪರ್ಟಿ ಅಲ್ಲ, ಟ್ರಸ್ಟ್ಗೆ ಸಂಬಂಧಪಟ್ಟಿದ್ದು. 15 ಜನ ಕಮಿಟಿ ಮೆಂಬರ್ಸ್ ಇದ್ದಾರೆ. ಓಯ್, ನಿನಗೆ ಒಳ್ಳೆ ಮಾತು ಹೇಳೋದು ಅರ್ಥ ಆಗಲ್ಲ. ನೀವು ಈ ರೀತಿ ಬಲವಂತ ಮಾಡಿದ್ರೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡಬೇಕಾಗುತ್ತೆ. ನಿಮ್ಮ ಹೋರಾಟ ಹಾರಾಟ ಎಲ್ಲ ನಂಗೂ ಗೊತ್ತು ಸುಬಣ್ಣ. ಆ 15 ಜನ ಮೆಂಬರ್ಸ್ ನಾನು ಹೇಳ್ದಂಗೆ ಕೇಳಕ್ ರೆಡಿ ಇದ್ದಾರೆ. ಇನ್ನು ಕೋರ್ಟು ಪೊಲೀಸು ಅಂತ ಅಲ್ದಾಡಿದ್ರೆ ಆಲ್ರೆಡಿ ಮುಗ್ದೋಗಿರೋ ನಿಮ್ಮ ಅರ್ಧ ಆಯಸ್ ಅಲ್ಲಿ ಇನ್ನಷ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಅಷ್ಟೇ. ಸುಮ್ನೆ ಯಾಕೆ ರಿಸ್ಕ್ ತಗೋತಾರ? ಒಪ್ಕೊಳ್ಳಿ, ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಒಪ್ಕೊಳ್ತಾರೆ ಬನ್ರಿ ಅಲ್ವಾ ಸುಬಣ್ಣ? ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಒಪ್ಪಿಸ್ತೀವಿ. ಈಗೇನ್ ಮಾಡೋದಪ್ಪಾಜಿ? ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗಕ್ಕೂ ಆಗಲ್ಲ. ಆ ಸತ್ಯಮೂರ್ತಿ ಅಂತ ಗೋಮುಖ ವ್ಯಾಘ್ರನ ಎದುರು ಹಾಕೊಂಡು ಬದುಕಕ್ಕೂ ಆಗಲ್ಲ. ಯೋಚನೆ ಮಾಡಿ ಏನಾದ್ರೂ ಮಾಡೋಣ. ಏನಪ್ಪ ಮಾಡ್ತೀಯಾ? ನೀವುಗಳು ತಾನೇ ಹೆಗಲ ಮೇಲೆ ಹೊತ್ಕೊಂಡು ಆ ಸತ್ಯಮೂರ್ತಿನ ಗೆಲ್ಸಿದ್ದು. ಈಗ ಈ ಆಶ್ರಮನ, ಈ ಮುಗ್ಧ ಮಕ್ಕಳ ಜೀವನನ ನಿನ್ ಕೈಲಿ ಕಾಪಾಡಕ್ಕಾಗತ್ತ? ಬಾಯ್ ಬಿಡು, ನಿನ್ ಕೈಲಿ ಆಗತ್ತಾ ಹೇಳೋ ಅಣ್ಣ? ಆಗುತ್ತೆ ಅಲ್ವಾ ಅಣ್ಣ? ಏನಾದ್ರೂ ಮಾಡಿ ನಮ್ಮ ಆಶ್ರಮನ ನಮಗೆ ಉಳಿಸ್ಕೊಡಿ ಅಣ್ಣ, ಪ್ಲೀಸ್. ಏನಾದ್ರೂ ಮಾಡಿ ನಮ್ಮ ಆಶ್ರಮ ನಮ್ಮ ಕೈ ಬಿಡ್ದಂಗೆ ನೋಡ್ಕೊಳ್ಳಿ ಅಣ್ಣ. ಪೊಲೀಸು, ಕಾನೂನು, ಕೋರ್ಟು, ಇದ್ಯಾವುದು ನಮ್ಮ ಉಪಯೋಗಕ್ಕೆ ಬರೋಲ್ಲ. ಯಾಕಂದ್ರೆ ಸರ್ಕಾರನೇ ಸತ್ಯಮೂರ್ತಿ ಬೆನ್ನಿಗೆ ನಿಂತಿರುತ್ತೆ. ಅದನ್ನು ಮೀರಿ ನಾವು ಆಶ್ರಮನ ಉಳಿಸ್ಕೋಬೇಕು ಅಂದರೆ ಸತ್ಯಮೂರ್ತಿಯ ನಿಜವಾದ ಬಣ್ಣನ ಜನರ ಮುಂದೆ ಬಿಚ್ಚಿಡಬೇಕು. ಅದಕ್ಕೆ ನಮಗಿರೋದು ಒಂದೇ ದಾರಿ, ಮೀಡಿಯಾ. 40 ವರ್ಷದಿಂದ ಆ ಆಶ್ರಮ ನಡೆಸ್ಕೊಂಡು ಬರ್ತಿದ್ದೀವಿ. ಈಗ ಆ ಮಿನಿಸ್ಟರ್ ಸತ್ಯಮೂರ್ತಿ ಆ ಜಾಗ ನಮ್ಮ ಕೈಯಿಂದ ಕಿತ್ಕೊಳ್ಳೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾನೆ. ನನ್ನಿಂದೇನಾಗಬೇಕು? ಈ ಆಶ್ರಮದ ವಿಷಯ ಇಟ್ಕೊಂಡು ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ಸತ್ಯಮೂರ್ತಿಯನ್ನು ಗೋಮುಖ ವ್ಯಾಘ್ರನ ನಿಜವಾದ ಬಣ್ಣ ಬಯಲಾಗುತ್ತೆ ಮೇಡಮ್. ಸ್ಟಿಂಗ್ ಆಪರೇಷನ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ನಾವು ಇಂಥ ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೂ ಆಗಲ್ಲ. ಒಂದೇ ಒಂದು ಸಣ್ಣ ಎಡವಟ್ಟಾದ್ರೂ ಕೂಡ ನನ್ನ ಮತ್ತೆ ನನ್ನ ಚಾನೆಲ್ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿ ಬೀದಿಗೆಳಿತಾರೆ. ನಿಮ್ಮ ಹತ್ರ ಏನಾದರೂ ಸ್ಟ್ರಾಂಗ್ ಎವಿಡೆನ್ಸ್ ಇದೆಯಾ? ಎತ್ತೆ ತಂದ್ಕೊಡಿ, ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು. ಅಲ್ಲ, ನೀವು ಮಾಧ್ಯಮದವರೇ ಆಗೋಲ್ಲ ಅಂದ್ರೆ ಹೇಗೆ? ದಯವಿಟ್ಟು ಹೆಲ್ಪ್ ಮಾಡಿ ಪ್ಲೀಸ್. ಸಾರಿ, ಇದ್ದಿದ್ದೊಂದು ಭರವಸೆ ಮೀಡಿಯಾ, ಈಗ ಅದ್ರ ಬಾಗಿಲು ಬಂದಾಗಿದೆ. ಈ ರಾಜಕಾರಣಿಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಸುಟ್ಟಾಕ್ಬಿಡ್ಬೇಕು. ಯಾರ್ಯಾರು ಸಾಲಾಗಿ ನಿಲ್ಲಿಸಿ ಸುಟ್ಟಾಕ್ತೀಯ? ಈ ರಾಜಕಾರಣಿಗಳೆಲ್ಲ ಕರಪ್ಟ್ ಆಗಿರೋದು ನಾವೆಲ್ಲ ಕರಪ್ಟ್ ಆಗಿರೋದ್ರಿಂದ. ದೇಶನ ಬದಲಾಯಿಸ್ಬೇಕು ಅಂದ್ರೆ ಮೊದಲು ನಾವು ಬದಲಾಗಬೇಕು. ಈಗ ನಾವೆಲ್ಲರೂ ಬದಲಾಗಿದ್ದೀವಿ, ಏನ್ ಪ್ರಯೋಜನ? ಸಿಸ್ಟಮ್ ಬದಲಾಗಲ್ಲ. ಸಿಸ್ಟಮ್ ಅನ್ನು ಬದಲಾಯಿಸ್ತೀವಿ ಅಂತ ಹೋದ್ರೆ ನಮ್ಮನ್ನೇ ಸಿಸ್ಟಮ್ ಬದಲಾಯಿಸುತ್ತೆ. ಈ ಸತ್ಯಮೂರ್ತಿನ ಭ್ರಷ್ಟ ಸರ್ಕಾರನ ನಾವೇನು ಮಾಡೋಕ್ಕಾಗಲ್ಲ. ಆಗುತ್ತೆ, ಆ ಸ್ಟಿಂಗ್ ಆಪರೇಷನ್ ನಾನು ಮಾಡ್ತೀನಿ. ಏನು ಸ್ಟಿಂಗ್ ಆಪರೇಷನ್ ನೀನು ಮಾಡ್ತೀಯಾ? ಅದನ್ನ ದುಡ್ಡು ಕೊಟ್ಟು ಜನರ ಕೈ ಜೈಕಾರ ಹಾಕ್ಸೋದು ಸುಲಭ ಅನ್ಕೊಂಡಿದ್ಯಾ? ಶ್ರೀಕಂಠ, ಇದು ನೀನ್ ಅನ್ಕೊಂಡಷ್ಟು ಸುಲಭದ ಕೆಲಸ ಅಲ್ಲಪ್ಪ. ಕಷ್ಟನೂ ಅಲ್ಲ. ಒಬ್ಬ ಲೀಡರ್ನ ಹುಟ್ಟಾಕೋ ತಾಕತ್ತಿರೋ ಕಾಮನ್ ಮ್ಯಾನ್ಗೆ ಅವನ್ನ ಕೆಳಗಿಳಿಸೋ ತಾಕತ್ತು ಇದೆ ಅಂತ ತೋರಿಸ್ಬೇಕು. ಸ್ಟಿಂಗ್ ಆಪರೇಷನ್ ನಾವೇ ಮಾಡೋಣ. ಏನ್ ಹೇಳ್ತಾ ಇದೀಯ ಶಶಿ? ಪ್ರಾಣನ ಪಣಕ್ಕಿಡಬೇಕಾಗತ್ತೆ. ಒಂದ್ ಒಳ್ಳೆ ಕೆಲಸಕ್ಕೆ ಪ್ರಾಣ ಹೋಗುತ್ತೆ ಅನ್ನೋದಾದ್ರೆ ಹೋಗ್ಲಿ ಬಿಡಿ, ಒಟ್ನಲ್ಲಿ ಆಶ್ರಮ ಉಳಿಬೇಕಷ್ಟೇ.
ಬರೀ ಸತ್ಯಮೂರ್ತಿನ ಅಲ್ಲ, ಇಡೀ ಭ್ರಷ್ಟ ಸರ್ಕಾರನೇ ಉರುಳಬೇಕು. ಅಮೇಝಿಂಗ್ ಶ್ರೀಕಂಠ, ನಮಗೆಲ್ಲ ಜರ್ನಲಿಸಂ ಫೀಲ್ಡಲ್ಲಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಒಂದೇ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕು ಅಂದ್ರೆ ಎಷ್ಟೊಂದು ರಿಸ್ಕ್ ತಗೋಬೇಕಂತ ಅನ್ಸುತ್ತೆ. ಬಟ್ ಆಸ್ ಎ ಕಾಮನ್ ಮ್ಯಾನ್ ಇಷ್ಟೊಂದು ಜನ ಮಿನಿಸ್ಟರ್ಸ್ನ ಟ್ರ್ಯಾಪ್ ಮಾಡಿದೀರಾ ಅಂದ್ರೆ ಯು ಆರ್ ಗ್ರೇಟ್, ಯು ಆರ್ ಎ ಹೀರೋ. ಈ ಫುಟೇಜ್ ನಮ್ಮ ಚಾನಲಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ದ ಹಾಗೆ ಸತ್ಯಮೂರ್ತಿ ಅವನ ಅಧಿಕಾರ ಮಾತ್ರ ಕಳ್ಕೊಳ್ಳೋದಿಲ್ಲ, ಅವನ ಇಡೀ ಸರ್ಕಾರನೇ ಬಿದ್ದು ಹೋಗುತ್ತೆ. ಮುಖ್ಯಮಂತ್ರಿ ಜೊತೆಲಿ ಎಲ್ಲ ಮಿನಿಸ್ಟರ್ಸ್ ಕೂಡ ಜೈಲ್ ಸೇರ್ಕೋತಾರೆ. ಟುಡೇ ದಿಸ್ ವಿಲ್ ಬಿ ದ ಮೋಸ್ಟ್ ಹ್ಯಾಪನಿಂಗ್ ನ್ಯೂಸ್. ಇಡೀ ದೇಶನೇ ನಮ್ ಕಡೆ ತಿರುಗಿ ನೋಡುತ್ತೆ. ನಿಮ್ಗೆ ಫುಟೇಜ್ ಬೇಕು ಅಂದ್ರೆ ನನಗೆ 50 ಕೋಟಿ ಕೊಡಬೇಕು. ವಾಟ್? ಏ ಶ್ರೀಕಂಠ, 50 ಕೋಟಿ? ಐ ಡಿಡ್ನ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ನಿಮಗೆ ನ್ಯಾಯ ಮಾತ್ರ ಬೇಕು ಅಂತ ಅಂದ್ಕೊಂಡಿದ್ದೆ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಶ್ರೀಕಂಠ, 50 ಕೋಟಿಗೆ ಎಷ್ಟು 0 ಹಾಕ್ತಾರೆ ಅಂತ ಆದ್ರೂ ಗೊತ್ತಾ ನಿಮಗೆ? ನಿಮ್ಮ ಹತ್ರ ಪಾಠ ಕಲಿಯ ಅವಶ್ಯಕತೆ ನನಗಿಲ್ಲ ಮೇಡಮ್. ಅವನ್ ಯಾವನೋ ಸ್ವಾಮೀಜಿ ಯಾವಳ ಜೊತೆನೋ ಮಲಗಿದ್ದ ಅಂತ ಅದ್ರ ಫುಟೇಜ್ ತಂದು ಕೊಟ್ಟಿದ್ದ ಡ್ರೈವರ್ಗೆ 50 ಕೋಟಿ ಕೊಟ್ರಿ. ಇದು ಶಾಕಿಂಗ್ ನ್ಯೂಸ್. ಇದಕ್ಕೆ ಎಷ್ಟು ಕೊಡ್ಬೇಡ? ನೀವೇ ಹೇಳ್ತಿದ್ರಿ ಇಡೀ ಸರ್ಕಾರನೇ ಬಿದ್ದೋಗುತ್ತೆ ಅಂತ. ಇದರಿಂದ ನೀವೆಷ್ಟು ಸಂಪಾದನೆ ಮಾಡ್ತೀರಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಎಕ್ಸ್ಟ್ರಾ ಮಾತಾಕೆ ದುಡ್ಡು ಕೊಟ್ಟರೆ ಫುಟೇಜ್ ಕೊಡ್ತೀನಿ, ಇಲ್ಲಾಂದ್ರೆ ನ್ಯೂಸ್ಗೋಸ್ಕರ ಹಸ್ಕೊಂಡ್ರೆ ಚಾನಲ್ಗಳು ಸಾವಿರಾರಿವೆ. ಯಾರು ದುಡ್ಡು ಕೊಡ್ತಾರೋ ಅವ್ರು ಕೊಡ್ತೀನಿ, ನನಗೆ ಬೇಕಾದ್ರೆ ದುಡ್ಡು ಅಷ್ಟೇ. ನಮ್ಮ ಸಿಇಒ ಜೊತೆ ಮಾತಾಡ್ತೀನಿ. ನಾಯಿ ತನ್ನ ಸಿಂಹಾಸನ ಮೇಲೆ ಕೂರಿಸಿದ್ರು ಹೇಸಿಗೆ ತಿನ್ನೋದು ಬಿಡೋಲ್ವಂತೆ. 50 ಕೋಟಿ ನರರೂಪದ ರಾಕ್ಷಸ ನೀನು, ನಿನಗಿಂತ ಆ ದೇವರಾಜ ಸತ್ಯಮೂರ್ತಿನ ಎಷ್ಟೋ ವಾಸಿ. ಸರ್, ತುಂಬಾ ದೊಡ್ಡ ಸ್ಟಿಂಗ್ ಆಪರೇಷನ್ ಆಗಿದೆ. 15 ಜನ ಮಿನಿಸ್ಟರ್ಗಳನ್ನ ಏಕಾಏಕಿ ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಇಡೀ ಸರ್ಕಾರನೇ ಬಿದ್ದು ಹೋಗುತ್ತೆ. 100 ಕೋಟಿ ಕೊಟ್ರೆ ಆ ಫುಟೇಜ್ನ ನಿಮಗೆ ಕೊಡ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಫಸ್ಟ್ ಟಾರ್ಗೆಟ್ ನೀವೇ. ನಿಮ್ಮ ಬಂಡವಾಳ ಪೂರ್ತಿ ಬಯಲಾಗಿದೆ. ಅದರಲ್ಲಿ ಆಶ್ರಮದ ಡಾಕ್ಯುಮೆಂಟ್ಸ್ ಅನ್ನ ಡೂಪ್ಲಿಕೇಟ್ ಮಾಡಿರೋದಿದೆ. ಸಿಎಂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ನೀವೇ ಫುಟೇಜ್ ಅಲ್ಲಿ ಹೇಳಿದ್ದೀರಾ. ಆಲ್ ಆಫ್ ಎ ಸಡನ್ 100 ಕೋಟಿ ಅಂದ್ರೆ 113 ಜನ MLAಗಳು ತಲೆಗೆ 1 ಕೋಟಿ ಅಂದ್ರು ನಾನೇ 13 ಕೋಟಿನ ಡಿಸ್ಕೌಂಟ್ ಮಾಡಿದ್ದೀನಿ. ಸರಿ, ಕೊಡ್ತೀನಿ. ಆದ್ರೆ ಆ ಫುಟೇಜ್ ಜೊತೆ ಸ್ಟಿಂಗ್ ಆಪರೇಷನ್ ಮಾಡಿರೋ ವ್ಯಕ್ತಿಗಳು ಬೇಕು. ಯಾರ ಗೋರಿ ಮೇಲೆ ಅರಮನೆ ಕಟ್ತೀವಿ ಅನ್ನೋದಲ್ಲ ಮುಖ್ಯ, ಆ ಅರಮನೆಯಲ್ಲಿ ಹೇಗೆ ರಾಜರ್ತರ ಬದುಕ್ತೀವಿ ಅನ್ನೋದಷ್ಟೇ ಮುಖ್ಯ. ಸಭು ಮತ್ತೆ ಶ್ರೀಕಂಠ ಅಂತ ಬಂದ್ರಲ್ಲ, ಎಲ್ಲಿ? ಮ್ಯಾಮ್ ಆಗ್ಲೇ ಹೋದ್ರು. ಮ್ಯಾಮ್ ಅವರು ಆಗ್ಲೇ ಹೋದ್ರ? ಇವಳು ಮೀಡಿಯಾದಲ್ಲಿ ರಾಜಕಾರಣಿಗಳ ಎದುರಿಗೆ ಮುಖ ಕೊಡ್ದಂಗೆ ಮಾತಾಡೋದು ನೋಡಿ, ಇವಳು ಸಾಚಾ ಇರಬೇಕು ಅನ್ಕೊಂಡಿದ್ದೆ. ಏನ್ ಮಾಡೋದು, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಯಾರು ಒಳ್ಳೆಯವರು ಇಲ್ಲ ಕೆಟ್ಟವರು ಇಲ್ಲ, ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಬದುಕ್ತಾ ಇದಾರೆ. ಒಂದು ಕೆಲಸ ಮಾಡೋಣ, ಈ ಸೀಡಿನ ಕಾಪಿ ಮಾಡಿ ಎಲ್ಲ ಚಾನಲ್ಗೂ ಹಂಚ್ಕೊಳ್ಳೋಣ. ಹಾಂ, ಒಂದು ನಿಮಿಷ. ಹಾಂ ಹೇಳಿ ಶಶಿ. ಶಶಿ ಅಲ್ವೋ ಸತ್ಯಮೂರ್ತಿ. ನೋ ಶ್ರೀಕಂಠ, ನೀನ್ ಬೆಂಗಳೂರಿನಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಇನ್ 10 ನಿಮಿಷದಲ್ಲಿ ವಿಡಿಯೋ ಫುಟೇಜ್ ತಗೊಂಡು ಕಾಟನ್ ಮಿಲ್ಸ್ಗೆ ಬರಬೇಕು. ಲೇಟ್ ಆದ್ರೆ ಒಂದೊಂದು ನಿಮಿಷಕ್ಕೂ ನಿನ್ನ ಹೆಂಡತಿ ಬಾಡಿಲಿರೋ ಒಂದೊಂದು ಪಾಟನ್ನು ಕತ್ತರಿಸಿ ಹಾಕ್ಬಿಡ್ತೀನಿ. ಸತ್ಯಮೂರ್ತಿ, ಶಶಿನ ಕಿಡ್ನಾಪ್ ಮಾಡಿದ್ರೆ ಒಂದು ಕೆಲಸ ಮಾಡಿ, ನೀವು ಹೊರಟ್ಬಿಡಿ, ಕರೆಕ್ಟ್ ನಾ ಹೇಳಿದ ಕೆಲಸನ ಫಾಲೋ ಮಾಡಿ. ನಾವು ಸರಿ ಬರ. ಶ್ರೀಕಂಠ, ಶ್ರೀಕಂಠ, ಆ ವಿಡಿಯೋ ಫುಟೇಜ್ ಕೊಟ್ಬಿಡ. ನೀ ಏನ್ ಬೇಕಾದ್ರೂ ಕೇಳಿ ಕೊಟ್ಬಿಡ್ತೀನಿ ನಿಂಗೆ. ನಾನು ಈ ಪೊಸಿಷನ್ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಬೇಡ, ಬರ್ಬಾದ್ ಮಾಡ್ಬೇಡ, ಅದನ್ನ ಕೊಟ್ಬಿಡು. ನಿಂಗೆ ಈ ಪಾಲಿಟಿಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ಹೌದು, ನನ್ನಂಥ ಸಾಮಾನ್ಯ ಜನರನ್ನ ತರ ಬಳಸ್ಕೊಂಡು ನಿನ್ನಂಥ ಸಮಾಜ ದ್ರೋಹಿಗಳು ಲೀಡರ್ ಆಗೋದ ರಾಜಕೀಯ ಅಂತ ನನಗೆ ಗೊತ್ತಿರಲಿಲ್ಲ. ಶಶಿ ಬಾ.
ಅಪರಿಚಿತ ವ್ಯಕ್ತಿ ನಡೆಸಿದಂತಹ ಆಪರೇಷನ್ ಆಡಳಿತ ಪಕ್ಕ 15 ಜನ ಮಂತ್ರಿಗಳು ಎಲ್ಲ ಅಕ್ರಮಗಳೊಂದಿಗೆ ಸಿಕ್ಕಿ ಬಿದ್ದಿದ್ದಾರೆ. ಸರ್ಕಾರಕ್ಕೆ ಜನರಿಂದ ಧಿಕ್ಕಾರ. ಸರ್ಕಾರಕ್ಕೆ ಕೊಕ್ಕೆ, ವಿರೋಧ ಪಕ್ಷದವರ ಕೇಕೆ. ಭ್ರಷ್ಟ ಮಂತ್ರಿಗಳಿಗೆ ಸಾರ್ವಜನಿಕರಿಂದ ತಕ್ಕ ಶಾಸ್ತಿ. ಮಕ್ಕಳ ಶೋಷಕ್ಕೆ ಉಸ್ತುವಾರಿ ಸಚಿವೆ. ಈ ಸ್ಟಿಂಗ್ ಆಪರೇಷನ್ ಮಾಡಿದ್ ನೀವ? ಓ ಗಾಡ್, ಅನ್ಬಿಲೀವಬಲ್. ನಿಮ್ ಜೊತೆ ಹೊರಟಾಗ ಯಾರೊಬ್ಬ ಹುಚ್ಚ ಹೊರಟನ್ ಜೊತೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡೆ. ಆದ್ರೆ ಇದು ಮಾತ್ರ ನನ್ನ ಜೀವನದಲ್ಲೇ ದ ಮೋಸ್ಟ್ ಪ್ರೆಷಿಯಸ್ ಟ್ರಾವೆಲ್. ಇಲ್ಲೇ ಶಶಿ ಮನೆ. ವಾ, ಇದೇನು ಗುರು, ಇಡೀ ರಾಜನ್ ಲೂಟಿ ಮಾಡಕ್ ಹೊರಟಿದ್ ಕಚಡ ಸರ್ಕಾರನ ಬೀಳಿಸಿ ರಾತ್ರಿ ರಾತ್ರಿ ಸ್ಟಾರ್ ಆಗ್ಬಿಟ್ಟಿದ್ಯಾ? ಹ್ಮ್, ಏನು ವೆಲ್ಕಮ್ಮು, ಏನು ಜನಸಾಗರ. ಅಲ್ಲೋಡು, ಈಗ ಗೊತ್ತಾಗುತ್ತೆ ನಿಮ್ಮ ಮತ್ತೆಗೆ ನಿನ್ನ ವ್ಯಾಲ್ಯೂ ಏನು ಅಂತ. ಏನು ವೆಲ್ಕಮ್ ಇದು? ಆ ಎಲ್ಲಿಗೆ? ಬೇಡ ಬೇಡ, ನೀವಿಲ್ಲ ಇರಿ, ನಾ ಹೋಗ್ತೀನಿ, ನಾ ಹೋಗ್ತೀನಿ. ನಾನು ಎಲ್ಲಿದ್ರೆ ಶಶಿ ಎದ್ದು ಬಂದ್ಬಿಡ್ತಾಳ, ಜೋಡಿಸ್ಕೊಂಡಿದ್ದೀವಿ, ಬಿಡಬೇಕಾದ ನನ್ನ ಕರ್ತವ್ಯ. ಬಾ.
ಶಶಿ 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 ಏನಾಯ್ತು ಮಾಡು ಹ್ಯಾಪಿ ಆನಿವರ್ಸರಿ ಬನ್ನಿ ಚೆನ್ನಾಗಿದ್ದೀರಾ ಬನ್ನಿ ಆನಿವರ್ಸರಿ ಸಂಭ್ರಮನ ಹೆಂಡತಿ ಜೊತೆ ಹಂಚ್ಕೊಳಕ್ ಹೊರಟವ್ ನಾನು ಹೆಂಡತಿ ಶವನ ಗಾಡೀಲಿ ಹಾಕೊಂಡು ಹೊರಟವ್ರು ನೀವು ಇಂಥ ವಿಚಿತ್ರ ಪ್ರಯಾಣದಲ್ಲಿ ನಾವಿಬ್ರು ಸೇರಿದ್ವಿ ಅದನ್ನ ಬಿಡಿ ಇವತ್ತಿನ ಮದುವೆ ಆಗಿದ್ದೀನ ಹೀಗೆ ಸಂತೋಷವಾಗಿ ನೂರು ಕಾಲ ಚೆನ್ನಾಗಿರಿ ಹೇಗ್ರಿ ಇಷ್ಟೆಲ್ಲ ಘಟನೆಗಳಾಗಿ ಎದರ್ ಇಷ್ಟೊಂದು ನೋವು ತುಂಬಿಕೊಂಡು ಅದು ಹೇಗೆ ಇಷ್ಟ ಆರಾಮಾಗಿದ್ದೀರಾ ನನಗಂತೂ ಅರ್ಥ ಆಗ್ತಿಲ್ಲ ಯಾರೀ ಅದು ಶ್ರೀಕಂಠ ಅಂತ ಗಂಟ್ಲಲ್ಲಿ ವಿಷ ತುಂಬಿಟ್ಕೊಂಡು ಆ ಶ್ರೀಕಂಠ ವಿಷಕಂಠ ಆದ ಜನರಿಗೆ ಒಳ್ಳೇದು ಮಾಡೋದಕ್ಕೆ ಹೋಗಿ ಹೆಂಡ್ತಿನ ಕಳ್ಕೊಂಡು ಈ ಶ್ರೀಕಂಠ ಅನಾಥ ಆದ ಶಶಿ ಯಾಕೆ ರೀತಿ ಮಾಡ್ದೆ ನೀ ಹೇಳಿದಾಗಲ್ಲ ಬದುಕ್ತಿದ್ದೆ ತಾನೆ ಯಾಕೆ ನನ್ನ ಅರ್ಧ ದಾರಿಲಿ ಒಂಟಿ ಮಾಡಿ ಹೊರಟೋದೆ ಎದೆಲ್ ತುಂಬ ಸಂಕಟ ಆಗ್ತಿದೆ ಶಶಿ ನಾನಿದನ್ನ ಯಾರ ಹತ್ರ ಹೇಳ್ಕೊಳ್ಳಿ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಶಶಿ ನಾನು ಹೇಗೆಗೋ ಇದ್ದೆ ನೀನ್ ಬಂದು ನಗೋದನ್ನ ಕಲಿಸ್ದೆ ಪ್ರೀತಿಸೋದನ್ನ ಕಲಿಸ್ದೆ ಜೀವನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ ಆದ್ರೆ ನಿನ್ ಬಿಟ್ಟು ಹೇಗ್ ಬದುಕ್ಬೇಕು ಅಂತ ಹೇಳ್ಕೊಡ್ದೆ ಹೋಗ್ಬಿಟ್ಟಿಯಲ್ಲ ಯಾಕೆ ಹೀಗ್ ಮಾಡಿದೆ ಶಶಿ ಯಾಕೆ ಯಾಕೆ ಹೀಗ್ ಮಾಡಿದೆ ನಾನು ಈಗ ಏನ್ ಮಾಡ್ಲಿ ಶಶಿ ಏನ್ ಮಾಡ್ಲಿ ನಾನು ಈಗ ಸಾಯ್ಬೇಕಾ ಇಲ್ಲ ಬದುಕಿರ್ಬೇಕಾ ಯಾಕೆ ನಾನು ಅನಾಥ ಮಾಡ್ಬಿಟ್ಟೆ ಶಶಿ ಮಾಡ್ಬಿಟ್ಟಿಲ್ಲ ಏನಾಯ್ತು ಯಾಕೆ ಅಳ್ತಿದ್ದೀರಾ ಯಜಮಾನ್ರಿ ಏನದು ಅನಾಥ ಗಿನಾಥ ಅನ್ಕೊಂಡು ನಾನಿದೀನಲ್ವಾ ಇಲ್ಲಿ ನೀನ್ ಬಿಟ್ಟು ಹುಟ್ಟಿದ್ರೆ ಇಲ್ಲ ಹುಚ್ಚಾಗ್ಬಿಡ್ತೀನಿ ಶಶಿ ನಿಮ್ಮನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ ಜೊತೆಗೆ ಇರ್ತೀನಿ ನಡೀರಿ ನಡೀರಿ ಕತ್ಲಾಗೋ ಮುಂಚೆ ಮನೆ ಸೇರ್ಬೇಕು ಸರಿ ಶಶಿ ನಾನ್ ಎಷ್ಟು ಗಾಬರಿ ಬಿಟ್ಟಿದ್ದೆ ಗೊತ್ತಾ ಬಿಟ್ಟು ನಾನ್ ಸಮಾಧಾನ ಸರಿ ಬಾ ಹೊರಡ್ರಾ ಹ್ಮ್